ಏನ್ರೀ ಆ ಶೈತಾನ ಮಾಡಿದಂತ ಒಂದು ಏನ್ತರ ಒಂದು ಅವನ ಜೊತೆಗಿರಂತ ಒಂದು ದುಷ್ಟ ಸೈನ್ಯ ಯಾರು ಇದಾರೆ ಅಂತ ಅಂದ್ಬಿಟ್ಟು ಅವ್ನ ಏನ್ ಮಾಡಿದ್ರೆ ನೋಡಿದ್ರೆ ಅದರ ಸೊ ಇವಿಲ್ ಲೀಜಿಯನ್ಸ್ ಆಫ್ ಡಿಮಾನ್ಸ್ ಅವರೆಲ್ಲ ಹೆಂಗಿದ್ರು ಹೆಂಗೆ ಅವ್ರ ಜೊತೆಗೆ ಬಂದ್ರು ಆದಿಯಲ್ಲಿ ಅವ್ರು ಇರ್ಬೇಕಾದ್ರೆ ಯಾರು ಇಲ್ಲ ಆಕ್ಚುಲಿ ಒಬ್ರು ಏನಾಗಿದ್ರು ಅವರಿದ್ರು ಇವರೆಲ್ಲ ಹೆಂಗೆ ಬಂದ್ಬಿಟ್ಟು ಅವ್ನ ಸೈತಾನ ಅವ್ನ ಗ್ರೂಪ್ನ ಏನ್ ಮಾಡಿದ್ರೆ ಗ್ಯಾದರ್ ಮಾಡ್ಕೊಂಡಂತ ನಾವು ನೋಡಿದ್ರಿ ಆಮೇಲೆ ಯಾವ ತರ ಅವ್ನ ಯಾಮಾರಿಸ್ತಾ ಇದ್ದಾನೆ ಅಂದ್ರೆ ಕ್ರಿಶ್ಚಿಯನ್ ಸೈನ್ಸ್ ಅಂಡ್ ಥಿಯೋಸಫಿ ಅಂತ ಅಂದ್ಬಿಟ್ಟು ಅದರ ಸೊ ಸೊ ಅದನ್ನ ನೋಡ್ಬೇಕಾದ್ರೆ ಈ ಸೈನ್ಸ್ ಸೋ ಕಾಲ್ಡ್ ಸೈನ್ಸ್ ಎಲ್ಲ ಅದು ಅದ್ರ ಮುಖಾಂತರ ಏನ್ ಮಾಡ್ತಾನೆ ಈ ಮೂಢನಂಬಿಕೆಗಳ ಮುಖಾಂತರ ಜನಗಳನ್ನ ಯಾವ ತರ ಮಾಡ್ಕೊಳ್ತಾ ಅಂತ ನಾವು ನೋಡಿದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಇವತ್ತಿನ ನಮ್ಮ ಒಂದು ಅಧ್ಯಾಯಕ್ಕೆ ಹೆಡ್ಡಿಂಗ್ ನಾವು ಪ್ರಧಾನ ಬಂದ್ರೆ ನಮ್ಮ ಒಂದು ಹೋರಾಟ ಯಾರ ಸಂಘಪ್ಪ ಅಂತಂದ್ರೆ ರಕ್ತ ಮಾಂಸದ ಸಂಘಟನೆ ಅಲ್ಲ ಆಕ್ಚುಲಿ ಯಾರ ಸಂಘಟನೆ ಇರೋದ್ರಿಂದ ನೋಡ್ತೀನಿ ಅಂದ್ರೆ ಏನ್ರಿ ಈ ದುರಾತ್ಮರ ಒಂದು ಸೇನೆಗಳ ವಿರುದ್ಧವಾಗಿ ಅಂದ್ರೆ ಸೊ ಈ ದುರಾತ್ಮರು ಯಾರೋ ಈ ಸೇನೆಗಳು ಯಾರೋ ಈ ಹೋರಾಟ ಹೆಂಗಿತ್ತು ಅಂತ ನಾವೇನ್ ಮಾಡೋಣ ನಾವು ಓದೋಣ ಅಂದ್ರ ಸೊ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 626 ಲಾಸ್ಟ್ ಪ್ಯಾರಾಗ್ರಾಫ್ ಅಥವಾ ಕನ್ನಡದಲ್ಲಿ ಪೇಜ್ ನಂಬರ್ 375 ಲಾಸ್ಟ್ ಪ್ಯಾರಾಗ್ರಾಫ್ ಅದನ್ನ ಸೊ ಅಲ್ಲಿ ಕನ್ನಡದಲ್ಲಿ ಏನ್ ಬರ್ತಾರೆ ಅಂತಂದ್ರೆ ಸಾರಿ 343 ಕನ್ನಡದಲ್ಲಿ 343 ಅಂತೆ ಕರೆಕ್ಟ್ ಅದೇ 343 ಓಕೆ ನಾವು ಹೋರಾಡುವುದು ಕೇವಲ ರಕ್ತ ಮಾಂಸ ಶರೀರದೊಂದಿಗೆ ಅಲ್ಲ ಅಂತ ಎಲ್ಲರಿಗೂ ಸಿಗ್ತಾ ಪೇಜ್ ನಂಬರ್ 343 ಒಂದ್ ಮಿನಿಟ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಪೇಜ್ ನಂಬರ್ 343 ಓಕೆ ಪೇಜ್ ನಂಬರ್ 343 ಕನ್ನಡ ಲಾಸ್ಟ್ ಪ್ಯಾರಾಗ್ರಾಫ್ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 626 ಲಾಸ್ಟ್ ಪ್ಯಾರಾಗ್ರಾಫ್ ನಾವು ಹೋರಾಡುವುದು ಕೇವಲ ರಕ್ತ ಮಾಂಸ ಶರೀರದೊಂದಿಗೆ ಅಲ್ಲ ವಿ ರೆಸಲ್ ನಾಟ್ ಮ್ಯರ್ಲಿ ವಿತ್ ಫ್ಲೆಶ್ ಅಂಡ್ ಬ್ಲಡ್ ಸ್ವತಃ ಸೈತಾನನು ಕೆಡುಕಿನಲ್ಲಿ ಆತನ ಸಂಗಡಿಗರಾದ ಪಿಶಾಚಿಗಳು ಮಾನವ ಜೀವಿಗಳಲ್ಲಿ ಅವರ ಮೇಲೆ ಮತ್ತು ಅವರ ಮೂಲಕವಾಗಿ ದೇವರಿಗೆ ವಿರುದ್ಧವಾಗಿ ಮತ್ತು ಆತನು ವಿನ್ಯಾಸಗೊಳಿಸಿ ನಮ್ಮ ಕರ್ತನ ಮೊದಲ ಆಗಮನ ಮತ್ತು ಈಡುಬಲೆಯ ಬೆಲೆಯಾಗಿ ಶಿಲುಬೆಯಲ್ಲಿ ಆತನು ಅನುಭವಿಸಿದ ಮರಣದ ಮೂಲಕ ಕಾರ್ಯಗತಗೊಳಿಸಿರುವ ಪಾಪ ನಿವೃತ್ತಿಯ ಯೋಜನೆಯ ವಿರುದ್ಧವಾಗಿ ಕಾರ್ಯವೆಸಗುವ ಪ್ರಬಲವಾದ ಶಕ್ತಿಗಳಾಗಿದ್ದಾರೆಂಬುದು ನಮಗೆ ಮುಂದಿನವುಗಳಿಂದ ಕಂಡು ಬರುತ್ತದೆ ಈ ದೃಷ್ಟಿಕೋನದಿಂದಲೇ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಎಫೆಸ 6:12 ಎಂಬ ಅಪೋಸ್ತಲನ ಮಾತುಗಳ ಮಹತ್ವವನ್ನು ಗ್ರಹಿಸಿಕೊಳ್ಳಬಹುದು ಈ ಮಾಯಾವಿ ಸೈತಾನನ ವಿರುದ್ಧವಾಗಿ ಪತನಗೊಂಡ ಮಾನವನು ತನ್ನವನ್ನು ಕಾಪಾಡಿಕೊಳ್ಳಲು ಶಕ್ತನಲ್ಲ ಎಂಬುದನ್ನು ಕಂಡುಕೊಂಡ ಕರ್ತನ ಜನರು ಆತನ ಕುಯುಕ್ತಿಗಳಿಂದ ತಮ್ಮನ್ನು ಪಾರು ಮಾಡಿಕೊಳ್ಳಬೇಕಾದರೆ ಅವರು ತಮ್ಮ ಕರ್ತನಿಗೆ ತಮ್ಮ ಹೃದಯಗಳನ್ನು ಸಂಪೂರ್ಣವಾಗಿ ನಿಷ್ಠೆಗೊಳಿಸುವ ಮತ್ತು ಆತನ ಮಾತುಗಳಿಗೆ ಬದ್ಧರಾಗಿರುವುದರ ಅನುಪಾತದ ಮೇಲೆ ಮಾತ್ರವೇ ಆಧಾರವಾಗಿದೆ ಅಂಥವರಿಗೆ ಆತನು ವಿಶೇಷ ಸಹಾಯ ಪಾಲಿಸುತ್ತಾನೆ ಮತ್ತು ಅವರನ್ನು ಕೇಡುಗಳಿಂದ ಪಾರು ಮಾಡುತ್ತಾನೆ ಆದರೆ ಈ ಸಹಾಯವಿಲ್ಲದೆ ಹೋದಲ್ಲಿ ಸೈತಾನನು ಈ ಆಯ್ದುಕೊಂಡವರನ್ನೇ ಮೋಸಪಡಿಸುತ್ತಾನೆ ಎಂದು ನೋಡುವಾಗ ನಾವು ದೇವರು ಯಾಕೆ ಈ ಮಹಾವಿರೋಧಿಗೆ ತನ್ನ ಜಾರಿಕೊಳ್ಳುವ ತಪ್ಪುಗಳಿಂದ ತಪ್ಪು ಸಿದ್ಧಾಂತಗಳಿಂದ ಮತ್ತು ಕೆಲವೊಮ್ಮೆ ಇದನ್ನು ಬೆಂಬಲಿಸುವಂತಹ ಅದ್ಭುತ ಕಾರ್ಯಗಳಿಂದ ಮಾನವರನ್ನು ಮೋಸಗೊಳಿಸಲು ಯಾಕೆ ಅನುಮತಿಸುತ್ತಾನೆ ಎಂಬ ವಿಚಾರಣೆಗೆ ತೊಡಗುತ್ತೇವೆ ಅವರ ಸೊ ಕರ್ತನ ಲಿಪಿಕೆ ಅಂತ ಸಹೋದರ ಸಹೋದರಿಗಳೇ ಇದು ನಾವು ನೋಡ್ಬೇಕಾದ್ರೆ ನಾವು ಏನಪ್ಪ ನೋಡ್ತೀರಿ ಅಂತಂದ್ರೆ ನಮ್ಮ ಒಂದು ಹೋರಾಟ ಬಂದ್ಬಿಟ್ಟು ಇಂಥ ರಕ್ತ ಮಾಂಸದ ಸಂಗಡ ಅಲ್ಲ ಅಂತ ನಾವ್ ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅಂದ್ರೆ ಸರ್ ನೋಡ್ಬೇಕ್ರೆ ನಿಜವಾದ ದೇವ್ರ ಮಕ್ಳ ಒಂದು ಹೋರಾಟ ಯಾರ ಸಂಗಡ ಅಂತ ನೋಡ್ಬೇಕ್ರೆ ಆಕಾಶ ಮಂಡಲಂತ ದುರಾತ್ಮ ಸೇನೆ ಮತ್ತೆ ಬಿದ್ದೋಗ್ರೆ ದೂತರ ಸಂಗಡ ಅಂತ ನಾವ್ ಏನ್ ಮಾಡ್ತೀರಿ ನಾವು ನೋಡ್ತೀರಿ ಯಾಕೆ ಅಂತ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತನು ಮತ್ತೆ ಅವರು ಈಡ್ಬಲಿಯ ಒಂದು ಸಂಬಂಧವಾಗಿ ಅಪೋಸಿಷನ್ ಮಾಡಿದವರು ಯಾರ ನೋಡ್ಬೇಕ್ರೆ ಈ ಫಾಲನ್ ಏಂಜಲ್ಸ್ ಅದರ ಸೊ ಈ ಫಾಲನ್ ಏಂಜಲ್ಸ್ ಯೇಸು ಒಂದು ಸೈತಾನ ಮತ್ತೆ ಫಾಲನ್ ಏಂಜಲ್ಸ್ ಏನ್ ಮಾಡಿದ್ರು ಯೇಸು ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ಯಾವುದೇ ರೀತಿ ಕಂಪ್ಲೀಟ್ ಆಗ್ಬಾರ್ದು ಅಥವಾ ಯೇಸು ಕ್ರಿಸ್ತನ ಒಂದು ಬಲಿಗಿರಂತ ಒಂದು ಶ್ರೇಷ್ಠವಾದ ಒಂದು ಮಹತ್ವತನೇ ಎತ್ತದಕ್ಕೆ ಏನ್ ಮಾಡಿದ್ರು ತುಂಬಾ ಒಂದು ಪ್ರಯತ್ನ ಮಾಡಿದ್ರು ಅಂದ್ರೆ ಸೊ ಇದೇ ಪ್ರಯತ್ನ ಇವಾಗ ಕೂಡ ಏನ್ ಮಾಡ್ತಾ ಇದ್ದಾನೆ ಯೇಸು ಕ್ರಿಸ್ತ ಒಂದ್ ಸಾರಿ ಸೇತನ ಏನ್ ಮಾಡ್ತಾ ಇದ್ದಾನೆ ಇದೇ ಒಂದು ದುಷ್ಟ ಕೆಲಸ ಏನ್ ಮಾಡ್ತಾ ಇದ್ದಾನೆ ಇವತ್ತು ಕೂಡ ಮಾಡ್ತಾ ಇದ್ದಾನೆ ಅಂದ್ರೆ ಅದೇ ನೋಡ್ಬೇಕು ಇದನ್ನ ಸಕ್ಸಸ್ಫುಲ್ ಅದನ್ನ ಎಲ್ಲಿ ಹೊಂದ್ಬಿಟ್ಟ ಅಂತಂದ್ರೆ ದ ಗ್ರೇಟ್ ಆಂಟಿಕ್ರೈಸ್ಟ್ ಸಿಸ್ಟಮ್ ಗ್ರೇಟ್ ಆಂಟಿಕ್ರೈಸ್ಟ್ ಸಿಸ್ಟಮ್ ನಲ್ಲಿ ಆ ಒಂದು ಏನ್ತಾರೆ ಆ ಒಂದು ನಿತ್ಯ ಹೋಮವನ್ನು ನೀಗಿಸಿ
ಹಾಳು ಮಾಡಂತ ಅಸಹ್ಯ ವಸ್ತು ಸ್ಥಾಪನೆ ಮಾಡೋದ್ರಲ್ಲಿ ಏನೇನ್ ಮಾಡಿದೆ 100% ಸಕ್ಸಸ್ ಹೊಂದಿರೋದು ಏನಾಗಿದೆ ಅಂದ್ರೆ ಇದೇನಾಗಿದೆ ಅಲ್ಲೇ ಒಂದು ಕಾರ್ಯತೋಗಿ ಅಲ್ಲಾಗಿರೋದ್ ನಾವು ನೋಡ್ತೀರಿ ಅದ್ರ. ಸೊ ಅಲ್ಲಿ ಜಾರಿಗೆ ಏನೈತೆ ಅಲ್ಲಿ ಬಂತು ಅದು ಸಕ್ಸಸ್ ಆಯ್ತಲ್ಲಿ. ಆದ್ರೆ ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಇವ್ ನೆಕ್ಸ್ಟ್ ಒಂದು ಕ್ರಿಯೆ ಎಲ್ಲಪ್ಪ ನೋಡ್ತಾನೆ ಅಂತ ನೋಡ್ಬೇಕಾದ್ರೆ ದೇವರ ಮಕ್ಕಳುಗಳ ನಡುವೆ ಏನ್ ಮಾಡ್ತಾನ ಅವನು ಅವನು ನೋಡ್ತಾ ಇರ್ತಾನೆ. ಅಂದ್ರೆ ದೇವ್ರ ಮಕ್ಕಳು ಅಂದ್ರೆ ಯಾರು ಅಂತ ನೋಡ್ತಾನೆ ಏನ್ರಿ ಲಿಟಿಲ್ ಫ್ಲಾಕ್ ಮತ್ತೆ ಗ್ರೇಟ್ ಗ್ರೇಟ್ ಲಿಟಿಲ್ ಫ್ಲಾಕ್ ನಡುವೆ ಏನ್ ಮಾಡ್ತಾನೆ ಈ ಕೆಲಸನ ಅದಿಗೆ ನೋಡಿಸ್ತಾನೆ ಅಂತ ಹೇಳ್ತಾರ. ಸರಿ ನೋಡ್ಬೇಕ್ರೆ ಈ ಲಿಟಿಲ್ ಫ್ಲಾಕ್ ನ ಹೆಂಗೆ ನೋಡಿಸ್ತಾನೆ ಅಂತ ನೋಡ್ಬೇಕ್ರೆ ಬೈಬಲ್ ನ ವಚನ ಓದೋಣ. ಮ್ಯಾಥ್ಯೂ 24 ವರ್ಸ್ 24. ಮಹಾಲಕ್ಷ್ಮಿ ಸಿಸ್ಟರ್ ಓದ್ತೀರಾ? ಮಹಾಲಕ್ಷ್ಮಿ ಸಿಸ್ಟರ್ ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರು ಆದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ವೆರಿ ಗುಡ್. ಅದರ ಸಹ ನೋಡ್ಬೇಕಾದ್ರೆ ಆದುಕೊಂಡವ್ರನ್ನು ಸಹ ಮೋಸ ಮಾಡಿಸುವಂತ ಒಂದು ಲೆವೆಲ್ ಅಲ್ಲಿ ಏನ್ ಮಾಡ್ತಾನೆ ಸೇತಾನು ಡಿಸೆಪ್ಷನ್ ಮಾಡ್ತಾನೆ ಅಂತ ಹೇಳ್ತಾರೆ. ನೋಡ್ಬೇಕ್ರೆ ದೇವ್ರ ಮಕ್ಕಳು ಅವನ ಕುತಂತ್ರಗಳನ್ನ ಅರಿಯದವರು ಅಲ್ಲವಲ್ಲ ಅಂತ ಏನ್ ಮಾಡ್ತೀವಿ ನಾವು ಇನ್ನೊಂದ್ ಕಡೆ ನಾವ್ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಂದ್ರೆ ಅದೇ ನೋಡ್ಬೇಕ್ರೆ ಏನ್ರಿ ಅವನ ಕುತಂತ್ರಗಳೆಲ್ಲ ಯಾರು ತಿಳ್ಕೊಂಡಿರ್ಬೇಕು ಅಂತಂದ್ರೆ ದೇವ್ರ ಮಕ್ಳು ಏನಾಗಿರ್ಬೇಕು ಸಂಪೂರ್ಣವಾಗಿ ಅವ್ನು ತಿಳ್ಕೊಂಡ್ಬೇಕು. ಯಾಕಂದ್ರೆ ಅವ್ನು ಯಾವ ರೀತಿ ನಮ್ಗೆ ಅಟ್ಯಾಕ್ ಮಾಡ್ತಾನೆ, ಯಾವ ರೀತಿ ನಮ್ಗೆ ಏನ್ ಮಾಡ್ತಾನೆ, ಅವನು ಅವ್ನು ಶೋಧನೆ ಕೊಡ್ತಾನೆ, ಯಾವ ರೀತಿ ಅವ್ನು ಪರೀಕ್ಷೆಗಳು ಕೊಡ್ತಾನೆ ಅಂತಂದ್ಬಿಟ್ಟು ಇದ್ ಕರೆಕ್ಟ್ ಆಗಿ ಯಾರು ತಿಳ್ಕೊಂಡಿರ್ಬೇಕಂದ್ರೆ ದೇವ್ರ ಮಕ್ಳು ಏನಾಗಿರ್ಬೇಕು ಅದನ್ನ ಅದನ್ನ ಸ್ಪಷ್ಟವಾಗಿ ಏನಾಗಿರ್ಬೇಕು ಅವ್ರು ತಿಳ್ಕೊಂಡಿರ್ಬೇಕು. ಅದರ ಯಾಕೆ ಅಂದ್ರೆ ಮೊದಲೇ ಬರ್ಬೇಕಲ್ಲಿ ಹೆಂಗೆ ಅವನು ಕುತಂತ್ರಗಳನ್ನ ಮಾಡಿ ಹೆಂಗೆ ಬಂದ್ಬಿಟ್ಟು ಕ್ರಿಸ್ತನ ಒಂದು ಕರೆಗಳು ಏನಂತೆ ಅಡ್ಡಿಯಾಗಿದ್ನೋ ಅದೇ ತರ ಏನ್ ಮಾಡ್ತಾನೆ ಇವಾಗ ದೇವ್ರ ಮಕ್ಳು ಸಭೆಲ್ ಕೂಡ ಏನ್ ಮಾಡ್ತಾನೆ ಇದೇ ತರ ಕೆಲಸ ಮಾಡ್ತಾನೆ ಅಂತ. ಯಾಕೆ ಅಂತಂದ್ರೆ ಸ್ತ್ರೀಯ ಸಂತತಿ ಯಾರಂತ ನಮ್ಗೆ ತನಗೆ ಚೆನ್ನಾಗಿ ಗೊತ್ತಂತಂದ್ರೆ ಕ್ರಿಸ್ತನ ತಲೆ ದೇಹ ಅಂಗವಾಗಿರೋರೆಲ್ಲ ಏನಾಗಿದ್ರೆ ದೇವ್ರ ಮಕ್ಳು ಏನಾಗಿದ್ರೆ ಇದೆಲ್ಲ ಆಗಿದ್ರೆ ಅಂತ ನೋಡ್ಬೇಕ್ರೆ ಒಂದ್ಸರಿ ಸಭೆ ಕಂಪ್ಲೀಟ್ ಆಗಿ ಕೃಷ್ಣ ಏನ್ ಮಾಡ್ತಾ ಇರ್ತದೆ ಅವ್ನ ತಲೆನೇ ಏನಂತಾರೆ ಅತಿ ಶೀಘ್ರದ ಜಜ್ಜಂತ ಒಂದು ಕಾರ್ಯ ನಡೀಬೇಕಾದ್ರೆ ಚೇತನ ಏನ್ ಮಾಡ್ತಾನೆ ಆದಷ್ಟು ಇದನ್ನ ನೆರವೇರದ ರೀತಿಯಲ್ಲಿ ಏನ್ ಮಾಡ್ತಾನೆ ಎಲ್ಲಾ ಪ್ರಯಾಸಗಳನ್ನ ಅವ್ನು ಹಾಕ್ತಾನೆ. ಅದಕ್ಕೆ ನೋಡ್ಬೇಕ್ರೆ ನಮ್ಮ ಹೋರಾಟ ಯಾರ ಸಂಗಡಪ್ಪ ಅಂತ ನಾವು ನೋಡ್ತೀವಿ ಅಂದ್ರೆ ದುರಾತ್ಮರ ಸೇನೆಗಳ ವಿರುದ್ಧವಾಗಿ ಏನಾಗಿದೆ ಅಂತ ಒಂದು ಹೋರಾಟ ಏನಾಗಿದೆ ಅಲ್ಲಿ ಅಲ್ಲಿ ಇದೆ ಅಂತ ನೋಡ್ತೇವೆ. ನಮಗೆ ಫಾಲ್ ಏಂಜಲ್ಸ್ ವಿರುದ್ಧವಾಗಿ ಫಾಲ್ಸ್ ಡಾಕ್ಟ್ರಿನ್ಸ್ ವಿರುದ್ಧವಾಗಿ ನಂತೆ ನಮ್ಮ ಒಂದು ಹೋರಾಟ ಅದರ. ಸರಿ ಇವಾಗ ಬರೆದ ರಸಲ ಪ್ರಶ್ನೆ ಆಗ್ತಾರೆ ಏನಕ್ಕಾಗಿ ದೇವರ ಅನುಮತಿ ಮಾಡ್ತಾರೆ, ಯಾತಕ್ಕಾಗಿ ಇದನ್ನ ದೇವರೇ ಮಾಡ್ತಾ ಇದ್ರೆ ಅದೇ ಕೊಡ್ತಾ ಇದ್ರೆ ಏನಪ್ಪ ಏನಕ್ಕಾಗಿ ಇದು ಪರ್ಮಿಷನ್ ಕೊಡ್ತಾ ಇದ್ರೆ ಅದರ ಸೊ ಪರ್ಮಿಷನ್ ಆಫ್ ಈವಿಲ್ ಅದರ ನಮ್ಮ ಜೀವಿತದಲ್ಲಿ ಯಾಕೆ ಇದು ಹೋರಾಟ ನಿಮಗೆ ಬಿಡ್ತಾರೆ ಅಂತ ನಾವೇ ಮಾಡೋಣ. ಇದಕ್ಕೆ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಮಾಡೋಣ. ಅದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಮಾಡೋಣ ನಾವು ಓದೋಣ. ನಮ್ಮ ಮಧ್ಯದಲ್ಲಿಂತ ಅನು ಸಿಸ್ಟರ್ ಓದ್ಬೋದಾ? ಅನು ಸಿಸ್ಟರ್ ವಾಲ್ಯೂಮ್ ಇದೆಯಾ ನಿಮ್ಮ ಹತ್ರ ಓದಕ್ಕಾಗ್ತದ? ಓದ್ತೀನಿ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಯಾವ್ದು ಪೇಜ್ ನಂಬರ್? ಪೇಜ್ ನಂಬರ್ 343 ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್. ಈ ಪ್ರಶ್ನೆಗೆ ನಾವು ಕಂಡುಕೊಳ್ಳಬಹುದಾದ ತೃಪ್ತಿದಾಯಕ ಉತ್ತರವೆಂದರೆ ದೇವರು ಪ್ರಸ್ತುತ ಕಾಲದಲ್ಲಿ ಇಡೀ ಲೋಕದ ಸಮಾಧಾನವನ್ನು ಬಯಸುತ್ತಿಲ್ಲ, ಲೋಕದ ಎಲ್ಲಾ ಮಾನವರನ್ನು ತನ್ನ ಸಾಮರಸ್ಯಕ್ಕೆ ಸಲು ಪ್ರಯತ್ನಿಸುತ್ತಿಲ್ಲ, ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಆತನು ವಿಮೋಚನೆಗೊಂಡ ಸಂತಾನದವರಲ್ಲಿ ಮೊದಲೇ ಗೊತ್ತುಪಡಿಸಿದ ಹಿಂಡಾದ ನೂತನ ಸೃಷ್ಟಿಗಳನ್ನು ಮಾತ್ರವೇ ಆಯ್ದುಕೊಳ್ಳುತ್ತಾನೆ. ಅವರು ದೇವಾನುಗ್ರಹದಿಂದ ತಮ್ಮ ಈ ಆಯ್ಕೆಯನ್ನು ಖಚಿತಪಡಿಸಿಕೊಂಡು ತಮ್ಮ ಹೃದಯಗಳಲ್ಲಿ ದೇವರ ಪ್ರಿಯ ಕುಮಾರನ ವಿಮೋಚಕನ ಮತ್ತು ತಮ್ಮ ಮದಲಿಂಗನ ಪ್ರತಿರೂಪಿಗಳಾಗುತ್ತಾರೆ. ವಿರೋಧಿಯು ಈ ಭ್ರಮೆಯ ಅಡಿಯಲ್ಲಿ ಪ್ರಪಂಚದ ಅನುಭವವು ಧರ್ಮ ಯುಗದ ಕಾಲದಲ್ಲಿ ಸ್ಪಷ್ಟವಾಗಿ ಬಯಲಿಗೆ ಬರುತ್ತದೆ. ನಂತರ ಎಲ್ಲರೂ ಬೇರೆ ಕ್ರಮಗಳ ಭ್ರಾಂತಿಕಾರಕ ಮತ್ತು ಕೀಳುಂಟು ಮಾಡುವ ಅನುಭವಗಳನ್ನು ನೈತಿಕ ಕ್ರಮಗಳಿಗಿಂತ ಹೆಚ್ಚಾಗಿ ನೋಡಿ ಇವುಗಳನ್ನು ಬೇರೆಲ್ಲ ಧರ್ಮಶೀಲತೆ ದೇವರಾತ್ಮನ ಮತ್ತು ಸತ್ಯದ ಆತ್ಮನ ಕ್ರಮಗಳಿಗಿಂತ ಹೆಚ್ಚಾಗಿ ಮತ್ತು ಪೂರ್ಣವಾಗಿ ಮೆಚ್ಚಿಕೊಳ್ಳುತ್ತಾರೆ. ಈ ರೀತಿಯಾಗಿ ಅವರು ಎಷ್ಟೋ ಸಮಗ್ರವಾಗಿ ಭ್ರಮೆಗೊಂಡಿದ್ದಾರೆ ಮತ್ತು ಸೈತಾನ ಉರುಳಿಗೆ ಬಿದ್ದವರಾಗಿದ್ದಾರೆ. 2 ತಿಮೋತಿ 2:26 ಎಂದು ಎಲ್ಲರೂ ಕಂಡುಕೊಳ್ಳುತ್ತಾರೆ.
ತಾವು ಯಾವ ರೀತಿಯಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಮ್ಮನ್ನು ಮಂಕು ಮಾಡಿದ್ದಾನೆ. 2 ಕೊರಿಂಥ 4:4 ಎಂಬುದನ್ನು ಕಂಡುಕೊಳ್ಳುತ್ತಾರೆ. ಅವರು ನಿತ್ಯ ಪಾಠವನ್ನು ಅನೇಕ ಭಾಗವಾಗಿ ಕಲಿತುಕೊಳ್ಳುತ್ತಾರೆ. ಅಷ್ಟೇ ಮುಂದೆ ವೆರಿ ಗುಡ್. ಸದ್ಯ ನೋಡ್ಬೇಕ್ರೆ ಏನಕ್ಕಾಗಿ ಅನುಮತಿ ಕೊಟ್ಟಿದ್ದಾರೆ ಅಂತ ಬಿಟ್ಟು ಈ ಪ್ರಶ್ನೆಗೆ ಬಡ ರಸಲ್ ಏನಪ್ಪ ಒಂದು ಉತ್ತರ ಕೊಡ್ತಾರೆ ಅಂತಂದ್ರೆ, ಮೊದಲನೇದಾಗಿ ಬಂದ್ಬಿಟ್ಟು ದೇವರ ಲೋಕದಲ್ಲಿ ಸೈತಾನನ ಒಂದು ಆಳ್ವಿಕೆನ ಬಿಟ್ಟಿರ್ಬೇಕಾರೆ ಖಂಡಿತವಾಗೂ ಅವರು ಇಡೀ ಒಂದು ಲೋಕದಂತ ಪ್ರತಿಯೊಬ್ಬ ಮನುಷ್ಯನ ಏನ್ ಮಾಡ್ತಾರೆ ಇವಾಗ ಇವಾಗ ಸತ್ಯಕ್ಕೆ ಕರೀತಾರೆ ನಮ್ಗೆ ಚೆನ್ನಾಗಿ ಗೊತ್ತು. ದೇವ್ರ ಯೋಜನೆ ಏನಪ್ಪ ಅಂತಂದ್ರೆ ನಾವೇನ್ರೆ ನಾವು ಡಿವೈನ್ ಪ್ಲಾನ್ ಚಾರ್ಟ್ ನೋಡ್ಬೋದು. ಅವರ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ನಾವೇನಪ್ಪ ನೋಡ್ತಿದ್ದಂದ್ರೆ ಗಾಸ್ಪಲ್ ಏಜ್ ಅಲ್ಲಿ ಕೆಲವೊಂದು ದೇವ್ರ ಮಕ್ಳಿಗೆ ಮಾತ್ರ ಏನ್ ಮಾಡ್ತಾರೆ ದೇವ್ರು ಇವಾಗ ಸತ್ಯಕ್ಕೆ ಕರೀತಿರ್ತಾರೆ, ಅದರ ಮಿಕ್ಕಿದ ಎಲ್ಲ ಜನಗಳಿಗೆ ಕ್ರಿಸ್ತನ ರಾಜ್ಯ ಅಂತ ಏನ್ ಮಾಡಿದಾರೆ ಅಲ್ಲಿ 1000 ಇಯರ್ಸ್ ಅಂತ ಏನ್ ಮಾಡಿದಾರೆ ಪ್ಲಾನ್ ಮಾಡಿದಾರೆ. ಸೊ ಆ 1000 ಇಯರ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ರೆ ಎಲ್ಲಾ ಜನಗಳು ದೇವರ ಒಂದು ಮರಕ್ಕೆ ಬರಕ್ಕೆ ಮಾಡಿ ದೇವರು ಒಂದು ಸೂಪರ್ ಆಗಿರುತ್ತೆ ಪ್ಲಾನ್ ಮಾಡಿದಾರೆ ಅಲ್ಲಿ ಮಾಡಿದಾರೆ ಅದರ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ನೋಡಿದ್ರೆ ಅದರ. ಅದಕ್ಕೆ ಇದು ಯಾರ ಯೋಜನೆ? ದೇವರ ಯೋಜನೆ. ಅದಕ್ಕೆ ನೋಡ್ಬೇಕು ದೇವ್ರ ಏನ್ ಮಾಡಿದ್ರೆ ಅಂದ್ರೆ ದುಷ್ಟತನದ ಆಳ್ವಿಕೆನ ದೇವ್ರ ಏನ್ ಮಾಡಿದ್ರು ಇವಾಗ ಇವಾಗ ಅಲ್ಲಿ ಬಿಟ್ಟಿದ್ದಾರೆ. ಏನಕ್ಕಾಗಿ ಬಿಟ್ಟಿದ್ದಾರೆ ಅಂದ್ರೆ ಮೊದಲನೇದಾಗ ನೋಡ್ಬೇಕ್ರೆ ಸಭೆಯಾದ ಫಿಲ್ಟ್ರೇಷನ್ ಅದರ ಮೊದಲನೇ ಸಭೆ ಏನಾಗ್ಲಿ ಫಿಲ್ಟರ್ ಆಗ್ಲಿ ಅಂದ್ರೆ ಸಭೆ ಬಂದ್ಬಿಟ್ಟು ಏನ್ ಅದ ಹೋರಾಡಿ ಒಂದು ಒಳ್ಳೆ ಒಂದು ಗುಣಗಳನ್ನ ಏನ್ ಮಾಡಿದ್ರು ಒಂದು ಕೆಟ್ಟ ಒಂದು ಸನ್ನಿವೇಶಗಳಲ್ಲಿ ಇವಿಲ್ ಎನ್ವಿರಾನ್ಮೆಂಟ್ ಅಲ್ಲಿ ಒಳ್ಳೆ ಕ್ಯಾರೆಕ್ಟರ್ ನ ಬೆಳೆಸ್ಕೊಳ್ಳಿ ಅವ್ರಿಗೆ ಅನುಮತಿ ಏನ್ ಮಾಡಿದಿರ್ಬೇಕ ನೀವೇ ಕೊಟ್ಟಿದ್ರೆ ಅಂತ ಹೇಳ್ತಾರೆ. ಮತ್ತೆ ಲೋಕ್ತರಲ್ಲಿ ಏನಪ್ಪ ಪ್ರಯೋಜನ ಆಗ್ತದೆ ಅಂತ ನೋಡ್ಬೇಕ್ರೆ ಲೋಕ್ತರಲ್ಲಿ ಈ ದುಷ್ಟತನದಿಂದ ಒಳ್ಳೆ ಕೆಟ್ಟದ ಅನುಭವ ಏನ್ ಮಾಡ್ತಾರೆ ಅವರು ಪಡ್ಕೊಂತಾರೆ. ಈ ಒಳ್ಳೆ ಪಡ್ಕೊಂಡು ಏನ್ರಿ ಕ್ರಿಸ್ತನ ರಾಜ್ಯದಲ್ಲಿ ಅವ್ರ ಜ್ಞಾನಕ್ಕೆ ಬರ್ಬೇಕಾದ್ರೆ ಅವಾಗ ಏನ್ರಿ ಕರೆಕ್ಟ್ ಆಗಿರೋಂತ ಒಂದು ಸತ್ಯನ ಅಪ್ರಿಷಿಯೇಟ್ ದೇವ್ರ ಏನ್ ಮಾಡ್ತಾರಂತೆ ಅವ್ರಿಗೆ ವಂಡರ್ಫುಲ್ ಗ್ರೇಸ್ ಏನ್ ಮಾಡ್ತಾರಂತೆ ಅಲ್ಲಿ ಅಲ್ಲಿ ಕೊಡ್ತಾರಂತೆ. ಅದಕ್ಕಾಗಿ ದೇವ್ರ ಏನ್ ಮಾಡಿದ್ರೆ ಅಂತಂದ್ರೆ ಅವ್ರಿಗೆ ಏನ್ ಮಾಡಿದಾರೆ ಒಂದು ಒಂದು ಕೆಟ್ಟದ್ದು ಅನುಮತಿ ಏನ್ ಮಾಡವ್ರೆ ಕೊಟ್ಟರೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ತಿರಲ್ಲ ಏನ್ರಿ ಅಂತ ಹೇಳ್ತಾರೆ ಅಂದ್ರೆ ದೇವ್ರು ಅವ್ರಿಗೆ ಏನ್ ಮಾಡಿದ್ರು ಅಂತ ಮಾಡಿದ್ರೆ ದೇವ್ರ ಜ್ಞಾನಕ್ಕೆ ಬರಕ್ಕೆ ಮಾಡಿದ್ರು ಒಂದು ಗ್ರೇಸ್ ಕೊಟ್ಟಿದ್ದಾರೆ. ಅದನ್ನ ನಾವು ನೋಡಿರ್ತೀನಿ 2 ತಿಮೋತಿ 2:26 2 ತಿಮೋತಿ 2:26 ಮ್ಯಾಗಸಿಸ್ಟ್ ಓದ್ತೀರಾ 2 ತಿಮೋತಿ 2:26 ಆಗ್ತದಾ? ಓಕೆ ಅಭಿಷೇಕ್ ಅಭಿಷೇಕ್ ಬ್ರದರ್ 2 ತಿಮೋತಿ 2:26 ಸಾರಿ ಬ್ರದರ್ ವಾಯ್ಸ್ ಟೆಕ್ ಆಗುತ್ತೆ ಅದಕ್ಕೆ. ಓಕೆ ಇವರು ಒಂದು ವೇಳೆ ತಪ್ಪಿಸಿಕೊಂಡು ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ ಸ್ವಸ್ಥ ಚಿತ್ತರಾದರು. ತಪ್ಪಿಸ್ಕೊಂಡ್ರೆ ಸೇತಾನ ಉಳ್ಳಿಗೆ ಬಿದ್ದವರು ಏನಾಗಿರ್ಬೇಕು ಎಲ್ಲರೂ ಸೇತಾನ ಉಳ್ಳಿಗೆ ಏನಾಗವ್ರೆ ಇವಾಗ ಬಿದ್ದವ್ರೆ ಅಂದ್ರೆ ಒಂದು ಪಕ್ಷ ಏನಾಗ್ಬೋದು ಮೋಸ್ಟ್ಲಿ ತಪ್ಪಿಸ್ಕೊಂಡು ಬಂದ್ರು ಬರ್ಬೋದು ಅಂದ್ರೆ ಸರಿಗೆ ಇವಾಗ ಬಂದ್ರೆ ಒಂದು ಗೋಡನ್ ಮುಂದಕ್ಕಂತ ಕೃಷ್ಣನ ಜಾಗೃತಿ ಬಿಡ್ತಾರೆ ಬಂದೇ ಬರ್ತಾರೆ ಅಲ್ವರು. ಅದಕ್ಕೆ ನೋಡ್ಬೇಕಾದ್ರೆ ಕರ್ತಲಿ ಪ್ರೀತಿ ಅಂತ ಸಹೋದರ ಸಹೋದರಿಗೆ ಇವ ಪ್ರಪಂಚ ದೇವ್ರನ್ನ ಮಾಡಿದಾನೆ ಎಲ್ಲಾರ ಕಣ್ಗಳನ್ನ ಮಂಗ್ ಮಾಡಕ್ ದೇವ್ರೇ ಮಾಡೋದು ಇವಾಗ ಇವಾಗ ಅವ್ರು ಬಿಟ್ಟವ್ರೆ ಅದರ. ಸದ್ಯ ನೋಡ್ಬೇಕ್ರೆ ಏನ್ರಿ ಅದಕ್ಕೆ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ. ಆ ಪಾಯಿಂಟ್ಸ್ ನ ಓದ ನೋಡಿ ವಾಲಿಮನ್ ಹೇಳ್ತಾರೆ ಅನುಸೃಷ್ಟಿಗೆ ಓದು ಪೂರ್ತಿ ಕಂಪ್ಲೀಟ್ ಮಾಡ್ತೀರಾ ಪ್ಯಾರಾಗ್ರಾಫ್ ಮುಂದೆ ಓದ್ತೀರಾ? ಹಾ ಆಯ್ತು. ದೇವರು ತನ್ನೆಲ್ಲಾ ಸೃಷ್ಟಿ ಜೀವಿಗಳ ನಿಜವಾದ ಸ್ನೇಹಿತನಾಗಿದ್ದಾನೆ ಮತ್ತು ಆತನ ಕಷ್ಟಗಳೆಲ್ಲವೂ ಅವರ ಹಿತಕ್ಕಾಗಿ ಮತ್ತು ಒಳಿತಿಗಾಗಿಯೂ ಅವೆ ಎಂಬುದನ್ನು ಕಲಿತುಕೊಳ್ಳುತ್ತಾರೆ. ಅವರು ಸೈತಾನದಲ್ಲಿ ಬಿದ್ದು ಹೋದ ದೇವದೂತರುಗಳಲ್ಲಿ ಮತ್ತು ತಮ್ಮ ಸ್ವಂತ ಅನುಭವದಲ್ಲಿ ತೋರಿ ಬರುವ ವಿಶ್ವಾಸ ದ್ರೋಹ ಗುಣದ ಬಗ್ಗೆ ಅರಿತುಕೊಳ್ಳುತ್ತಾರೆ. ಅವರು ಸ್ವಲ್ಪವೂ ಸಂಶಯ ಪಡೆದೆ ತಮ್ಮ ಸ್ವಂತ ನಿರ್ಣಯಗಳನ್ನು ನಂಬದಂತೆ ಅಂತಹ ಪರಿಸ್ಥಿತಿಗಳಲ್ಲಿ ಮನುಷ್ಯರ ಮಿತಿಯುಳ್ಳ ಜ್ಞಾನದ ದೆಸೆಯಿಂದ ಬೆಳಕು ಕತ್ತಲಾಗಿಯೂ ಕತ್ತಲು ಬೆಳಕಾಗಿಯೂ ಒಳ್ಳೆಯದು ಕೆಟ್ಟದ್ದಾಗಿಯೂ ಕೆಟ್ಟದ್ದು ಒಳ್ಳೆಯವುಗಳಾಗಿಯೂ ಕಾಣುವ ಸಾಧ್ಯತೆಗಳಿವೆ ಎಂಬುದನ್ನು ತಿಳಿಯುತ್ತಾರೆ. ಇವುಗಳು ಸದಾಕಾಲ ಉಳಿಯುವ ಅಮೂಲ್ಯ ಪಾಠಗಳಾಗಿವೆ ಮತ್ತು ಈ ಮೂಲಕ ಇಡೀ ಮಾನವ ಜನಾಂಗವು ದೇವರ ಜ್ಞಾನವನ್ನು ಮಾತ್ರವಲ್ಲದೆ ಆತನ ಒಳ್ಳೆಯತನ ಮತ್ತು ಶಕ್ತಿಯನ್ನು ಸಂಶಯಾತೀತವಾಗಿ ನಂಬಬಹುದು. ಏನಪ್ಪಾ ಇಲ್ಲಿ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಮೊದಲನೇ ಪಾಯಿಂಟ್ ಇದರ ಎಕ್ಸ್ಪೀರಿಯನ್ಸ್ ಆಫ್ ಪೀಪಲ್ ಇಂದ ಜನಗಳಿಗೆ ಏನಂತ ಪಾಠ ಕಲಿಸ್ಬೇಕು ಅಂತಿದ್ರೆ ಅಥವಾ ಜನಗಳಿಗೆ ಏನ್ ತಿಳ್ಕೊಬಹುದು ಅಂತಂದ್ರೆ ದೇವರು ನಿಜವಾಗ ಏನಾಗಿದ್ರೆ ಮನುಷ್ಯರಿಗೆ ಏನಾಗಿದ್ರೆ ಇಟ್ಸ್ ವೆರಿ ಗುಡ್ ಫ್ರೆಂಡ್ ಅಂದ್ರೆ ಮನುಷ್ಯನಿಗೆ ಒಳ್ಳೇದು ಮಾಡಬೇಕು ಅಂತ ಬಿಟ್ಟು ದೇವ್ರು ಏನಾಗಿದ್ರೆ
ಈ ಪ್ಲಾನ್ ಇಟ್ಟಿದ್ದಾರೆ ಅಂತಂದ್ಬಿಟ್ಟು ಏನಾಗ್ತದೆ ಜನಗಳಿಗೆ ಈ ಈವಿಲ್ ಪರ್ಮಿಟ್ ಮಾಡೋದ್ ಏನಾಗ್ತದೆ ಜನಗಳಿಗೆ ಅದು ರಿಯಲೈಸ್ ಆಗ್ತದೆ ಅಂತ. ಎರಡನೇ ಪಾಯಿಂಟ್ ಏನಂತಂದ್ರೆ ದುಷ್ಟತನದ ಒಂದು ಶಕ್ತಿ ಏನು, ದುಷ್ಟತನದಿಂದ ಪ್ರಭಾವಗಳೇನು, ಆ ದುಷ್ಟತನದ ಎಫೆಕ್ಟ್ ಏನು ಅಂತಂದ್ಬಿಟ್ಟು ಅದು ಕೂಡ ಏನಾಗ್ತದೆ ಅವ್ರಿಗೆ ಅವ್ರಿಗೆ ಅದು ದುಷ್ಟತನದ ಒಂದು ಕೆಟ್ಟದ ಒಂದು ಇದು ಏನು ಅಂತಂದ್ಬಿಟ್ಟು ಏನಾಗ್ತದೆ ಜನಗಳಿಗೆ ಗೊತ್ತಾಗೋ ರೀತಿಯಲ್ಲಿ ದೇವ್ರೇ ಮಾಡೋದ್ರೆ ಅದನ್ನ ಪರ್ಮಿಟ್ ಮಾಡೋರು ಅಂತ ಹೇಳ್ತಾರೆ. ಅದನ್ನ ಅದಕ್ಕೆ ಬೈಬಲ್ ಹೇಳ್ತಾರೆ ರೋಮನ್ಸ್ ಅಲ್ಲಿ ಎಲ್ಲ ಎಕ್ಸೆಡಿಂಗ್ ಸಿನ್ಫುಲ್ನೆಸ್ ಆಫ್ ಸಿನ್ ಅಂದ್ರೆ ಏನಕ್ಕೆ ಬಿಟ್ಟಾರ ಅಂದ್ರೆ ಈ ಕೆಟ್ಟದನ್ನೋದು ಭಯಂಕರವಾಗಿರೋಂತ ಒಂದು ಅಂತಾರೆ ಒಂದು ಹಂತದ ಏನ್ ಮಾಡಲಿ ಜನಗಳು ಅದರ ಎಫೆಕ್ಟ್ ಏನು ಅಂತ ತಿಳ್ಕೊಳ್ಳಿ ಅವ್ ಏನಾಗಲ್ಲ ಜನಗಳು ಕೆಟ್ಟದಕ್ಕೆ ಏನ್ ಮಾಡೋದು ಸಮಸ್ಯೆಗೆ ಹೋಗಲ್ಲ ಅಂತ ಅಂದ್ರೆ ಮೂರನೇ ಪಾಯಿಂಟ್ ಏನಂತ ಹೇಳ್ತಂತಂದ್ರೆ ಏನ್ರೀ ಜನಗಳಿಗೆ ಅವಾಗ ಏನಾಗ್ತದ್ರೆ ತನ್ನ ಸ್ವಂತ ಒಂದು ಏನಂತಾರೆ ಒಂದು ತೀರ್ಪು ಅಂತ ಒಂದು ಜಜ್ಮೆಂಟ್ ಅದೇನಾಗಿಲ್ಲ ದೇವ್ರ ಯೋಜನೆಗೆ ಸರಿಯಾಗಿಲ್ಲ ಅಥವಾ ದೇವ್ರ ಒಂದು ಮೈಂಡ್ ತಕ್ಕಂತ ಏನಾಗಿಲ್ಲ ಅದ ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಏನಂತಾರೆ ಅಂದ್ರೆ ಅವ್ರನ್ನೇ ಏನ್ರೀ ಇನ್ನೊಂದು ಔಟ್ವರ್ಡ್ ಶಕ್ತಿ ಅವನ ಯಾಮಾರ್ಸಕ್ಕೆ ಏನಾಗಿದೆ ಸಾಧ್ಯ ಆಗಲಿದೆ ಅಂತಂದ್ಬಿಟ್ಟು ನಮ್ಮ ಒಂದು ಸ್ವಂತ ಜಜ್ಮೆಂಟ್ ಅನ್ನ ನಂಬಿದ್ರ ದೇವ್ರ ನಂಬೋದಕ್ಕೆ ಏನಾಗ್ತದೆ ತುಂಬಾ ಸಾಧ್ಯತೆಗಳಾಗ್ತದೆ ಅಂತ ಅಂದ್ಬಿಡ್ತಾರೆ. ಅಲ್ಲಿ ರಿಯಲೈಸ್ ಆಗೋದಕ್ಕೆ ದೇವ್ರ ಮಾಡಿದ್ರೆ ಈ ತರ ಎಕ್ಸ್ಪೀರಿಯನ್ಸ್ ಆಫ್ ಫ್ರೀವಿಲ್ ಏನ್ ಮಾಡಿದ್ರೆ ಅಂತಲ್ಲಿ ಅಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಉದಾಹರಣೆ ಹೇಳ್ಬೇಕಾದ್ರೆ ನೋಡ್ರಿ, ನಾವು ಇದು ಇಸ್ರೇಲ್ ಜನಗಳ ಬಗ್ಗೆ ಓದ್ಬೇಕಾದ್ರೆ ವಿಮೋಚನೆ ಕಾಂಡದಲ್ಲಿ ದೇವ್ರು ಹೇಳ್ತಾರೆ ಇಸ್ರೇಲ್ ಜನಗಳಿಗೆ ಕರ್ಕೊಂಡ್ ಬರ್ಬೇಕಾದ್ರೆ ದೇವ್ರ ಏನ್ ಮಾಡಿದ್ರೆ ಅಂದ್ರೆ ಮಾಮೂಲಿ ಒಂದು ಬರಬೇಕಂತ ದಾರಿಯಲ್ಲಿ ಅವ್ರನ್ನ ಕರ್ಕೊಂಡ್ ಬರ್ಲಿವಂತೆ. ಅದ ಬದಲಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಬೇರೆ ಅಂತ ದಾರಿಯಲ್ಲಿ ಏನ್ ಮಾಡಿದ್ರೆ ಅವ್ರನ್ನ ಕರ್ಕೊಂಡ್ ಬಂದ್ರು ಅಂತ ಹೇಳ್ತಾರೆ. ಏನಕ್ಕೆ ಕರ್ಕೊಂಡ್ ಬಂದ್ರು ಅಂತಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತಂದ್ಬಿಟ್ಟು ಪರೀಕ್ಷೆ ಮಾಡೋಕ್ಕೋಸ್ಕರ ಏನ್ ಮಾಡಿದ್ರು ದೇವ್ರು ಹಾಗೆ ಮಾಡಿದ್ರು ಅಂತ ನಾವೇನ್ ಮಾಡ್ತೀರಿ ನಾವು ಅಲ್ಲಿ ನೋಡ್ತೀರಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಕ್ಕೆ ಅಂದ್ರೆ ಜನಗಳ ಮನಸ್ಸಲ್ಲಿ ಏನಿದೆ ಆಕ್ಚುಲಿ ಅಂದ್ರೆ ತಿಳ್ಕೊಂಡು ಅವ್ರು ಹೆಂಗೆ ಬಾಳ್ತಾರೋ ಇಲ್ಲೋ ಅಂತಂದ್ಬಿಟ್ಟು ದೇವ್ರಿಗೋಸ್ಕರ ನಮ್ ತರ ಇಲ್ಲ ಅಂತಂದ್ಬಿಟ್ಟು ನೋಡೋದಕ್ಕೋಸ್ಕರ ಏನ್ ಮಾಡೋದು ಅಲ್ಲಿ ಅಲ್ಲಿ ಮಾಡಿದ್ರು ಅಂತ ಹೇಳ್ತಾರೆ. ಅದರ ಅದಕ್ಕೆ ದೇವ್ರ ಏನ್ ಮಾಡಿದ್ದು ಈ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ವಿಮೋಚನಾಕಾಂಡದಲ್ಲಿ ಓದಿ 14:13-17 ಒಂದು ಬರ್ತದೆ. ಫಿಲಿಸ್ತೀಯರ ದೇಶದೊಳಗಣ ಮಾರ್ಗ ಹತ್ತಿರವಿದ್ದರು ದೇವರು ಆ ದಾರಿಯನ್ನು ನಡೆಸದೆ ಕೆಂಪು ಸಮುದ್ರದ ಮರಳು ಕಡಿನ ಬಿಸಿಲಿಯೇ ಸುಟ್ಟಾಗಿ ನಡೆಸಿಕೊಂಡು ಹೋದನು. ವಿಮೋಚನಾ ಒಂದ್ ನಿಮಿಷ ಧರ್ಮಕಾಂಡ 8:2 ನಿರೋಜ್ ಕೂಡ ಗೊತ್ತಿರೋ ಧರ್ಮೋಪದೇಶ ಕಾಂಡ 8:2 ಧರ್ಮೋಪದೇಶ ಕಾಂಡ 8:2 ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ವೆರಿ ಗುಡ್. ಅಂದ್ರೆ ಸೊ ಏನಕ್ಕಪ್ಪ ದೇವ್ರ ಕಷ್ಟಕ್ಕೆ ಒಳಗೆ ಮಾಡಿದ್ದು ಅಂತಂದ್ರೆ ಅವ್ರು ಏನ್ ತಿಳ್ಕೊಳ್ಲಿ ಅಂತ ಅಲ್ಲಿ ಬಂದ್ಬಿಟ್ಟು ಏನ್ರಿ ಮನ್ಸಲ್ಲಿ ಏನಿದೆ ಅಂತಂದ್ಬಿಟ್ಟು ತಿಳ್ಕೊಳ್ಲಿ ಅಂತಂದ್ರೆ ಪರೀಕ್ಷೆ ಮಾಡೋಕ್ಕೋಸ್ಕರ ಮಾಡೋ ದೇವ್ರು ಅದ ಅನುಮತಿ ಕೊಟ್ರು ಅಂತ ಹೇಳ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ ಲೋಕದಂತ ಎಲ್ಲಾ ಜನಗಳಲ್ಲಿ ಏನಕ್ಕಪ್ಪ ದೇವ್ರು ಬಿಟ್ಟಿದ್ರು ಅಂತಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಅವ್ರು ಏನ್ ಮಾಡ್ಲಿ ನೀತಿ ಮಾರ್ಗನ ಆಯ್ಕೆ ಮಾಡ್ಕೊಡ್ಲಿ ನಿಜವಾಗ್ಲೂ ಅವ್ರ ಮನ್ಸಲ್ಲಿ ಏನಿದೆ ಅವರು ಏನ್ತಾರೆ ಅವ್ರ ಸತ್ಯನೇ ಆಯ್ಕೆ ಮಾಡ್ಕೊಬೇಕು ನೀತಿವಂತಿಕೆ ಆಯ್ಕೆ ಮಾಡ್ಕೊಬೇಕು ಅಂತಿದಾರ ಇಲ್ಲಾಂದ್ರೆ ಕೆಟ್ಟದ್ನೇ ಅವರು ಸಾಥ್ ಕೊಟ್ಕೊಂಡು ಕೆಟ್ಟ ಜೊತೆಗೆ ಇಲ್ಲ ಅಂದ್ಬಿಟ್ಟು ಪರೀಕ್ಷೆ ಮಾಡೋದಕ್ಕೋಸ್ಕರ ದೇವ್ರೇ ಮಾಡಂತೆ ಅವ್ರಿಗೆ ಅನುಮತಿ ಕೊಟ್ಟವ್ರೆ ಅಂತ ನೋಡ್ತೀರಿ. ಅದರ ಸರಿ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ದೇವ್ರ ಏನಕ್ಕೆ ಬಂದ್ಬಿಟ್ಟು ಏನ್ ಮಾಡಿದಾರೆ ಆ ಒಂದು ಕೆಟ್ಟದ್ನ ಆಳ್ವಿಕೆ ಮಾಡಕ್ಕೆ ಏನ್ ಮಾಡ್ರೆ ಬಿಟ್ಟರೆ ಅಂತ ಅದ್ರ ಅದಕ್ಕೆ ನಮ್ಮ ಹೋರಾಟ ನೋಡ್ಬೇಕು ಯಾರ ಸಂಗಡಪ್ಪ ಅಂತಂದ್ರೆ ಮನುಷ್ಯರ ಸಂಗಡ ಅಲ್ಲ ಏನ್ರೀ ದುರಾತ್ಮ ಸೇನೆಗಳ ಸಂಗಡ ಅಂತ ನೋಡ್ತೀವ್ರ. ಅದಕ್ಕೆ ನೋಡಿ ವಾಲ್ಯೂಮ್ ನಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ದ ಮಿನಿಸ್ಟ್ರಿ ಆಫ್ ಇವಿಲ್ ಅಂತಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ವಿಜಯ ಸಿಸ್ಟರ್ ಮೈಸೂರಿಂದ ವಿಜಯ ಸಿಸ್ಟರ್ ಓದ್ತೀರಾ? ಕೆಡುಕರ ಸೇವೆ ಅಥವಾ ಪೌರೋಹಿತ್ಯ.
ಇದೇ ಸಮಯದಲ್ಲಿ ಜನರು ತಮ್ಮ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಲು ಸಾಧ್ಯವಿಲ್ಲದೆ ಇರುವಾಗ ಅವರಲ್ಲಿನ ಈ ತಪ್ಪು ದೋಷಗಳು ಮತ್ತು ಅಂಧಶ್ರದ್ಧೆಗಳು ಅವರನ್ನು ದಾಸತ್ವದ ಬಂಧನದಲ್ಲಿಡುವಂತೆ ಸೇವೆ ಮಾಡುತ್ತವೆ. ಯಾಕಂದರೆ ಪರಿಪೂರ್ಣ ವ್ಯಕ್ತಿಗಳು ಮಾತ್ರವೇ ದೇವರ ಸಂಪೂರ್ಣ ಸ್ವರೂಪವನ್ನು ಹೊಂದಿರುವವರು ಮತ್ತು ಆತನಿಂದ ಮಾರ್ಗದರ್ಶನ ಹೊಂದಿದವರು ಮಾತ್ರವೇ ನಮಗೆ ಜಯ ಲಭಿಸುವಂತೆ ಸ್ವಯಂ ನಿಯಂತ್ರಣಕ್ಕೆ ಸರಿಯಾದ ರೀತಿಯಲ್ಲಿ ತಮ್ಮನ್ನು ಸಿದ್ಧಪಡಿಸಿಕೊಂಡಿರುತ್ತಾರೆ. ಅದೇ ಸಮಯದಲ್ಲಿ ಸೈತಾನನ ಈ ವಿರೋಧಿಗಳು ಮತ್ತು ಆತನ ಕೇಡಿನ ಸಂಗಾತಿಗಳು ಹಾಗೂ ಲೋಕದ ವಿರೋಧ ಅದರ ತಪ್ಪು ದೋಷಗಳು ಹಾಗೂ ಭ್ರಮೆಗಳ ಮೂಲಕ ಸತ್ಯದ ವಿರುದ್ಧ ಅದರ ಸೇವಕರು ವಿರುದ್ಧ ಸತ್ಯಕ್ಕೆ ನಿಶ್ಚಯಾಗಿಯೂ ಮತ್ತು ಅದರ ಚೈತನ್ಯ ಪೂರಿತ ಸೇವೆಯಲ್ಲಿ ನಿರತರಾಗಿರುವವರ ಅನುಪಾತದ ಮೇರೆಗೆ ಅವುಗಳು ಗುರಿಯನ್ನಿಟ್ಟಿವೆ. ಜೀವ ಸ್ವರೂಪನಾದ ದೇವರ ನಿಷ್ಠಾವಂತ ಸೇವಕನಾದ ನಮ್ಮ ಸ್ವಾಮಿ ಭಕ್ತ ಪ್ರಭುವು ತನ್ನ ಹೆಜ್ಜೆ ಜಾಡಿನಲ್ಲಿ ಹಿಂಬಾಲಿಸುವವರಿಗೆ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತ್ತೆಂದು ತಿಳಿದುಕೊಳ್ಳಿರಿ. ನೀವು ಈ ಲೋಕದ ಒಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಒಡೆಯವರಲ್ಲದೇ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಯೋಹಾನ 15:18-19. ಇದರ ಪರಿಣಾಮವಾಗಿ ಸ್ವಾಭಾವಿಕ ಕಾನೂನನ್ನು ಕಾರ್ಯೋನ್ಮುಖವಾಗಿರುವುದರಿಂದ ನಾವು ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. 2 ತಿಮೋತಿ 3:12 ಎಂದು ಹೇಳಬಹುದು. ಈ ಲೋಕದಿಂದ ಮನುಷ್ಯ ಮತ್ತು ಪಿಶಾಚನಿಂದ ಉಂಟಾಗುವ ಈ ಹಿಂಸೆಗಳು ಮತ್ತು ವಿರೋಧಗಳು ನಮ್ಮ ಮೇಲೆ ಸುತ್ತಿಗೆ ಉಳಿ ಮುಂತಾದ ಕರ್ತನ ಹೊಳಪು ನೀಡುವ ಸಾಧನಗಳಾಗಿದ್ದು ಆತನು ಇದನ್ನು ನೂತನ ಸೃಷ್ಟಿಗಳ ಅಭಿವೃದ್ಧಿಗಾಗಿ ಉಪಯೋಗಿಸುತ್ತಿದ್ದಾನೆ. ವೆರಿ ಗುಡ್. ಅಂದ್ರೆ ಸದ್ಯ ಕರ್ತನ ಪ್ರೀತಿಯಿಂದ ಸಹೋದರ ಸಹೋದರಿಗಳೇ ನಾವೇನ್ ನೋಡ್ಬೋದು ಅಂತಂದ್ರೆ ಸೈತಾನ ಏನ್ ಮಾಡ್ತಾನೆ, ಇವಾಗ ದೇವರು ಬಂದ್ಬಿಟ್ಟು ಈ ತರ ಅನುಮತಿ ಕೊಟ್ಟಿರೋದು ಇದನ್ನ ಅಡ್ವಾಂಟೇಜ್ ಏನ್ ಮಾಡ್ತಾನೆ ಅವನು ತಗೊಂತಾನೆ. ಹೆಂಗಪ್ಪ ಅಡ್ವಾಂಟೇಜ್ ತಗೊಂತಾನೆ ಅಂತ ನೋಡ್ದಂತಂದ್ರೆ ಏನ್ರಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಏನಂತಂದ್ರೆ ಇವರು ಬಂದ್ಬಿಟ್ಟು ರಕ್ತ ಸಂಗಡ ಎಲ್ಲ ಹೋರಾಡೋದು, ಇವರು ದುರಾತ್ಮ ಸಿಂಧಿಗಳ ಸಂಗಡ ಏನ್ ಮಾಡ್ತಾರೆ ಹೋರಾಡ್ತಾನೆ ಗೊತ್ತಿರೋದ್ರಿಂದ ಇವ್ರ ಒಂದು ಕ್ರಿಯೆಗಳು ಹೆಂಗಪ್ಪ ಇರ್ತಾರೆ ಅಂದ್ರೆ ಮುಖ್ಯವಾಗಿ ಯಾರೋ ದೇವ್ರಿಗೆ ತುಂಬಾ ಹತ್ರವಾಗಿ ದೇವ್ರಿಗೆ ತುಂಬಾ ಸದ್ಭಕ್ತರಾಗಿ ಬಾಳ್ತಾರೋ ಅವ್ರ ವಿರುದ್ಧವಾಗಿ ಎಲ್ಲಾ ಕುತಂತ್ರಗಳು ಮಾಡೋದಕ್ಕೆ ಏನ್ ಮಾಡ್ತಾರೆ ದೇವರು ಇವ್ರು ಭಯಂಕರವಾಗಿ ಅಂತ ಪ್ಲಾನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ. ಏನಪ್ಪ ಎಕ್ಸಾಂಪಲ್ ಅಂದ್ರೆ ನಮ್ಮ ರಕ್ಷಕನು ನಮ್ಮ ಕರ್ತನಗಿಂತ ಯೇಸು ಪ್ರಭು ವಿರುದ್ಧವಾಗಿ ಸೈತಾನ ಮಾಡ್ತಾರೆ ಎಲ್ಲಾ ಕುತಂತ್ರಗಳು ಮಾಡೋದಂತ ಫುಲ್ ಬಿಟ್ಟ ಅವ್ರ ಅವರಿಂದ ಬೆನಿಫಿಟ್ ತಗೋಣಕ್ಕೆ ಊರೂರು ಜನಗಳೇ ಅಂತ ಬಗಲ್ ಹತ್ರ ನಿಂತಿದ್ದಂತೆ. ಆದ್ರೆ ಅವ್ರನ್ನ ಅಪೋಸ್ ಮಾಡಕ್ಕೆ ಅಷ್ಟೇ ಜನರಿಂದ ಏನ್ ಮಾಡಿದ್ರು ಸೈತಾನ ಅಲ್ಲಿ ಸೇರ್ಸಿಟ್ಕೊಂಡಿದ್ದ ಅಂತ ಹೇಳ್ತಾರೆ. ಅವ್ರು ನೋಡ್ಬೇಕು ಫಸ್ಕಾ ಟೈಮಲ್ಲಿ ಯೇಸು ಕ್ರಿಸ್ತನ ಶಿಲ್ಬೆಗೆ ಹಾಕ್ಬೇಕಾದ್ರೆ ಇಡೀ ಊರು ಏನಾಗಿತ್ತಂತಲ್ಲಿ ಅಕ್ಕಪಕ್ಕದಲ್ಲಿ ಅಂತ ಊರಿಂದ ಎಲ್ಲ ಕನ್ವರ್ಟ್ ಆಗಿರಂತ ಯಹೂದಿರ್ಲಿ ಏನಿದ್ ಬಂದಿಲ್ಲಿ ಅಲ್ಲಿ ಸೇರಿದ್ರು. ಆದ್ರೆ ಸೇತನ್ ಯಾವ ತರ ಅವ್ನ ಕಣ್ಗಳನ್ನ ಅವನು ಮಂಕ್ ಮಾಡಿದ್ದ ಅಂತಂದ್ರೆ ಆ ಜನಗಳು ಸತ್ಯ ಸ್ವೀಕಾರ ಮಾಡದಿತ್ತಿಲ್ಲಿ ಅಂದ್ರೆ ಜನಗಳಿಗೆ ಕಣ್ಣೇ ಗೊತ್ತಾಗಿರ್ತಿಲ್ಲ ಮಾಡಿದ್ದ ಅಂತಲ್ಲಿ ಅಲ್ಲಿ ಅವನು ಕೂಡು ಮಾಡಿದ್ದ ಅಂತ ಹೇಳ್ತಿರಿ ಅವ್ರ. ಸೊ ಅದಕ್ಕೆ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಅದರ ನೀವು ದ್ವೇಷಿಸಿದ್ರೆ ನೀವೇನ್ ಮಾಡಕ್ ಹೋಗ್ಬಿಡಿ, ನೀವು ಬೇಜಾರಾಗ್ಬಿಡಿ, ಯಾಕಂದ್ರೆ ಲೋಕ ನನ್ನೇನೇ ಮಾಡಿದೆ ಫಸ್ಟ್ ದ್ವೇಷ ಮಾಡಿದ್ದೆ ಅಂತ ಹೇಳ್ತಾರೆ. ಅಂದ್ರೆ ಲೋಕ ಅಂತದ್ದು ಯಾರಂತಂದ್ರೆ ಲೋಕದಂತ ಜನಗಳು ಯೇಸು ಕ್ರಿಸ್ತನ ದ್ವೇಷ ಮಾಡಿದ ಐತರ ನೋಡ್ಬೇಕಾದ್ರೆ ಲೋಕಂತ ಜನಗಳು ನಮ್ಮನ್ನ ದ್ವೇಷ ಮಾಡಿದ್ರೆ ನಾವೇನ್ ತಿಳ್ಕೊಂಡ್ಬಾರ್ದು, ನಾವೇನೋ ಸಪ್ರೇಟ್ ಆಗಿ ಏನೋ ಸ್ಟ್ರೇಂಜ್ ಆಗಿ ತಿಳ್ಕೊಂಡ್ಬಾರ್ದು ಅಲ್ವರ. ಯಾಕೆಂದ್ರೆ ಲೋಕ ನಮ್ಮ ದ್ವೇಷ ಮಾಡ್ತಾರೆ ಅಂತ ಹೆಂಗ ಮೀನಿಂಗ್ ಲೋಕದವರು ನಮ್ಮಲ್ಲಿ ಅವ್ರ ಗುಣಗಳನ್ನ ಏನ್ ಮಾಡ್ತಾ ಇಲ್ಲ ಅಲ್ಲಿ ಅಲ್ಲಿ ನೋಡ್ತಾ ಇಲ್ಲ. ಅದೇ ನೋಡ್ಬೇಕಾದ್ರೆ ಲೋಕ ನಾವು ಅಟ್ರಾಕ್ಟಿವ್ ಆಗಿಲ್ಲ, ಅದಕ್ಕೆ ರಿಪಲ್ಸಿವ್ ಆಗಿದ್ದೀರಿ, ಅದಕ್ಕೆ ಲೋಕ ಏನ್ ಮಾಡ್ತಾರೆ ನಮ್ಮನ್ನ ದ್ವೇಷ ಮಾಡಿಯೇ ಮಾಡ್ತಾರೆ ಅದ್ರ. ಆದ್ರೆ ದೇವ್ರ ಮಕ್ಳಿಗೆ ಏನಪ್ಪ ಆಶ್ವಾಸನೆ ಏನಪ್ಪ ಭರವಸೆ ಅಂತಂದ್ರೆ ಯೇಸು ಕ್ರಿಸ್ತನ್ ಕೂಡ ಹೆಂಗಿದ್ರಂತೆ ಲೋಕಕ್ಕೆ, ಲೋಕಕ್ಕೆ ಏನಾಗಿಲ್ಲ, ಅವ್ರು ಅಟ್ರಾಕ್ಟಿವ್ ಆಗಿ ಏನಿರ್ಲಿಲ್ಲ. ಅದಕ್ಕೆ ನೋಡ್ಬೇಕು ಲೋಕ ಏನ್ ಮಾಡಿದ್ರು ಅವ್ರನ್ನ ಲೋಕ ಭಯಂಕರವಾಗಿ ಏನ್ ಮಾಡಿದ್ರು ಅವ್ರನ್ನ ಅಪೋಸ್ ಮಾಡಿದ್ರು. ಅದರ ಅದೇ ದೇವ್ರ ಮಕ್ಳು ಏನ್ ಮಾಡ್ತಾನೆ ಚೇತನ ಅಪೋಸ್ ಮಾಡೇ ಮಾಡ್ತಾನೆ. ಅದ್ರ ಅದು ದೇವ್ರ ಮಕ್ಳು ಹೆಂಗಿರ್ಬೇಕು ಅಂತಂದ್ರೆ ನಮ್ ಮುಂದೆ ಎಕ್ಸಾಂಪಲ್ ಆಗಿ ಯಾರು ಇಟ್ಕೊಬೇಕು ಯೇಸು ಕ್ರಿಸ್ತ ಎಕ್ಸಾಂಪಲ್ ಆಗಿ ಇಟ್ಕೊಬೇಕು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಅಂತ ಒಂದು ವಾಕ್ಯ ಮಾಡ್ಬೇಕು ನಾವು ಮನ್ಸಲ್ಲಿ ಯಾವಾಗ ಇಟ್ಕೊಂಡಿರ್ಬೇಕು. ಅದರ ನಮ್ಗೆ ರೋಲ್ ಮಾಡ್ಲಿ ಯಾರಂದ್ರೆ ಕ್ರೈಸ್ಟ್, ಅದರ ನಮ್ಮ ಹೀರೋನೇ ಯಾರು ಕ್ರೈಸ್ಟ್. ಆ ಹೀರೋ ನೋಡ್ಕೊಂಡು ನಾವೇ ಮಾಡ್ಬೇಕು ಪಕ್ಕ ಇವಾಗ ಕಾಪಿ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗ್ತದೆ ನಾವು ಹೀರೋ ತರನೇ ಏನ್ ಮಾಡ್ತೀವಿ ನಾವು ಮಾರ್ಪಾಡಾಗ್ತೀರಿ. ಅದ್ರ ಅದಕ್ಕೆ ಇನ್ನೊಂದು ವಚನ ಕೂಡ ಹೇಳ್ತಿಲ್ಲ ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಬಳದಕ್ಕೆ ಯಾರೆಲ್ಲಾ ಮನ್ಸ್ ಮಾಡ್ತಾರೋ ಏನ್ ಒಳಗಾಗ್ತಾರೆ ಹಿಂಸೆಗೆ ಒಳಗಾಗ್ತಾರೆ. ಹಿಂಸೆ ಇದ್ದೇ ಇರ್ತದೆ ದೇವ್ರ ಮಕ್ಳಿಗೆ ಇದ್ದು ಅಂದ್ರೆ ಅದೇ ಸೈನ್ರಿ. ಆದ್ರೆ ದೇವ್ರ ಮಕ್ಳ ಜೀವಿತದಲ್ಲಿ
ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಬಾಳಕ್ಕೆ ಮನ್ಸು ಮಾಡ್ಬೇಕಾದ್ರೆ ಹಿಂಸೆಗಳಿಲ್ಲ ಅಂತಂದ್ರೆ ಒಂದ್ ದೊಡ್ಡ ಪ್ರಶ್ನೆ ಆಗ್ಬೇಕು. ನಮ್ ಲೈಫ್ ಅಲ್ಲಿ ಹೋರಾಟ ಅಂತ ಮುಟ್ಟೆ ಇಲ್ಲ ಅಂತಂದ್ರೆ ನಾವ್ ದೊಡ್ಡ ಪ್ರಶ್ನೆಗಳಾಗ್ಬೇಕು. ಏನು ಏನಂತಂದ್ರೆ ನಾವ್ ನಿಜವಾಗ್ಲು ದೇವ್ರ ಲೆಕ್ಕದಲ್ಲಿ ಇದ್ದೀರಾ ಅಂತಂದ್ರ ಏನಂದ್ರೆ ಇವೆಲ್ಲ ಏನಂತಂದ್ರೆ ಅದಕ್ಕೆ ಬ್ರದರ್ಸ್ ಹೇಳ್ತಾರಲ್ಲ ಚಿಸ್ಲಿಂಗ್ ವರ್ಕ್ ಪಾಲಿಶಿಂಗ್ ವರ್ಕ್ ಅದರ ಏನ್ ಮಾಡ್ತಾವ್ರ ನಮ್ ಇವಾಗ ದೇವ್ರ ಆಲಯಕ್ಕೆ ಬಂದ್ಬಿಟ್ಟು ಒಂದು ಕಲ್ಲಾಗಿ ನಮ್ನ ಏನ್ ಮಾಡ್ತಾರೆ ರೆಡಿ ಮಾಡ್ತಾವ್ರೆ. ಅದಕ್ಕೆ ಎಲ್ಲಾ ಒಂದು ಪ್ರಿಪರೇಷನ್ಸ್ ಅದರ ಕ್ಲೀನ್ ಆಗಿ ಎಲ್ಲ ಕಲ್ಗಳ ಕ್ಲೀನ್ ಆಗಿ ಫಿನಿಶಿಂಗ್ ಮಾಡಿ ಪಾಲಿಶಿಂಗ್ ಮಾಡಿ ಕಟ್ ಮಾಡಿ ಸಿಸಲ್ ಮಾಡಿ ಕ್ಲೀನ್ ಆಗಿ ಒಂದ್ ಶೇಪ್ ತಂದಿ ಅದನ್ನ ತನ್ನ ಆಲೆ ಕುಂಡ್ಸೋದಕ್ಕೆ ಏನ್ ಮಾಡ್ತಾರೆ ಇವಾಗೆಲ್ಲ ಎಲ್ಲಾ ಸಿದ್ಧತೆಗಳು ಮಾಡ್ತಾರೆ. ಅದರ ಇದು ನಮ್ಗೆ ಸಿದ್ಧತೆಗಳು. ಇದು ನಮ್ ಜೀವಿತದ ಇಲ್ಲ ಅಂತಂದ್ರೆ ನಮ್ಗೆ ಒಂದು ಸೂಚನೆನೆ ಅಲ್ಲ. ನಾನು ಏನಾಗಿದ್ದೀನಿ ಕ್ರಿಸ್ತನಲ್ಲಿ ಇದ್ದೀನಿ ಅಂತ ಅಂದ್ರೆ ಅದನ್ನ ಕರ್ಕೊಂಡು ಪ್ರೀತಿ ಅಂತ ಸೋದರ ಸೋದರಗಳೇ ಈ ಸೈನ್ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು. ಇತ್ತು ಅಂದ್ರೆ ಅದಕ್ಕಾಗಿ ದುಃಖ ಪಡೋಂತ ಅವಶ್ಯಕತೆನೆ ಇಲ್ಲ. ಅದಕ್ಕೆ ನಾವೇ ಹುಡುಗರೆ ತುಂಬಾ ಸಂತೋಷ ಪಡ್ಬೇಕು. ಯಾಕಪ್ಪ ಸಂತೋಷ ಪಡ್ಬೇಕು ಅಂತಂದ್ರೆ ಇವೆಲ್ಲ ದ ಮಾರ್ಕ್ಸ್ ಆಫ್ ಎ ಕ್ರಿಶ್ಚಿಯನ್ ಅದ್ರ ನೋಡಿ ಅಪೋಸ್ಟಲ್ ಪೌಲು ಒಂದ್ ಮಾತು ಹೇಳ್ತಾರೆ ಎಲ್ಲಿ ಅಂದ್ರೆ ಗಲಾತ್ಯರ ಅಂತ ಕೊಟ್ಟಿ ನಮ್ ಶೃಂಗೇರಿ ಮಾರ್ಕ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾನೆ. ಎಲ್ಲ ಬೈಬಲ್ ಹಿಡ್ಕೊಂಡು ಕೂತ್ಕೊಳ್ರಿ ಅದರ ವಚನ ಓದಕ್ಕೆ ಎಲ್ಲ ರೆಡಿ ಆಗಿರ್ರಿ. ಇಮ್ಯಾನ್ಯುಯಲ್ ಓದ್ತೀಯಾ? ಇಮ್ಯಾನ್ಯುಯಲ್ Galatians 6:17. From henceforth let no man trouble me, for I bear in my body the mark of the Lord Jesus. So, ಏನ್ ಹೇಳ್ತಾರೆ? ಐ ಬೇರ್ ಇನ್ ಮೈ ಬಾಡಿ ದ ಮಾರ್ಕ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಅದರ ನನ್ನ ಶರೀರದಲ್ಲಿ ಕ್ರಿಸ್ತನ ಗುರುತನ್ನ ಏನ್ ಮಾಡ್ತಾ ಇದ್ದೀನಿ? ಎತ್ಕೊಂಡು ತಿರುಗಾಡ್ತಾ ಇದ್ದೀನಿ. ಏನಾದ್ರು ಕ್ರಿಸ್ತನ ಗುರುತು ಅದರ ಕ್ರಿಸ್ತನ ಆಗಿದ್ರಿ ಅಂತ. ಏನಪ್ಪ ಅದು ಸೈನ್ಸ್ ಅಂದ್ರೆ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ಅದರ ಕೊರಿಂಥದಲ್ಲಿ, ಎರಡನೇ ಕೊರಿಂಥದಲ್ಲಿ ಹೇಳ್ಬೇಕಾದ್ರೆ ನಾನು ಕ್ರಿಸ್ತನಿಗಾಗಿ ಏನ್ ಮಾಡಿದೀನಿ, ಇಷ್ಟೆಲ್ಲ ಅನುಭವಿಸಿದ್ದೀನಿ ಅಂತ ಹೇಳ್ತಾರೆ. ಅವೆಲ್ಲ ಒಂದು ಕ್ರಿಸ್ತ ನಿಮಿತ್ತವಾಗಿ ಬರುವಂತ ಕಷ್ಟ ಸಂಕಟಗಳನ್ನ ಎಸ್ ಅಪೋಸ್ಟಲ್ ಪೌಲ್ ಏನ್ ಮಾಡಿದ್ರು, ಒಂದು ಪ್ರೀತಿಯ ಒಂದು ಚಿಹ್ನೆ ತರ ಇರ್ತದಲ್ಲಿ ಅಲ್ಲಿ ಎಣಿಸಿದ್ರು. ಅದಕ್ಕೆ ಕರ್ಕೊಂಡು ಪ್ರೀತಿ ಅಂತ ಸೋದರ ಸೋದರಗಳೇ, ಇದು ನೋಡ್ಬೇಕಾದ್ರೆ ಏನಪ್ಪಾ ನಮ್ಗೆ ಒಂದು ಸೈನ್ ಅಂತಂದ್ರೆ ಏನ್ರಿ, ದೇವ್ರು ನಮ್ದು ಏನ್ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ಬ್ಯೂಟಿಫುಲ್ ಸೈನ್. ಅದಕ್ಕೆ ದೇವ್ರ ಏನ್ ಮಾಡಿದಾರೆ, ಪರ್ಮಿಟ್ ಮಾಡಿದ್ದಾರೆ ಏನ್ರಿ ಎಲ್ಲ ಒಂದು ಕೆಲಸಗಳನ್ನ ಮಾಡಿದ್ಕೆ. ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಮಧ್ಯದಲ್ಲಿ ಕಾರ್ತಿಕ್ ಬದರ್ ಓದ್ತೀರಾ? ಕಾರ್ತಿಕ್ ಬದರ್ ವಾಲ್ಯೂಮ್ ನಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓಕೆ. ವರಲಕ್ಷ್ಮಿ ಸಿಸ್ಟರ್ ಓದ್ತೀರಾ ನೆಕ್ಸ್ಟ್ ಪ್ಯಾರಾಗ್ರಾಫ್? ಕ್ರೋಧ ಮತ್ತು ವಿರೋಧಗಳನ್ನುಂಟು ಮಾಡಲು ವಿರೋಧಿಯು ತಾನೇ ಒದಗಿಸುವ ಮಾನವ ಮತ್ತು ದೆವ್ವಗಳ ಈ ಸಾಧನಗಳನ್ನು ದೇವರು ತನ್ನ ಸ್ತುತಿ ಸ್ತೋತ್ರಕ್ಕಾಗಿ ಉಪಯೋಗಿಸುತ್ತಾನೆ. ಅದರಲ್ಲಿ ಆತನ ಆಯ್ಕೆಯಾದ ಸಭೆಯು ಈ ಅನುಭವಗಳು ಮತ್ತು ಸಂಕಟಗಳು ನಮಗಾಗಿ ಕಾರ್ಯವಹಿಸುತ್ತವೆ. ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾಗಿ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. 2 Corinthians 4:17. ಈ ಸಲಕರಣೆಗಳಿಂದ ದೇವರ ಮಂದಿರದ ಜೀವವುಳ್ಳ ಕಲ್ಲುಗಳು ರೂಪುಗೊಂಡು ಅಲಂಕೃತಗೊಳ್ಳುತ್ತವೆ ಮತ್ತು ಮಹಾ ವಾಸ್ತುಶಿಲ್ಪಿಯ ವಿನ್ಯಾಸದ ಸಾಮರಸ್ಯಕ್ಕೆ ತಕ್ಕಂತೆ ಸಿದ್ಧಿಗೊಳ್ಳುತ್ತದೆ. ಈ ಜೀವವುಳ್ಳ ದೇವ ಮಂದಿರದಲ್ಲಿ ಮತ್ತು ಅದರ ಮೂಲಕವಾಗಿ ಅಲ್ಪಾವಧಿಯಲ್ಲಿ ಭೂಲೋಕದ ಎಲ್ಲಾ ಕುಟುಂಬಗಳು ಆಶೀರ್ವಾದ ಹೊಂದಿಕೊಳ್ಳುವವು ಮತ್ತು ಅನೇಕರು ಒಗ್ಗೂಡಿ ಕರ್ತನ ಸಾನ್ನಿಧ್ಯಕ್ಕೆ ಬರುವರು. ಈ ರೀತಿಯಾಗಿ ಅವರು ಮಾನವರ ವಿರೋಧಕ್ಕೆ ಅವರ ಪತನ ಪರಿಸ್ಥಿತಿ ಹಾಗೂ ದ್ರೋಹದ ದೆಸೆಯಿಂದ ಅವರ ಮೇಲೆ ಎರಗಿ ಬಂದಿರುವುದು. ದೇವರ ಮತ್ತು ನೈತಿಕತೆಯ ಮಹಾ ವಿರೋಧಿಯು ತಪ್ಪು ದೋಷಗಳು ಮತ್ತು ಕುಡುಕತನಗಳೇ ಕಾರಣವೆಂದು ಅವರು ಗ್ರಹಿಸಿದಾಗ ಕರ್ತನ ಜನರಿಗೆ ಲೋಕದ ಬಗ್ಗೆ ಮಾತ್ರವಲ್ಲ
ಅವರ ವಿರೋಧಿಗಳು ಮತ್ತು ಅವರನ್ನು ಹಿಂಸಿಸುವವರ ಬಗ್ಗೆಯೂ ಬಹಳಷ್ಟು ಅನುಕಂಪ ಹುಟ್ಟುತ್ತದೆ. ಅದರ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಈವರೆಗೆ ಆಲೋಚಿಸುತ್ತಿದ್ದವರು ಈಗ ಅವರನ್ನು ಯಥಾರ್ಥವಾಗಿ ಪ್ರೀತಿಸತೊಡಗುತ್ತಾರೆ. ಅದೇ ಸಮಯದಲ್ಲಿ ಅವರು ಏನು ಮಾಡುತ್ತಾರೆಂಬುದನ್ನು ಅರಿಯರು. ಲೂಕಾ 23:34 ಎಂಬ ಕರ್ತನ ಮಾತುಗಳ ಪೂರ್ಣವಾದ ಮತ್ತು ನಿಜವಾದ ಅರ್ಥವನ್ನು ಗ್ರಹಿಸಿಕೊಳ್ಳುತ್ತಾರೆ. ವೆರಿ ಗುಡ್ ಸರ್, ವೆರಿ ಗುಡ್. ಅಲ್ಲರಾ ಸದ್ಗೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳು ನೋಡ್ಬೇಕಾದ್ರೆ ಏನ್ರಿ ದೇವ್ರ ಇದೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಅಪೋಸಿಷನ್ ತನ್ನ ಒಳ್ಳೆತಿಗಾಗಿ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ದೇವ್ರ ಯೋಜನೆ ಪ್ರಕಾರ ತನ್ನ ಒಳ್ಳೆತಿಗಾಗಿ ಏನ್ ಮಾಡ್ತಾ ದೇವರು ಅದನ್ನ ಉಪಯೋಗಿಸ್ಕೊಂತ ಇದ್ದಾರೆ ಅಂತ ಹೇಳ್ತಾರ. ಹೆಂಗಪ್ಪ ಉಪಯೋಗಿಸ್ಕೊಂತ ಇದ್ದಾರೆ ಅಂತಂದ್ರೆ ಒಂದು ವಚನವಾದನ 2 Corinthians 4:17 ಶ್ರುತಿ ಸಿಸ್ಟರ್ ಓದ್ಬೋದಾ? ಸಿಸ್ಟರ್ ಶ್ರುತಿ 2 Corinthians 4:17 ಓದ್ತೀರಾ? ನಮ್ಮ ಅಂತರ್ಯವು ದಿನ ದಿನೇ ಓದಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರ ಇದಿರುವ ನಮ್ಮ ಅಗುರವಾದ ಸಂಕಟವು ಆತ್ಮಾಂತಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ಒದಗಿಸುತ್ತದೆ. ವೆರಿ ಗುಡ್. ಅದರ ಸೊ ನೋಡ್ಬೇಕ್ರೆ ಇವಾಗ ಇರೋಂತ ಒಂದು ಶೋಧನೆಗಳಿದೆ ಪದ ಟೆಂಪ್ರರಿ. ಇದು ನಮ್ಗೆ ಏನ್ ಮಾಡ್ತದೆ ಅಂದ್ರೆ ಎಟರ್ನಲ್ ಫ್ರೂಟ್ಸ್ ಎಟರ್ನಲ್ ರಿಸಲ್ಟ್ಸ್ ಏನ್ ಮಾಡ್ತದೆ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಏನ್ ಮಾಡ್ತಾರೆ ತರ್ತಾರೆ ಅಂತ ಹೇಳ್ತಾರೆ. ಬರ ಅದಕ್ಕೆ ನೋಡ್ಬೇಕ್ರೆ ಏನಂದ್ರೆ ಇವಾಗ ಇರೋಂತ ಕ್ಷಣ ಮಾತ್ರ ಅಂತ ಶೋಧನೆಗಳು ಜಾಸ್ತಿ ಹೊತ್ತಿರಲ್ಲ. ಎಷ್ಟೊತ್ತು ಕ್ಷಣ ಮಾತ್ರ ಅಂತ ನೋಡ್ಬೇಕ್ರೆ ಸ್ವಲ್ಪ ವರ್ಷಗಳು ಮಾತ್ರ. ಅದರ ಶಾಶ್ವತವಾಗಿರಲ್ಲ. ಆದ್ರೆ ದೇವರು ನಮ್ಗೆ ದೈವಿಕ ಕೊಡೋದು ಸ್ವಭಾವ ಕೊಡೋಂತ ಹೇಗಿದೆ ಅಂದ್ರೆ ಇಟ್ ಈಸ್ ವಿತೌಟ್ ಲಿಮಿಟ್. ಅದಕ್ಕೆ ಏಜೆ ಇಲ್ಲ. ದೈವಿಕ ಸ್ವಭಾವ ನೋಡ್ಬೇಕು ಎಂಡ್ ಇದೆಯಾ ಅಂದ್ರೆ ಇಲ್ಲ. ಬಿಗಿನಿಂಗ್ ಇದೆ ಅಂದ್ರೆ ಎಂಡೇ ಇಲ್ಲ. ಇಮ್ಮಾರ್ಟಲಿಟಿ ಅಂದ್ರೆ ಎಟರ್ನಿಟಿ ಟು ಎಟರ್ನಿಟಿ. ಅದೇ ನೋಡ್ಬೇಕ್ರೆ ಅಷ್ಟೊಂದು ದೇವರು ನಮ್ಗೆ ಒಂದು ರಿವಾರ್ಡ್ ಕೊಡ್ಬೇಕಾರೆ ಇವಾಗ ಇರೋಂತ ಸ್ವಲ್ಪ ವರ್ಷದಲ್ಲಿ ಇರುವಂತ ಒಂದ್ ಎಲ್ಲಾ ಶೋಧನೆಗಳು ಹೆಂಗಿದೆ ಅಂತಂದ್ರೆ ಅದೇನು ಲೆಕ್ಕಕ್ಕೆ ಬರದು ಅಂತ ಹೇಳ್ತಾರೆ. ಅದರ ಅದಕ್ಕೆ ಎಷ್ಟೋ ಜನ ಹೋಗ್ತದೆ ಕಷ್ಟಪಟ್ಟು ಏನ್ ಮಾಡ್ತಾರೆ ಭಯಂಕರ ರಿಸ್ಕ್ ತಗೊಂಡು ಅದು ಇದಂತೆಲ್ಲ ಸಖತ್ತಾಗಿ ಓದ್ತಾರೆ. ಏನಕ್ಕೆ ಅಂದ್ರೆ ಅವ್ರ ಲೈಫ್ ಎಷ್ಟು ಚೆನ್ನಾಗಿರ್ತಾರೆ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ಲಿ ಅಂತ. ಎಷ್ಟು ವರ್ಷ ಇರ್ತಾರೆ ಎಷ್ಟು ವರ್ಷ ಅವರು ಎಂತ ಜೀವಂತವಾಗಿರ್ತಾರೆ ಅಷ್ಟೇ ವರ್ಷ. ಅದಕ್ಕಾಗಿ ಏನ್ ಮಾಡ್ತಾರೆ ಹೈ ಎಜುಕೇಶನ್ ಮಾಡ್ತಾನೆ ಮನುಷ್ಯ ಪಡಿತಾನೆ. ಹೈ ಎಜುಕೇಶನ್ ಪಡ್ಬೇಕಾದ್ರೆ ಎಷ್ಟೆಲ್ಲ ರಿಸ್ಕ್ ತಗೊಂಡಿರ್ತಾನೆ ಅವನು ಅದರ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾನೆ. ಅದರ ಹಗಲು ರಾತ್ರಿ ಓದಿ ನಿದ್ದೆ ಕೆಟ್ಟಿ ಏನಕ್ಕಾಗೆ ಸ್ವಲ್ಪ ವರ್ಷ ಏನಾಗ್ಲಿ ಅವನು ಚೆನ್ನಾಗಿರ್ಲಿ. ಅದೇ ತರ ದೇವ್ರ ಏನ್ ಮಾಡ್ತಾನೆ ಅಂದ್ರೆ ಇವನ್ನೆಲ್ಲ ಕೆಟ್ಟಿದ್ದ ಬಿಟ್ಬಿಟ್ಟು ತನ್ನ ಚಿತ್ತನ ಏನ್ ಮಾಡೋದು ಇವಾಗ ಆತನ ಒಂದು ಇದರಲ್ಲಿ ಸೂಪರ್ ಆಗಿ ಮಾಡ್ತಾರೆ ಅಲ್ಲಿ ಸಕ್ಸಸ್ಫುಲ್ ಆಗಿ ನೆರವೇರಿಸ್ತಾರೆ. ಅದರ ಅದಿಗೆ ಹೊಡ್ಬೇಕಾರೆ ಏನಂತ ನೋಡ್ತಾ ಇದ್ರೆ ದೇವ್ರ ಆಲಯಕ್ಕೆ ಏನ್ ಮಾಡ್ತಾರೆ ಒಂದು ಈ ಕಲ್ಲುಗಳನ್ನ ಏನ್ ಮಾಡ್ತಾರೆ ರೆಡಿ ಮಾಡ್ತಾ ಇದಾರೆ. ಅದರ ಅದಕ್ಕೆ ನಾವು ಸೋಲೋಮನ್ ಆಲಯದಲ್ಲಿ ಎಕ್ಸಾಂಪಲ್ ನೋಡಿದಿರಲ್ಲ ಗಣಿನಲ್ಲೇ ರೆಡಿ ಮಾಡ್ಕೊಂಡು ಏನ್ ಮಾಡೋದಂತ ನೆಕ್ಸ್ಟ್ ತಂದಿ ಅಲ್ಲಿ ಆಲಯದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಬೇಕಂತ ಎಲ್ಲ ಕೆಲಸ ಅಲ್ಲೇ ಆಗೋಯ್ತು. ತಂದೆ ಮಾಡು ಒಡೆ ಜಸ್ಟ್ ಫಿಟ್ ಮಾಡಿದ್ ಏನಕ್ಕಾಗಿ ಟೆಂಪಲ್ ಕಟ್ತಾ ಇದಾರೆ ಫ್ಯೂಚರ್ ಅಲ್ಲಿ ಇಡೀ ಅದರ ದೇವ್ರ ಸನ್ಮಾನಕ್ಕೆ ಏನಾಗ್ಲಿ ಏನ್ರಿ ಒಂದು ಒಪ್ಪಂದಕ್ಕೆ ಬರಕ್ಕೆ ಸಮಾಧಾನಕ್ಕೆ ಬರಕ್ಕೆ ಏನಾಗ್ಲಿ ಇದು ಇದು ಮಾರ್ಗವಾಗ್ಲಿ ಹಳೆ ಕಾಲದಲ್ಲಿ ಇದು ಸಾಫ್ ಮಾಡ್ಬೇಕು. ಬಲಿಗಳನ್ನ ಯಜ್ಞಗಳನ್ನ ಅದರ ಬಲಿಗಳನ್ನ ಯಜ್ಞಗಳನ್ನ ಆಲಯಕ್ಕೆ ಆಲಯಕ್ಕೆ ತಗೊಂಡೋಗ್ಬಿಟ್ಟು ಏನ್ ಮಾಡೋರು ಆಲಯದಲ್ಲಿ ಬಲಿಗಳನ್ನ ಯಜ್ಞಗಳು ಏನ್ ಮಾಡೋರು ಅಲ್ಲಿ ಸಲ್ಸೋರು. ಅದರ ಅದರಿಂದ ದೇವರತ್ತಿಕ್ಕೇನಾಗ ಸಮಾಧಾನ ಆಗೋರು ಕ್ರಿಸ್ತನ ರಾಜ್ಯದಲ್ಲಿ ಜನಗಳು ತಾನು ಮಾಡಿದಂತ ಒಂದು ಪಾಪಗಳಿಗೆ ಪ್ರಾಯಶ್ಚಿತ್ತ ಹೊಂದಿ ಆ ಯಜ್ಞಗಳನ್ನ ಎಲ್ಲಿ ತರ್ತಾರೆ ಅಂದ್ರೆ ಯಾರು ತರ್ತಾರೆ ಅಂದ್ರೆ ಮಹಾಯಾಜಕರ ತರ್ತಾರೆ. ಅವ್ರು ಕ್ರಿಸ್ತ ರಾಜ್ಯದಂತ ಮಹಾಯಾಜಕ ಯಾರೋ ಎಂತಾರೆ ಯೇಸು ಕ್ರಿಸ್ತು ಮತ್ತೆ ಅವ್ರಿಗೆ ನೇಮಿಸಲ್ಪಟ್ಟಂತ ಸಭೆ. ಇವ್ರೇನ್ ಮಾಡ್ಬೇಕು ಲೋಕದವ್ರ ಮೇಲೆ ಏನಾಗಿರ್ಬೇಕಂತೆ ಸಿಂಪಥೆಟಿಕ್ ಆಗಿರ್ಬೇಕು ಕರುಣೆ ಉಳ್ಳ ಅಂತ ಒಂದು ಯಾಜಕರಾಗಿ ಏನಾಗಿರ್ಬೇಕು ಅವ್ರು ಇರ್ಬೇಕು. ಅದಕ್ಕೆ ನೋಡ್ಬೇಕು ಅವ್ರಿಗೆ ಸಹಾಯ ಮಾಡಕ್ಕೆ ಏನಾಗಿರ್ಬೇಕು ಇವರು ರೆಡಿ ಆಗಿರ್ಬೇಕು. ಈ ಒಂದು ಗುಣ ಏನಾಗಿರ್ಬೇಕು ಅದ್ ಇರ್ಬೇಕು ನೋಡಿ. ಅದಕ್ಕೆ Hebrews 2:18 Hebrews 2:18 ನಮ್ರತಾ ಸಿಸ್ಟರ್ ಓದ್ಬೋದಾ? ನಮ್ರತಾ ಸಿಸ್ಟರ್ ಓದಕ್ಕಾಗ್ತದ? ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಶೋಧನೆ ಅನುಭವಿಸಿರೋದ್ರಿಂದ ಶೋಧನೆ ಅಂತಾರೆ ಮಾಡಲ್ಪಟ್ಟವರಿಗೆ ಅಂತಾರೆ ಶೋಧನೆಯಿಂದ ಹೊರಗಡೆ ಬರಕ್ಕೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಸಹಾಯ ಮಾಡಕ್ಕೆ ಏನಾಗಿದೆ ಅಂತೆ ಶಕ್ತರಾಗಿದೆ ಅಂತೆ. ಸೊ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡಕ್ಕೆ ಏನಾಗಿದೆ ಇವಾಗ ತುಂಬಾ ಹೆಲ್ಪ್ ಆಗಿದೆ ನೋಡಿರ್ತೀನಿ. ಇವಾಗ ನೋಡಿ ಇವಾಗ ಉದಾಹರಣೆ ಹೇಳ್ಬೇಕಾರೆ ಇವಾಗ ನಮ್ಗೆ ಕಾಯಿಲೆಗಳು ಬರ್ತಾರೆ ಅದು ಬೇರೆ ಚಾಪ್ಟರ್ ಹೇಳ್ತಾರೆ ಬರ್ತಾರೆ ಸೆಲ್ ಫಿಫ್ತ್ ವಾಲ್ಯೂಮ್ ಅಲ್ಲಿ ನಮ್ಗೆ ಕಾಯಿಲೆಗಳು ಅನುಮತಿ ಮಾಡ್ತಾರೆ. ಏನು ಕಾಯಿಲೆಗಳು ಬರ್ತಾರೆ ಕಾಯಿಲೆ ಬಂದವಾಗ ಅದೇ ತರ ಕಾಯಿಲೆ ಪಟ್ಟಂತ ಇನ್ನೊಬ್ಬರು ಸೋದರ ಸೋದರಿಗಳು ಇರ್ಬೇಕಾರೆ ಏನಾಗ್ತಾರೆ ಕಷ್ಟ ಏನಾಗ್ತಾರೆ ಫೀಲಿಂಗ್ಸ್ ಏನಾಗ್ಲಿ ಗೊತ್ತಾಗ್ಲಿ ಅಂತ ಮುಂದೆ ನಮ್ಗೆ ಏನ್ ಮಾಡಿದ್ವಿ ಅನುಮತಿ
ಕೊಟ್ಟಿರುತ್ತೆ. ಅವಾಗ ಏನಾಗ್ತಾರೆ ಬೇರೆಯವ್ರ ಸೈಕಾಲಜಿ ಅರ್ಥ ಮಾಡ್ಕೊಂಡು ಕ್ಯಾಟಗರಿ ಆಫ್ ಪೀಪಲ್ಗೆ ಸಹಾಯ ಮಾಡೋದಕ್ಕೆ ಏನಾಗ್ತಾರೆ ಅಲ್ಲಿ ತುಂಬಾ ದೇವ್ರೆ ಮಾಡ್ತಂದ್ರೆ ಸಿಮಿಲರ್ ಎಕ್ಸ್ಪೀರಿಯನ್ಸಸ್ ಲೋಕಕ್ಕೆ ಕೊಡೋಂತ ಎಕ್ಸ್ಪೀರಿಯನ್ಸಸ್ ಏನ್ ಮಾಡ್ತಾರೆ ನಮ್ಗೆ ನಮ್ಗೂ ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಇದೇ ತರ ಯೇಸು ಕ್ರಿಸ್ತನ ಜೀವನದಲ್ಲಿ ಕೊಟ್ಟಿದ್ದು ಅಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬೇಕಾದ್ರೆ ಇಡೀ 1000 ಇಯರ್ಸ್ ಅಲ್ಲಿ ಲೋಕಕ್ಕೆ ಜನಗಳ ನ್ಯಾಯ ತಿಳ್ಕೊಳ್ಬೇಕಾದ್ರೆ ಸಿಂಪಥೆಟಿಕ್ ಆಗಿ ನ್ಯಾಯ ತಿಳ್ಕೊಳಕ್ಕೆ ಏನ್ ಮಾಡ್ತಾರೆ ಇಂತ ಕ್ಯಾಟಗರಿ ಆಫ್ ಪೀಪಲ್ ನ ದೇವ್ರೆ ಮಾಡ್ತಾ ಇದ್ರೆ ಸೆಲೆಕ್ಷನ್ ಮಾಡ್ತಾ ಇದ್ರೆ ಅಂತ ಹೇಳ್ತಾರಲ್ಲ. ಅದಕ್ಕೆ ನೋಡ್ಬೇಕಾ ಹೆಂಗಪ್ಪ ಅಂತ ಹೇಳ್ಬೇಕಾದ್ರೆ ಏನ್ರಿ ಅವರೆಲ್ಲ ತಪ್ಪು ಮಾಡಿದರೆ ಏ ಬ್ರದರ್ ಹೆಸರು ಹೇಳ್ತಾರೆ ಹೇಳ್ಬೇಕಾದ್ರೆ ಲೋಕ್ತರ ಅನೇಕ ಜನಗಳು ನಮ್ಮಲ್ಲಿ ಕೋಪದಿಂದ ದ್ವೇಷದಿಂದ ಹೊಟ್ಟೆ ಕಿಚ್ಚಿನ ಏನೆಲ್ಲ ಒಂದು ಕುತಂತ್ರಗಳು ಏನ್ ಮಾಡಿರೋರು ಅವ್ರು ಮಾಡಿರ್ಬೋದು. ಆದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಅವರೆಲ್ಲ ಏನ್ ಮಾಡ್ತಾರೆ ನಮ್ಮ ತನ್ನೇ ಏನ್ ಮಾಡ್ತಾರೆ ಅವಾಗ ತಗ್ಗಿಸ್ಕೊಂಡು ಅವ್ರು ಬರ್ತಾರೆ. ಬರ್ಬೇಕಾದ್ರೆ ನಾವ್ ಹೆಂಗಿರ್ತೀರಿ ಅವ್ರಿಗೆ ಅವ್ರ ರಿವೆನ್ಸ್ ತೊಗೊಳಕ್ ಇರ್ತೀರ ಅಥವಾ ಅವ್ರ ಮೇಲೆ ಏನ್ರಿ ಕೃಪೆ ನೋಡ್ಸಕ್ಕೆ ಸಹಾಯ ಮಾಡಕ್ಕೆ ನಾವು ಇರ್ತೀರ ಅದರ ಇವಾಗಿರ್ತೀನಿ ಏನ್ರಿ ಯಾರೋ ಒಬ್ರು ನಮ್ಮ ಲೈಫ್ ಅಲ್ಲಿ ಕೆಟ್ಟದ್ ಮಾಡ್ತೀರ ತಿಳ್ಕೊಳ್ಳಿ ಅದರ ಅವಾಗ ಏನ್ರಿ ಮಾಡ್ತಾರೆ ಏನ್ ಮಾಡ್ತಾರೆ ಸಾಮಾನ್ಯ ಲೋಕದಲ್ಲಿ ಅಂತಂದ್ರೆ ಅವ್ರಿಗೆ ತಿರ್ಗಾ ಕೆಟ್ಟದ್ ಮಾಡಕ್ಕೆ ಕಾಯ್ತಾ ಇರ್ತಾರೆ ಆಪರ್ಚುನಿಟಿ. ಚಾನ್ಸ್ ಸಿಕ್ಕಿದ ತಕ್ಷಣ ಏನ್ರಿ ಇದೇ ಚಾನ್ಸ್ ಅಂತೇಳ್ಬಿಟ್ಟು ರಿವೆನ್ಸ್ ತಗೊಂತಾರೆ ದೇವ್ರ ಮಕ್ಕಳ ಗುಣ ಇರ್ಬಾರ್ದು. ಅದ್ ಹೇಳ್ತಾರೆ ಚಾನ್ಸ್ ಸಿಕ್ಕಿದಾಗ ಒಳ್ಳೇದ್ ಮಾಡ್ಬೇಕಂತೆ ಕೆಟ್ಟದ್ ಮಾಡಕ್ಕೆ ಏನ್ ಮಾಡ್ಬೋದು ದೇವ್ ಮಕ್ಕಳು ಹೋಗಿರ್ಬಾರ್ದು ಅಂತ ಅಂತವ್ರೆ ದೇವ್ರ ಅಚ್ಚಿಗೆ ಸೂಟಬಲ್ ಪೀಪಲ್. ಮಹಾಯಾಜಿಕನ ಹೆಂಗ್ ಕರಿತವ್ರೆ ಯೇಸು ಕ್ರಿಸ್ತನ ಗುರುತ್ವಾಗಿ ಯಾರು ಮಾಡಿದ್ರು ಪೀಟರ್ ಯೇಸು ಕ್ರಿಸ್ತನ ಏನ್ ಮಾಡಿದ್ರು ಮೂರ್ ಸತಿ ನಿರಾಕರಿಸ್ಬಿಟ್ರು. ಅದೇ ಪೀಟರ್ಗೆ ಏನ್ ಮಾಡಿದ್ರು ಫುಲ್ ಇನ್ಚಾರ್ಜ್ ಯಾರು ಕೊಟ್ಟಿರ್ತಾರೆ ಇನ್ಚಾರ್ಜ್ ಅಪ್ಪಂತೆ ಕ್ರಿಸ್ತನ್ಗೆ ಅಂದ್ರ ಕ್ರಿಸ್ತನ್ ಹಿಂಸೆ ಕೊಡ್ತಾ ಇದ್ರಂತೆ. ಅದಕ್ಕೆ ಸೌಲ ಸೌಲ ಯಾಕೆ ಹಿಂಸೆ ಕೊಡ್ತೇನೆ ಅಂತ ಹೇಳ್ಬೇಕ್ರೆ ಏನ್ ಮಾಡಿದ್ರು ಸೌಲ ಅಯ್ಯೋ ದೇವ ಸ್ವಾಮಿ ನಾನ್ ಯಾವ ನಿಮ್ ಹಿಂಸೆ ಕೊಟ್ಟೆ ಅಂತ ಹೇಳ್ಬೇಕ್ರೆ ಕ್ಲೈಮೇಟ್ ಚೇಂಜ್ ಆಗ್ಬಿಡ್ತಾ ನೋಡ್ತೀನಿ ಇಡೀ ಸಭೆ ವರ್ಲ್ಡ್ ಅಲ್ಲೇ ಜೆಂಟೈಲ್ ನೇಷನ್ಸ್ ಅಲ್ಲಿ ಸಭೆ ಸ್ಥಾಪನೆ ಮಾಡಕ್ಕೆ ಗ್ರೇಸ್ ಕೊಟ್ಟಿದ್ರು. ಯಾರಿಗೆ ನೋಡ್ಬೇಕು ಯಾರು ಕೊಟ್ಟಿದ್ದಾರೆ ಇದೇ ದೇವ್ರು ನಮ್ಮಲ್ಲಿ ನೋಡೋದು ಕ್ಯಾರೆಕ್ಟರ್ ಅಲ್ವಾ. ಏನಂದ್ರೆ ಫರ್ಗಿವ್ನೆಸ್ ಮಾಡಿ ಇನ್ನೊಬ್ರಿಗೆ ಸಹಾಯ ಮಾಡಿ ಹೊರಗಡೆ ಬರೋದಕ್ಕೆ ಆಪರ್ಚುನಿಟಿ ಸಿಕ್ಕಿದಾಗ ಹೆಲ್ಪ್ ಮಾಡಕ್ಕೆ ಏನಾಗಿತ್ತು ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ತಗೋತ ಜೋಸೆಫ್ ನೋಡಿದ್ದೀನಿ ಅಣ್ಣ ತಮ್ಮದೆಲ್ಲ ಎಷ್ಟು ದ್ರೋಹ ಮಾಡಿದ್ರು ಸಿಕ್ಕಿ ಚಾನ್ಸ್ ನೋಡ್ರಿ ಇದ್ದೀನಿ ಏನಂತ ಇವ್ರ ಅಣ್ಣ ಇವ್ರ ತಮ್ಮಂದ್ರಿಂದ ಪವರ್ ಕಿತ್ಕೊಂಡು ಇವ್ನಿಗೆ ಏನೆಲ್ಲ ಹಿಂಸೆ ಮಾಡಕ್ ಆಗ್ತಾರೋ ಕಾಯ್ತಾ ಇದ್ರು ಮನ್ಸಿದ್ದೀವಿ. ಅದಕ್ಕೆ ದೇವ್ರ ಏನ್ ಮಾಡಿದ್ರು ಆಪರ್ಚುನಿಟಿ ಕೊಟ್ಟರು ನೋಡೋಣ ಏನ್ ಮಾಡ್ತಾರೆ ಮಾಡ್ಲಿ ಅಣ್ಣಂದ್ರು ಅಂತ. ಒಂದು ಅವಕಾಶ ಸಿಕ್ಕಿದ ತಕ್ಷಣ ಪವರ್ ಸಿಕ್ಕಿದ ತಕ್ಷಣ ಏನ್ ಮಾಡಿದ್ರಲ್ಲ ಅಣ್ಣಂದ್ರಲ್ಲ ಛೇ ತಮ್ಮನ್ನ ಯಾಕಂದ್ರೆ ನಾಶ ಮಾಡಕ್ ಕೊಟ್ಟಿರ್ತೀನಿ ಹಾಳಾಗ್ಬಿಡಿ ಅವ್ನ ಹೆಸರು ಬರಲೇ ಬಿಡ್ದಂತ ಗೆಟ್ ಔಟ್ ಕಳ್ಸೇ ಬಿಟ್ಟಿರ್ತೀನಿ. ಅದೇ ದೇವ್ರೇ ಮಾಡಿದ್ರು ಅವ್ನಿಗೆ ಸೂಪರ್ ಪ್ಲಾನ್ ಮಾಡಿದ್ರು ಎಲ್ಲಾರು ತಿರ್ಗಿ ಯಾರ್ತಾರೆ ಅವ್ರದ್ದು ಅಪ್ರೋಚ್ ಮಾಡಕ್ಕೆ. ಆದ್ರೆ ಜೋಸಫ್ ಇವ್ರು ಮಾಡತ್ರ ಮಾಡ್ತೀನಿ ಅವಾಗ ಏನ್ ಮಾಡಿದ್ರು ಗ್ರೇಸ್ ಮಾಡ್ತಾರೆ ಅದರ ಯೇಸು ಕ್ರಿಸ್ತನ ಹತ್ರ ಇಡೀ ಲೋಕ ಜನಗಳು ಬರ್ತಾರೆ. ತಾನು ಹಿಡ್ದವರು ಕೂಡ ಏನ್ ಮಾಡ್ತಾರೆ ಆತನನ್ನೇ ಏನ್ ಮಾಡ್ತಾರೆ ಇವಾಗ ಬರ್ತಾರೆ ಆತನ ಹತ್ರನೇ ಬರ್ತಾರೆ ಆತನ್ನೇ ನೋಡ್ಬೇಕು ಆತನ ಮುಖ ಪ್ರಸನ್ನತೆ ಅಯ್ಯೋ ಅಂತ ನೋಡ್ಬೇಕು ಆತನ ಕೃಪೆನೇ ನೋಡ್ಬೇಕು ಅಲ್ವರ ಬಂದೇ ಬಂದ್ರು ಕ್ರಿಸ್ತನ ಹತ್ರ. ಕೃಷ್ಣ ಹತ್ರ ಬಂದಾಗ ಏನ್ ಮಾಡ್ತಾರೆ ಕ್ರಿಸ್ತನ ಬಂದ್ಯ ಬರ್ಲಿ ಬರಲಿ ಏನ ಅವಾಗ ನಿಂತನೆ ಮಾಡಿದ್ದ ಬಾ ಕುತ್ಕೋ ಅಂತ ಅಂದ್ಬಿಟ್ಟು ರಿವೆನ್ಸ್ ತಗೊಂತಾರೆ ಕ್ರಿಸ್ತ. ಇವೆಲ್ಲ ಕ್ಯಾರೆಕ್ಟರ್ ಕ್ರೈಸ್ಟ್ ಅಲ್ಲಿ ಇರಲ್ಲ ಅಲ್ವರ. ಕ್ರೈಸ್ಟ್ ಹೆಡ್ ಅಲ್ಲೇ ಇಲ್ಲ ಅಂತಂದ್ರೆ ಆ ಬಾಡಿ ಮೆಂಬರ್ಸ್ ಆಗಿರೋ ನಮ್ಮಲ್ಲಿ ಗುಣಗಳು ಏನಾಗಿರ್ಬಾರ್ದ ಇರಬಾರ್ದು ಅಂದ್ರೆ. ಅದೇ ನೋಡ್ಬೇಕಂದ್ರೆ ಈ ತರ ಇಲ್ದಿರೋರೆ ಯಾವ್ದಕ್ಕೆ ಫಿಟ್ ಆಗೋದಂದ್ರೆ ದೇವರಾಜ್ಯಕ್ಕೆ ಏನಾಗತ್ತಲ್ಲಿ ಫಿಟ್ ಆಗೋದು ಅಂದ್ರ. ಅದೇ ನೋಡ್ಬೇಕಾದ್ರೆ ಏನ್ರಿ ಸೂಪರ್ ಆಗಿ ಹೇಳ್ತಾ ನೋಡಿ ಬಿಡ್ತಾರೆ ಅಸಲ್ ಆಕ್ಚುಲಿ ಬಲಿನ ಹೇಳ್ಬೇಕಾದ್ರೆ ನಾನು ಹೇಳ್ತಾರೆ ಕೊನೆ ಮಾತು ದೇ ನೋ ನಾಟ್ ವಾಟ್ ದೇ ಡೂ ಅಂತಂದ್ಬಿಟ್ಟು ಇದು ಯೇಸು ಕ್ರಿಸ್ತ ಹೇಳಂತ ಮಾತು ಶಿಲ್ಬೆ ಹತ್ರ ಆಕ್ಚುಲಿ ಬೈಬಲ್ ಅಲ್ಲಿ ಇಲ್ಲ. ಬ್ರದರ್ ಅಸಲ್ ಆ ಕಾಲದಲ್ಲಿ ಮ್ಯಾನ್ಸ್ಕ್ರಿಪ್ಟ್ಸ್ ಸಿಕ್ಕಿರ್ಲಿಲ್ಲ ಅದಕ್ಕೆ ಅವ್ರು ಬರ್ದಿಲ್ಲ ಇಲ್ಲಾಂದ್ರೆ ಅವ್ರು ಬಂದ್ಬಿಡಿದವ್ರು. ಎನಿವೆ ಆ ವಚನ ಶಿಲ್ಬೆ ಹತ್ರ ಯೇಸು ಕ್ರಿಸ್ತು ಯಾಜಕರ ನೋಡ್ಬಿಟ್ಟು ಸೋದಿಸ್ ನೋಡ್ಬಿಟ್ಟು ತಂದೆಯೇ ಅವ್ರ ಪಾಪಗಳನ್ನ ಕ್ಷಮಿಸು ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ ಅಂತ ಮಾತು ಹೇಳಿಲ್ಲ. ಆದ್ರೂ ಕೂಡ ಕ್ರಿಸ್ತನ್ಗೆ ಅವನ ಮನೋಭಾವ ಏನಾಗಿತ್ತು ಸದಾಕಾಲ ಇತ್ತು ನೋಡಿರ್ತೀನಿ. ಯೆಶಾಯ ಐಸಾಯ 53 ಯೆಶಾಯ 53 2 ನೋಡಿರ್ತೀನಿ. ಐಸಾಯ 53:12 ಜೋಸೆಫ್ ಬ್ರದರ್ ಓದ್ತೀರಾ ತಮಿಳಲ್ಲಿ ಜೋಸೆಫ್ ಬ್ರದರ್ ಐಸಾಯ 53:12 ಓದಕ್ ಆಗ್ತದ ಕುರುಬಳಿ ಜೋಸೆಫ್ ಬ್ರದರ್ ಎಲ್ಲಾರು ವಾಲಿಂಬು ಬೈಬಲ್ ಇಟ್ಕೊಂಡು ರೆಡಿ ಆಗಿ ಕೂತ್ಕೊಳ್ಳಿ. ದಿವ್ಯಾ ಸಿಸ್ಟರ್ ಓದ್ತೀರಾ ಕುರುಬಳಿ ದಿವ್ಯಾ ಸಿಸ್ಟರ್ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯ್ತು. 53:12 ಇವನು ಇಂಥವನಾಗಿ ಆಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನ ಬಲಿಷ್ಠರೊಡನೆ ಸೋರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ದಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹು ಜನ ದ್ರೋಹಿಗಳ ಪಾಪವನ್ನು ಹೊರತ ಅವರಿಗಾಗಿ ವಿಜ್ಞಾಪನೆ ಮಾಡಿದ್ದಾನಲ್ಲ. ಅವ್ರಿಗಾಗಿ ಏನ್ ಮಾಡಿದ್ರೆ ವಿಜ್ಞಾಪನೆಗಳನ್ನ ಯಾರಿಗಾಗಿ ಪ್ರೇರ್ ಮಾಡಿದ್ದಾರೆ ದ್ರೋಹಿಗಳಿಗೆ ಏನ್ ಮಾಡಿದಾರೆ ಅವರು
ವಂಡರ್ಫುಲ್ ಕ್ಯಾರೆಕ್ಟರ್ ರೀ ಅದರ ಇದೇ ತರ ಸ್ಪಿರಿಟ್ ಯಾರಿಗಿರ್ಬೇಕು ದೇವ್ರ ಮಕ್ಕಳಿಗೆ ಏನಾಗಿರ್ಬೇಕು ಅದರ ಅಪೋಸ್ಟಲ್ ಪೌಲ್ ಶಿಲಾಸ್ ಏನ್ ಮಾಡ್ತಾರೆ ಎಲ್ಲಿಗೆ ಅರೆಸ್ಟ್ ಮಾಡ್ತಾರೆ ಜೈಲ್ಗೆ ಹಾಕ್ಬಿಡ್ತಾರೆ ಅವರ ಭೂಕಂಪ ಬರ್ತಾರೆ ನೋಡ್ಬೇಕು ಎಲ್ಲ ಗೇಟ್ ಓಪನ್ ಆಗ್ಬಿಡ್ತದೆ ಅಂದ್ರ ಆ ಸೋಲ್ಜರ್ ಏನಾಗ್ಬಿಡ್ತಾನೆ ಅವನ ಅವನ್ನ ಅರೆಸ್ಟ್ ಮಾಡಿದ ಸೋಲ್ಜರ್ ಗಾಬಿ ಪಡ್ಕೊಂಡ್ಬಿಡ್ತಾನೆ ಅಯ್ಯೋ ಇವ್ರು ಎಲ್ಲಿ ಎಸ್ಕೇಪ್ ಆಗ್ಬಿಟ್ರು ನಾ ಪ್ರಾಣ ಹೋಗ್ಬಿಡ್ತಾರ ಅಂತ ಇಬ್ಬರು ಸೋಲ್ಜರ್ ಹೊಡ್ಬಿಡ್ಬೇಕು ಎಲ್ಲಿರ್ತಾರೆ ಜೈಲಲ್ಲೇ ಇರ್ತಾರೆ ಜೈಲಲ್ಲಿ ಎದ್ದು ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಇವ್ರ ಇವ್ರು ಆಕ್ಚುಲಿ ನೋಡ್ಬೇಕು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಟ್ರ ಅಂತ ಅಂದ್ಬಿಟ್ಟು ಗಾಬರಿಯಿಂದ ಏನ್ ಮಾಡ್ತಾರೆ ಆತ್ಮಹತ್ಯೆ ಮಾಡ್ಕೊಂಡ್ಬೇಕಂತಾರೆ ಅಷ್ಟೇ ಇವ್ರ ಇಬ್ರು ಬಿಟ್ಟು ಏನ್ ಮಾಡ್ತಾರೆ ಇಲ್ಲಪ್ಪ ಮಾಡ್ಕೊಂಬಿಡ ಅಂತ ಹೇಳ್ತಾರೆ ನಾವೇನ ಜಾಗ ಇದ್ರೆ ಆಗೋಲಿ ಸುಮ್ಮನೆ ಒಂದು 5 ನಿಮಿಷ ಸುಮ್ಮನೆ ಇದ್ಬಿಡಣ ಸತ್ತ ಹೋಗ್ಬಿಡ್ತೇನೆ ಸತ್ತ ಮೇಲೆ ನಾವು ಎಸ್ಕೇಪ್ ಆಗ್ಬಿಡೋ ಅಂತ ಪ್ಲಾನ್ ಮಾಡಿರೋದು ಅದ್ರ ಏನ್ ಕ್ಯಾರೆಕ್ಟರ್ ಅಂದಿದ್ದೀನಿ ದಿಸ್ ಇಸ್ ದ ಬ್ಯೂಟಿ ಆಫ್ ಕ್ಯಾರೆಕ್ಟರ್ ದಿಸ್ ಇಸ್ ಕ್ರೈಸ್ಟ್ ಲೈಕ್ನೆಸ್ ಇದಕ್ಕಾಗೇನೆ ದೇವ್ರು ನಮ್ಗೆ ಏನ್ ಮಾಡೋದು ಇವಾಗ ಕರೆದಿರೋದು ಇದಕ್ಕಾಗೇನೆ ಸಭೆಯಲ್ಲಿ ಎಲ್ಲಾ ತರ ಪ್ರಿಪರೇಷನ್ ಮಾಡಿ ಟೆಸ್ಟಿಂಗ್ ಜಾಸ್ತಿ ನಡೆಯೋದು ಏನಂದ್ರೆ ಟೆಸ್ಟಿಂಗ್ ಏನೋ ಚಿಸ್ಲಿಂಗ್ ಇಸ್ಲಿಂಗ್ ಎಲ್ಲ ಆಯ್ತು ಅದಾದ್ಮೇಲೆ ಹೆಂಗೆ ವಿಸ್ಟ್ಯಾಂಡ್ ಮಾಡ್ತೀರಾ ಅಂತ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಕರೀತಾರೆ ನೋಡಿ ಅದೇ ಇಲ್ಲಿ ಒಂದು ಮಾತು ಹೇಳ್ಬೇಕು ಹೇಳ್ತಾರೆ ಎಫಿಷಿಯನ್ಸ್ ಅಲ್ಲಿ 6th ಚಾಪ್ಟರ್ ಎಫಿಷಿಯನ್ 6th ಚಾಪ್ಟರ್ ವರ್ಸ್ 11 ಎಫಿಷಿಯನ್ 6th ಚಾಪ್ಟರ್ ವರ್ಸ್ 11 ನಮ್ಮ ಈಗ ಸಿಸ್ಟರ್ ಓದ್ತೀರಾ ಸೈತಾನನ ಸಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯ ಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎದುರಿಸಿ ನಿಲ್ಲುವುದಕ್ಕೆ ಏನ್ ಮಾಡೋದಕ್ಕೆ ಎದುರಿಸಿಕೊಂಡು ಏನ್ ಮಾಡ್ಬೇಕೈತೆ ಅಂದ್ರ ನಾವು ಫೈಟ್ ಮಾಡಕ್ಕಾಗಲ್ಲ ಮಾಡ್ಬೇಕು ಚೇತನ್ ಎಲ್ಲ ಅಟ್ಯಾಕ್ ಮಾಡ್ತಾರೆ ಅಂದ್ರ ಇದಕ್ಕೋಸ್ಕರನೇ ದೇವರು ಸರ್ವಾಯುಧ ನಿಮ್ಗೆ ಕೊಟ್ಟಿರೋದ್ರೆ ಅದ್ರ ಅದ್ ನೋಡ್ಬೇಕ್ರೆ ದೇವ್ರಿಗೆ ಏನ್ ಮಾಡ್ತಾರೆ ನನ್ನ ಆನೆಯನ್ನ ಕಟ್ಟೋದಕ್ಕೆ ಬೇಕಂತ ಎಲ್ಲ ಮಾಡ್ಕೊಂತಾರೆ ಸೊ ವೆರಿ ಗುಡ್ ಅಂದ್ರ ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಂದ್ರೆ ಕಾರ್ತಿಕ್ ಬರೋರ್ ಓದಕ್ಕಾಗ್ತದ ಯಾವ ವಚನ ಬ್ರದರ್ ಸುವಾರ್ತೆ ಸುವಾರ್ತೆ ಯುಗದ ಕಾಲವೆಲ್ಲ ಸುವಾರ್ತೆ ಯುಗದ ಕಾಲವೆಲ್ಲ ಸತ್ಯ ಪ್ರಕಾಶದ ಸಂಪರ್ಕದಲ್ಲಿದ್ದ ಮತ್ತು ಈ ಯುಗಾಂತ್ಯ ಕಾಲದಲ್ಲಿರುವ ಅನೇಕ ಅನೇಕರ ಬಗ್ಗೆ ನಮ್ಮ ನಿರೀಕ್ಷೆ ಏನೆಂದರೆ ಅವರ ವಿರುದ್ಧವು ಕ್ರಿಸ್ತನನ್ನು ಸಿಲುಬೆ ಹಾಕಿದವರ ಬಗ್ಗೆ ಅಪೋಸ್ತಲರ ಪ್ರಕಟಿ ಹೇಳಿ ಪ್ರಾಯಶ್ಚಿತ್ತ ಸಂದನದ ವಿರೋಧಿಗಳಲ್ಲಿ ಅನೇಕರು ತಮ್ಮ ವಿವಿಧ ಮಾರ್ಗಗಳಿಂದ ಮತ್ತು ವಿವಿಧ ಉದ್ದೇಶಗಳಿಂದ ದೇವರ ವಿರುದ್ಧವಾಗಿ ಮತ್ತು ಪ್ರಾಯಶ್ಚಿತ ಸಂದಾನದ ಕಾರ್ಯಗಳ ವಿರುದ್ಧವಾಗಿ ಮಹಾವಿರೋಧಿಯೊಂದಿಗೆ ಸಹಕರಿಸುವುದನ್ನು ನಾವು ನೋಡುತ್ತೇವೆ ಇವರಲ್ಲಿ ಮೊದಲಿಗರ ಬಗ್ಗೆ ನಾವು ಹೇಳುವುದಾದರೆ ವೈಶ್ಯಗೃಹ ನಿತ್ಯಗೃಹ ಜೂಜಿನ ಅಡ್ಡೆ ಮುಂತಾದವುಗಳನ್ನು ನಡೆಸುವವರು ವಿಗ್ರಹಾಧಕರು ಮಧ್ಯಸ್ಥಿಕರು ಮಂತ್ರವಾದಿಗಳು ಮತ್ತು ಪೂಜಾರಿಗಳು ಇವರುಗಳೇ ಹೆಚ್ಚಿನವರೆಂದು ಹೇಳಬಹುದು ಆದರೆ ನಾವು ತೆಗೆದುಕೊಳ್ಳಲು ಪ್ರಯಾಸ ಪಡುತ್ತಿರುವ ದೇವರ ದೃಷ್ಟಿಕೋನದಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿ ಕಂಡುಬರುತ್ತದೆ ನಾಗರಿಕ ದೇಶಗಳಲ್ಲಿ ವಿಚಾರವಂತ ನಾಯಕರುಗಳು ಎನಿಸಿಕೊಳ್ಳುವವರು ಮತ್ತು ಸತ್ಯ ಪ್ರಕಾಶದ ಹೆಸರಿಗೆ ಮಾತ್ರದ ಸೇವಕರಾಗಿದ್ದು ನಿಜವಾಗಿ ಅದನ್ನು ವಿರೋಧಿಸುವವರು ದೇವರ ದೃಷ್ಟಿಯಲ್ಲಿ ದೊಡ್ಡ ಜವಾಬ್ದಾರಿ ಹೊಂದಿದ್ದು ತಮಗೆ ತಿಳಿಯದಂತೆ ಸೈತಾನನ ಈ ಲೋಕದ ಸಾಧನವಾಗಿದ್ದಾರೆ ನೀವು ಈ ಕಾರ್ಯವನ್ನು ತಿಳಿಯದೆ ಮಾಡಿದರೆಂದು ಬಲ್ಲೆನು ನಿಮ್ಮ ಅಧಿಕಾರಿಗಳು ತಿಳಿಯದೆ ಮಾಡಿದರು ಅಪೋಸ್ತಲರ ಕೃತ್ಯಗಳು 3:17 ವೆರಿ ಗುಡ್ ಅದರ ಸರಿ ನೋಡ್ಬೇಕಾದ್ರೆ ಪ್ರಾಪರ್ ಆಗಿದೆ ಆಂಗಲ್ ನೋಡ್ಬೇಕಾದ್ರೆ ಕ್ರೈಸ್ಟ್ಗೆ ವಿರೋಧಿ ಯಾರಪ್ಪ ಅಂತ ನೋಡೋದಂದ್ರೆ ಯಾರಿಗಪ್ಪ ಕ್ರೈಸ್ಟ್ಗೆ ವಿರೋಧಿ ಅಂತ ಅನ್ಸೋದು ಅಥವಾ ಕ್ರಿಸ್ತರ ವಿರೋಧವಾಗಿ ಈ ಕಾಲದಲ್ಲಿ ಕೆಲಸ ಮಾಡ್ತಾರೆ ಯಾರು ಅಂತ ಅನ್ಸೋದಂದ್ರೆ ಈ ಬ್ರದರ್ ಅಸಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತಾರೆ ಬ್ರೋಥಲ್ ಕ್ರೀಪ್ ಕೀಪರ್ ಆಮೇಲೆ ಸಲೂನ್ ಕೀಪರ್ ಗ್ಯಾಮ್ಲಿಂಗ್ ಹೌಸ್ ಕೀಪರ್ ಫೆಟಿಶ್ ಮೀಡಿಯಮ್ಸ್ ಅಂಡ್ ವಿಜರ್ಡ್ಸ್ ಅಂಡ್ ಪ್ರೀಸ್ಟ್ ಅಂತ ಹೇಳ್ತಾರೆ ಅದ್ರ ಏನಪ್ಪಾ ಅಂದ್ರೆ ಕಳ್ಬಡ್ಡಿ ಸಾರೆ ಅಂಗಡಿ ಕುಡಿಯೋ ಅಂಗಡಿ ಸಿಗರೇಟ್ ಅಂಗಡಿ ಕ್ಲಬ್ ಬಾರ್ ಡಿಸ್ಕೋ ಡ್ರಗ್ಸ್ ಇದು ಮಾಡೋದು ಅದರ ಅಸ ನೋಡ್ಬೇಕು ಈ ತರ ಒಂದು
ಮನುಷ್ಯಗಳನ್ನ ಕೆಟ್ಟದಕ್ಕೆ ಪ್ರೇರಣೆ ಮಾಡುವಂತ ಒಂದು ಕಾರ್ಯಗಳು ಅಂತ ಆಕ್ಚುಲಿ ಅವ್ರ ಲ್ಯಾಂಗ್ವೇಜ್ ಹೇಳಿದ್ರು ಆ ಕಾಲದಲ್ಲಿ ಈ ತರ ಹೆಸರು ಇಡ್ತಿದ್ರು. ಅದ್ ಬಿಟ್ರೆ ನಿರಂತರ ಮಾಟ ಮಂತ್ರ ಮಾಡೋರು ಇವರೆಲ್ಲ ಅಂತ ಹೇಳ್ಬಿಟ್ಟು ಅದ್ ವಿಷಾದಕರು ಅಂತ ಹೇಳ್ಬೋದು ಅಂತ ಹೇಳ್ತಿರ್ತಾರೆ. ಆದ್ರೆ ಇವೆಲ್ಲ ಆಂಗಲ್ ಅಲ್ಲಿ ನಾವು ಬಿಟ್ಟು ನೋಡ್ತೀರ ದೇವ್ರ ದೃಷ್ಟಿ ನೋಡ್ಬೇಕು ಅಂತ ಹೇಳ್ತಾರೆ. ದೇವ್ರ ದೃಷ್ಟಿ ನೋಡಿದ್ರೆ ಕರೆಕ್ಟ್ ಆಗಿ ಕ್ರಿಸ್ತನ್ಗೆ ಆಪೋಸಿಟ್ ಆಗಿ ಅವ್ರು ಅಪೋಸ್ ಮಾಡಿ ಕೆಲಸ ಮಾಡ್ತಾರ ಯಾರಪ್ಪ ಅಂತಂದ್ರೆ ಕ್ರಿಸ್ತನ ಹೆಸರೇ ತಿಳಿಸ್ಕೊಂಡು ಕ್ರಿಸ್ತನ್ ವಿರುದ್ಧವಾಗಿ ಮಾಡದಂತೆ ಏನ್ರಿ ಸತ್ಯದ ವಿರುದ್ಧವಾಗಿ ಕೆಲಸ ಮಾಡಂತ ಒಂದು ಬ್ಯಾಬಿಲಾನ್ ಲೋಕಂತೆ ಎಲ್ಲಾ ಒಂದು ಸುಳ್ಳು ಸಭೆಗಳು ಏನಾಗಿದೆ ಅಂತಂದ್ರೆ ಕ್ರಿಸ್ತನ ವಿರುದ್ಧವಾಗಿ ಏನಾಗಿದೆ ಅಂದ್ರೆ ಕ್ರಿಸ್ತ ವಿರುದ್ಧ ಆಗಿರುತ್ತೆ. ಅದು ಏನೋ ವಿಥೌಟ್ ಡೇ ನಾಲೆಜ್ ಅವ್ರು ಗೊತ್ತಿಟ್ಕೊಂಡು ಮಾಡ್ತಾರೆ ಅಂತಲ್ಲ ಗೊತ್ತಿಲ್ದರೆ ಏನ್ ಮಾಡ್ತಾರ ಅವ್ರು ಕ್ರಿಸ್ತನ್ಗೆ ಏನ್ ಮಾಡ್ತಾರ ಅಪೋಸು ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಅದೇ ನೋಡಿ ಅಪೋಸ್ಟ್ಲ ಕೃತ್ಯಗಳಲ್ಲಿ ನಾವು ಮೂರನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ 17ನೇ ವಚನದಲ್ಲಿ ಹೇಳ್ತಾರೆ ಅದರ ಅಪೋಸ್ಟ್ಲ ಕೃತ್ಯಗಳು 3:17 ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸುಗುಣ ಸಿಸ್ಟರ್ ಓದ್ತೀರಾ ಸುಗುಣ ಸಿಸ್ಟರ್ ಬೈಬಲ್ ಓದಕ್ಕಾಗ್ತಾರ ಅಪೋಸ್ಟ್ಲ ಕೃತ್ಯಗಳು 3:17 ಸಿಸ್ಟರ್ ಸುಗುಣ ಸುಗುಣ ಸಿಸ್ಟರ್ ಓದಕ್ಕಾಗ್ತದ ಸಹೋದರರೇ ಅದಿರಲಿ ನೀವು ಆ ಕಾರ್ಯವನ್ನು ತಿಳಿಯದೆ ಮಾಡಿದರೆಂದು ಬಲ್ಲೆನು ನಿಮ್ಮ ಅಧಿಕಾರಿಗಳು ತಿಳಿಯದೆ ಮಾಡಿದರು ಆದರೆ ದೇವರು ತಾನು ನೇಮಿಸಿದ ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಕೊಡುವುದಾಗಿ ಪ್ರವಾದಿಗಳ ಮುಂಚಿತವಾಗಿ ಹೇಳಿಸಿದ ಹೀಗೆ ನೆರವೇರಿಸಿದನು. ಸಹೋದರಗಳೇ ನಿಮ್ಮ ಅಧಿಕಾರಿಗಳೇ ಅಂತೆ ಗೊತ್ತಿಲ್ದ್ರೆ ಏನ್ ಮಾಡ್ದಂತೆ ಅವ್ರು ಮಾಡ್ದ ನಾನು ಗೊತ್ತಿಲ್ದ್ರೆ ಮಾಡ್ದಂತಂದ್ರೆ ಚೇತಾ ನೀವ್ ಏನ್ ಮಾಡಿದ್ರೆ ಪ್ರೇರಣೆ ಮಾಡಿ ಮಾಡ್ಸೋದಕ್ಕೆ ಮಾಡಿದ ನೋಡ್ತೀನಿ ಅವ್ರಿಗೇನಾಗಿಲ್ಲ ಅದು ಏನ್ ಮಾಡ್ತಾ ಇದ್ರೆ ಅಂತ ಅವ್ರಿಗೇನಾಗ್ತಿಲ್ಲ ಗೊತ್ತಾಗ್ತಿಲ್ಲ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಗೊತ್ತಾ ಇವಾಗ ಮರ್ಡರ್ಗಳು ಅಲ್ಲಿ ಇಲ್ಲಿ ಕಳ್ತನ ಡಕಾಯಿತಿ ಎಷ್ಟೆಷ್ಟೋ ಒಂದು ಕೆಟ್ಟ ಕೆಲಸ ಟ್ರಯಲ್ ಎಲ್ಲ ಮಾಡಿದ್ಮೇಲೆ ಆ ಕಲ್ಪಿಟ್ ಚೇಂತ ಕನ್ಫ್ಯೂಸ್ ಮಾಡ್ತಾರೆ ಇವಾಗ ನನ್ಗೆ ಕಾಲದಲ್ಲಿತ್ತು ಆ ಬುದ್ಧಿ ಏನಾಗಿತ್ತು ಗೊತ್ತಿಲ್ಲ ಪ್ರಜ್ಞೆ ಇಲ್ಲ ರೀ ಮಾಡ್ಬಿಟ್ಟೆ ಅವ್ರಿಗೆ ತಪ್ಪು ಮಾಡ್ಬಿಡ್ತಾಗಿತ್ತು ಅಲ್ಲಿ ಪಶ್ಚಾತ್ತೇ ಗೊತ್ತಿಲ್ದಿರ ಏನ್ ಮಾಡಿದಾರೆ ಅಲ್ಲಿ ಅಂತ ಒಂದು ಕುತಂತ್ರ ಅದು ಮಾಡಿದ್ರು ಅಂತ ನೋಡೋಣ. ನಮ್ರತಾ ಸಿಸ್ಟರ್ ಓದ್ಬೋದಾ ವಾಲಿಮು ನಮ್ರತಾ ಸಿಸ್ಟರ್ ಓದಕ್ಕಾಗ್ತದ ಸುವಾರ್ತ ಯುಗದ ಕಾಲವೆಲ್ಲ ಸತ್ಯ ಪ್ರಕಾಶದ ಸಂಪರ್ಕದಲ್ಲಿದ್ದ ಮತ್ತು ಈ ಯುಗಾಂತ್ಯ ಕಾಲದಲ್ಲಿರುವ ಅನೇಕರ ಬಗ್ಗೆ ನಮ್ಮ ನಿರೀಕ್ಷೆ ಏನೆಂದರೆ ಅದಕ್ಕೆ ಅವರ ವಿರೋಧವು ಕ್ರಿಸ್ತನನ್ನು ಶಿಲುಬೆ ಹಾಕಿದವರ ಬಗ್ಗೆ ಅಪೋಸ್ತಲನ್ನು ಪ್ರಕಟಿಸಿ ಹೇಳುವಂತೆ ನೀವು ಈ ಕಾರ್ಯವನ್ನು ತಿಳಿಯದೆ ಮಾಡಿದ್ದರೆಂದು ಬಲ್ಲೆವು ನಿಮ್ಮ ಅಧಿಕಾರಿಗಳು ತಿಳಿಯದೆ ಮಾಡಿದರು ಅಪೋಸ್ತಲ ಕೃತ್ಯಗಳು 3:17 ಎಂಬ ಮಾತುಗಳಿಗೆ ಅನುಸಾರವಾಗಿ ಕಡೇ ಪಕ್ಷ ಭಾಗಶಃ ಕುರುಡತನದಾಗಿದೆ. ಈ ದೃಷ್ಟಿಕೋನದಿಂದ ನಾವು ಸತ್ಯದ ಉಗ್ರ ವಿರೋಧಿಗಳಲ್ಲಿ ಕೆಲವರ ಬಗ್ಗೆ ಅಂದರೆ ಎವಲ್ಯೂಷನಿಸ್ಟ್ ಥಿಯೋಸೋಫಿಸ್ಟ್ ಸ್ಪಿರಿಚುವಲಿಸ್ಟ್ ಕ್ರಿಶ್ಚಿಯನ್ ಸೈಂಟಿಸ್ಟ್ ರೋಮನಿಸ್ಟ್ ಅಂಡ್ ಪ್ರೊಟೆಸ್ಟೆಂಟ್ಸ್ ಇವರುಗಳ ಬಗ್ಗೆ ಸ್ವಲ್ಪ ಮಟ್ಟಿನ ನಿರೀಕ್ಷೆಯನ್ನು ಇಡಬಹುದಾಗಿದೆ. ಪ್ರಸ್ತುತವಾದ ಈ ಸತ್ಯದಿಂದ ಜ್ಞಾನೋದಯಗೊಂಡಿದ್ದರೂ ತಾವು ಏನೂ ಆಗಬೇಕೆಂಬ ಆಕಾಂಕ್ಷೆ ಆದರೆ ತಮ್ಮ ಈ ಅಭಿಲಾಷೆಯಲ್ಲಿ ತೋರಿಬರುವ ಮತ್ಸರ ಮತ್ತು ಹೆಮ್ಮೆಯ ಕಾರಣ ದೇವರ ಕಾರ್ಯಗಳಿಗೆ ವಿರೋಧಿಯಾಗಿರುವವರ ಭವಿಷ್ಯದ ಬಗ್ಗೆ ನಮ್ಮ ನಿರೀಕ್ಷೆಯು ಅಗತ್ಯವಾಗಿ ಬಹಳ ಕಡಿಮೆಯದಾಗಿರುತ್ತದೆ. ಅಂಥವರ ಏಕತ್ವತಾವಾದ ಯೂನಿವರ್ಸಲಿಸಂ ಎಂಬ ತಪ್ಪಿಗೆ ಸಾಮಾನ್ಯವಾಗಿ ಬಿದ್ದು ಹೋಗುತ್ತಾರೆ ಮತ್ತು ಕರ್ತನ ಪ್ರಸನ್ನತೆಯ ಬಗ್ಗೆ ಆತನ ಈಡುಬಲಿಯ ಬಗ್ಗೆಯೂ ಅಂಧರಾಗಿ ಬಿಡುತ್ತಾರೆ. ಇವರ ಬಗ್ಗೆ ತೀರ್ಪು ನೀಡುವುದು ನಮ್ಮ ಕೆಲಸವಲ್ಲ. ಆದಾಗ್ಯೂ ಅವರ ಪರವಾಗಿ ಅಂಜಿಕೊಂಡು ಅವರ ಪ್ರಕರಣದಲ್ಲಿ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮನ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಇಬ್ರಿಯ 6:4-6 ಅವರಿಗೆ ಅನ್ವಯಿಸುವಂತಹ ಈ ದೇವರ ವಾಕ್ಯವನ್ನು ಗಮನಿಸಬೇಕು. ಈ ವಾಕ್ಯಗಳನ್ನು ನೆರವೇರಿಸುವುದು ಮತ್ತು ಅಂತಹ ಫಲವಿಲ್ಲದ ಅಂಧಕಾರದ ಕಾರ್ಯಗಳೊಡನೆ ಕೈ ಜೋಡಿಸದಿರುವುದು ಬಲವಾಗಿ ಅದನ್ನು ಅಪೇಕ್ಷಿಸುವುದು ಮತ್ತು ಅಪೋಸ್ತಲನ ಬೋಧನೆಗಳಿಗೆ ಅನುಸಾರವಾಗಿ ನಡೆಯದವರಿಂದ
ಸಂತರುಗಳಿಗೆ ಒಮ್ಮೆ ದೊರೆತ ನಂಬಿಕೆಯನ್ನು ಅಥವಾ ಅದರ ಉತ್ಸಾಹವನ್ನಾದರೂ ಕಾಪಾಡಿಕೊಳ್ಳಲಾಗದವರಿಂದ ದೂರ ಸರಿಯುವುದೇ ನಮ್ಮ ಕೆಲಸವಾಗಿದೆ. ಯಾಕೆಂದರೆ ಅಂಥವರೆಲ್ಲರೂ ಸೈತಾನನ ಕಡೆಯವರಾಗಿದ್ದಾರೆ ಮತ್ತು ಅವರು ದೇವರ ಮತ್ತು ಆತನ ಪ್ರಾಯಶ್ಚಿತ ಸಂಧಾನ ಮತ್ತು ಈಡುಬಲಿ ಇವುಗಳ ಕೇಂದ್ರ ಬಿಂದುವಾಗಿರುವ ಆತನ ಯೋಜನೆಗಳಿಗೆ ವಿರುದ್ಧವಾಗಿದ್ದಾರೆ. 2 ಪೇತ್ರ 2:21. ಎಲ್ಲಾ ಕಡೆಯಿಂದ ಸುತ್ತಿಕೊಳ್ಳುವ ಪಾಪದ ಬಗ್ಗೆ ಈ ಪ್ರಸ್ತಾಪವನ್ನು ಪರಿಗಣಿಸುವಾಗ ಅಡವಿಯಲ್ಲಿ ನಮ್ಮ ಕರ್ತನಿಗುಂಟಾದ ಶೋಧನೆಗಳು ನಮಗೆ ನೂತನ ಸೃಷ್ಟಿಗಳು ಒಳಗಾಗಬಹುದಾದ ಎಲ್ಲಾ ಶೋಧನೆಗಳನ್ನು ಸ್ಪಷ್ಟವಾಗಿ ನಿರೂಪಿಸುತ್ತದೆ. ವೆರಿ ಗುಡ್ ಥ್ಯಾಂಕ್ ಯು. ಅಲ್ಲರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸರಿ ನೋಡಬೇಕಾದ್ರೆ ಬ್ರದರ್ ಅಸಲ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಅಂದ್ರೆ ಮೇಲೆ ಓದಿದಂತ ಒಂದು ವಚನ ಆಧಾರದ ಮೇಲೆ ಕ್ರಿಸ್ತನ್ಗೆ ಗೊತ್ತಿದ್ರೆ ಅವ್ರಿಗೆ ಗೊತ್ತಿದ್ರೆ ಕ್ರಿಸ್ತನ್ಗೆ ಏನ್ ಮಾಡ್ತಾ ಇದ್ದಾರೆ, ಅಪೋಸಿಷನ್ ಮಾಡ್ತಾ ಇದ್ದಾರೆ. ಸೊ ಅಂತ ವ್ಯಕ್ತಿಗಳಿಗೆ ನಿರೀಕ್ಷೆ ಇಲ್ವಾ? ಅಂತ ವ್ಯಕ್ತಿಗಳಿಗೆ ಏನೋ ಒಂದು ಆಶ್ವಾಸನೆ ಇಲ್ವಾ? ಅಥವಾ ಅವ್ರಿಗೇನೋ ಒಂದು ದೇವರೇನೋ ಒಂದು ಫ್ಯೂಚರ್ ಪ್ಲಾನೇ ಮಾಡಿಲ್ವಾ? ಅಥವಾ ಅವ್ರೇನು ಬರೋದೇ ಇಲ್ವಾ ತಿರ್ಗಾ ರಾಜ್ಯದಲ್ಲಿ ಅಂತ ನೋಡ್ಬೇಕ್ರೆ, ಇವ್ರಿಗೆಲ್ಲರಿಗೂ ಒಂದು ನಿರೀಕ್ಷೆ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಹೇಳ್ತಿರೋ ವಚನ, ದೇ ಡಿಡ್ ಇಟ್ ಇನ್ ದೇರ್ ಇಗ್ನೋರೆನ್ಸ್. ಅವ್ರಿಗೆ ಗೊತ್ತಿಲ್ದಿರ ಏನ್ ಮಾಡಿದ್ರು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿರೋರು ಕೂಡ ಗೊತ್ತಿಲ್ದಿರ ಮಾಡಿದ್ರು. ಅಪೋಸ್ಟಲ್ ಪೌಲ್ನ ಕತ್ತು ಕತ್ತರಿಸೋರು ಕೂಡ ಏನ್ ಮಾಡಿದ್ರಂತೆ, ಅಲ್ಲಿ ಸಾಯಿಸಾಕ್ಬಿಟ್ರು ರೋಮನ್ಸ್. ಗೊತ್ತಿಲ್ದಿರ ಏನ್ ಮಾಡಿದ್ದವ್ರು ಅವ್ರು ಮಾಡಿದ್ದು. ಅದಕ್ಕೆ ನೋಡ್ಬೇಕ್ರೆ ಎಷ್ಟೋ ಜನಗಳು ಸತ್ಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದಾರೆ, ಅದು ಅವ್ರಿಗೆ ಏನಾಗ್ತದೆ ಅಲ್ಲಿ ಗೊತ್ತಾಗ್ತಿಲ್ಲ. ಇಂಥ ಎಲ್ಲಾ ವ್ಯಕ್ತಿಗಳಿಗೂ ಏನ್ರಿ, ಸೇತಾನ ಉಳ್ಳಲೇ ಬಿದ್ದಂತ ಎಲ್ಲಾ ವ್ಯಕ್ತಿಗಳಿಗೆ ಇದೆ ಒಂದ್ ನಿರೀಕ್ಷೆ ಇದೆ, ಒಂದ್ ನಂಬಿಕೆ ಏನಾಗಿದೆ ಇದೆ, ಕ್ರಿಸ್ತ ರಾಜ್ಯದಲ್ಲಿ ಏನ್ ಮಾಡ್ತಾರೆ ವಾಪಸ್ ಎದ್ ಬರ್ತಾರೆ. ಮತ್ತೆ ಯಾರಿಗಪ್ಪ ನಿರೀಕ್ಷೆ ಇಲ್ಲ, ಯಾರಿಗಪ್ಪ ಒಂದು ನಂಬಿಕೆ ಇಲ್ಲ ಅಂತ ಹೇಳ್ಬೇಕಾರೆ, ಯಾರು ಬಂದ್ಬಿಟ್ಟು ಸ್ವಂತ ಏಮ್ಸ್ ಆಂಬಿಷನ್ಸ್ ಸ್ವಾರ್ಥ ತರದಿಂದ ಏನ್ರಿ ಆ ಒಂದು ಸತ್ಯಕ್ಕಾಗಿ ಒಂದು ಅಪೋಸಿಷನ್ ನಿಂತ್ಕೊಂತ ನೋಡಿರ್ತೀನಿ, ಅದರ ಸ್ವಾರ್ಥ ತನದಿಂದ ಏನ್ರಿ ಒಂದು ಏನ್ರಿ ಕೆಟ್ಟ ಮನಸ್ಸಿನ ಇಂಗ್ಲಿಷ್ ಹೇಳ್ತಾರೆ ಬ್ರದರ್ ಅಸಲ್ ಬಂದ್ಬಿಟ್ಟು ಸೆಲ್ಫಿಶ್ ಆಂಬಿಷನ್ ಸೆಲ್ಫಿಶ್ ಅವ್ರ ಪ್ರೈಡ್ ಅಂತ ಹೇಳ್ತಾರೆ. ಈ ಒಂದು ಮೂರು ಗುಣಗಳು ಇಟ್ಕೊಂಡು ಕ್ರಿಸ್ತನಿಗೆ ವಿರುದ್ಧವಾಗಿ ಯಾವ ತರ ಅಂತಂದ್ರೆ ಡಾಕ್ಟ್ರಿನ್ ಅಂತ ಹೇಳ್ತಾರೆ. ಯಾವ ಡಾಕ್ಟ್ರಿನ್ ಅಂತಂದ್ರೆ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್ ಅಂತಾರೆ. ಕ್ರಿಸ್ತನ ಒಂದು ಈಡುಬಲಿಗೆ ವಿರುದ್ಧವಾಗಿ ನಿಂತ್ಕೊಂತಾರ, ಅದು ಭಾರಿ ಡೇಂಜರ್ ಸಿಚುವೇಶನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಇವರೆಲ್ಲ ಎಲ್ಗೆ ಹೋಗುವಂತ ಕ್ಯಾಟಗರಿ ಆಫ್ ಪೀಪಲ್ ಅಂತ ಹೇಳ್ತಾರೆ ಅಂದ್ರೆ ಬ್ರದರ್ ಅಸಲ್ ಸೆಕೆಂಡ್ ಡೆತ್ ಹೋಗುವಂತ ಕ್ಯಾಟಗರಿ ಅಂತ ಹೇಳ್ತಾರೆ. ಅಂದ್ರೆ ಅಮೂಲ್ಯವಂತ ಕೊಂಡಲ್ಪಟ್ಟಂತ ಕ್ರಿಸ್ತನ್ನೇ ಏನ್ ಮಾಡ್ದಂಗೆ ಅಲ್ಲಿ ಡಿನೈ ಮಾಡ್ದಂಗೆ. ಹೆಂಗೆ ಅಂದ್ರೆ ಕೆಲವೊಂದ್ಸರಿ ಇವ್ರಿಗೆ ಗೊತ್ತಿಲ್ಲದ್ರೆ ಡಿನೈ ಮಾಡ್ತಾರೆ ಇರ್ತಾರೆ. ಅದರ ಹೆಂಗೆ ಅಂತಂದ್ರೆ ಇವಾಗ ಕ್ರಿಸ್ತನ ಬಲಿ ಏನಾಗಿದೆ ಅಲ್ಲಿ ದೇವ್ರಿಗೆ ಸ್ಯಾಕ್ರಿಫೈಸ್ ಕೊಟ್ಟಿದ್ದಾರೆ, ಅದರ ಅವ್ರ ಏನಾಯ್ತು ಅಂದ್ರೆ ದೇವ್ರ ನೀತಿನ ತೃಪ್ತಿ ಮಾಡ್ಬಿಟ್ರು. ಇದ್ರ ಮೇಲೆ ನಮ್ಮ ಬಲಿಯಿಂದ ಏನಂದ್ರೆ ದೇವರ ನೀತಿನ ತೃಪ್ತಿ ಮಾಡೋದೇನಿಲ್ಲ. ನಮ್ಮ ಬಲಿಯೆಲ್ಲ ಏನಕ್ಕಿಲ್ಲ ಲೆಕ್ಕ ಬಿಟ್ಟಿರ್ತೀನಿ, ಏನಕ್ಕೂ ಅದೇನು ವೇಸ್ಟ್ ಅಲ್ಲರ. ಆದ್ರೆ ಏನ್ ಮಾಡ್ತಾರೆ ದೇವರು ಅದು ಬಲಿ ಅಂತ ಎಣಿಸ್ತಾರೆ, ಅದು ದೊಡ್ಡ ಗ್ರೇಸ್. ಅಂದ್ರೆ ಅದಕ್ಕೆ ನಮ್ಮ ಒಂದು ಸ್ಯಾಕ್ರಿಫೈಸ್ ರ್ಯಾನ್ಸಮ್ ಅಲ್ಲಿ ಏನಾಗಲ್ಲ, ಅಲ್ಲಿ ಸೇರಲ್ಲ. ಇಲ್ಲ ಇಲ್ಲ ನಮ್ಮ ರಕ್ತ ಕೂಡ ರ್ಯಾನ್ಸಮ್ ಅಲ್ಲಿ ಸೇರಿದ್ರೆ ನಾವು ಕೂಡ ಯೇಸು ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ಪಾಲ್ಗೊಳ್ಳೋದಿಲ್ಲ, ನಾವೇನ್ ಬಿಡ್ತೀರಿ ನಮ್ದು ರ್ಯಾನ್ಸಮ್ ಸೇರ್ಬಿಡ್ತಾರೆ ಇಡೀ ಲೋಕ ವಿಮೋಚನೆಗೆ ನಮ್ಮ ರಕ್ತ ಬೇಕು ಅಂತ ಹೇಳ್ಬೇಕಾದ್ರೆ ದಟ್ ಈಸ್ ಡೇಂಜರ್ ಆಫ್ ಎಂತಾರೆ ಏನ ಡೈಲ್ಯೂಟಿಂಗ್ ದ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್. ಅದರ ಅಸಬೇಕಾದ್ರೆ ಮ್ಯಾನಿಪ್ಯುಲೇಟಿಂಗ್ ವಿತ್ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್ ಇದನ್ನ ಕೈ ಹಾಕದ ಅಂತಂದ್ರೆ ಅಂತರತ್ತ ತುಂಬಾ ಕೇರ್ಫುಲ್ ಆಗಿರಿ ಅಂತ ಏನ್ ಮಾಡ್ತಾರೆ ನಮ್ಗೆ ಅಸಲ್ ಹೇಳ್ತಾರೆ. ಅದರ ಹೆಂಗೆ ಅಂತಂದ್ರೆ ನೋಡಿ ಹೀಬ್ರೂಸ್ ಅಲ್ಲಿ ಹೇಳ್ತಾರೆ 4:6 ಹೀಬ್ರೂಸ್ 6:4-6. ಇದನ್ನ ನಮ್ಮ ಪ್ರಭಾತಿ ಸಿಸ್ಟರ್ ಓದ್ಬೋದ? ಪ್ರಭಾತಿ ಸಿಸ್ಟರ್ ಓದ್ಬೋದ? ಆಗ್ತದ ಹೀಬ್ರೂಸ್? ಪ್ರಭಾತ್ ಸಿಸ್ಟರ್ ಹೀಬ್ರೂಸ್ 6:4. ಜ್ಞಾನ ಪ್ರಕಾಶ ಸೇರಿ ಪರಲೋಕದಿಂದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಎಲ್ಲರ ಮುಂದೆ ಮಾಡಿದ್ರೆ ಅವಮಾನ ಪಡಿಸಿದ್ರೆ ಹೆಂಗೆ ತಿರ್ಗಾ ಶಿಲ್ಬೆಗೆ ಹಾಕಿದ್ದಾರೆ ನಮ್ಗೆ ಏನಂದ್ರೆ ಏನ್ ಮಾಡಿದ್ರಿ ಕ್ರಿಸ್ತನ್ ಅವ್ ಆ ರೀತಿಯಲ್ಲಿ ಅವಮಾನ ಮಾಡಿದ್ರೆ. ಅದಕ್ಕೆ ನೋಡ್ಬೇಕ್ರೆ ಒಂದು ಸತಿ ಜ್ಞಾನ ಪ್ರಕಾಶವನ್ನು ಹೊಂದಿ ಅದರ ಆಮೇಲೆ ಏನ್ರಿ ಅಲ್ಲಿ ಹೇಳ್ತಾರೆ ಒಂದು ಜ್ಞಾನದ ಅನುಭವವನ್ನು ನೋಡಿ ಆಮೇಲೆ ಪವಿತ್ರಾತ್ಮನ ವರದಲ್ಲೇ ಪಾಲ್ಗೊಂಡು ದೇವರ ವಾಕ್ಯದ ಶ್ರೇಷ್ಠತೆ ಮತ್ತೆ ಮುಂದಿನ ಒಂದು ಲೋಕದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಮಾನಸಾಂತರ ಹುಟ್ಟಿಸೋದು ಅಸಾಧ್ಯ. ಅದಕ್ಕೆ ಮೊದಲೇ ಕಂಡಿದ್ರೆ
ಜ್ಞಾನ ಪ್ರಕಾಶ ಮೀನಿಂಗ್ ಅವ್ರ ಕಣ್ಣುಗಳು ಏನಾಗಿರೋದು ಇವಾಗ ಎನ್ಲೈಟ್ ಆಗಿರೋದು ಸತ್ಯಕ್ಕೆ ಬಂದಿರೋದು ಮನ ಕಣ್ಗಳಿಂದ ತೆದ್ದಿರೋದು ಏನಪ್ಪ ಸತ್ಯದಲ್ಲಿ ಇಷ್ಟೊಂದೆಲ್ಲ ಇದೆಯಾ ಅಂತಂದ್ಬಿಟ್ಟು. ಎರಡನೇದು ಏನ್ ಮಾಡಿದ್ರಂತೆ ಪರಲೋಕ ದಿನ ಅಂತ ದಾನದ ಅನುಭವ. ಏನ್ ದಾನ ಪರಲೋಕ ದೇವರು ಕೊಟ್ಟಂತ ಅಂತಂದ್ರೆ ಪಾಪದ ಸಂಬಳ ಮರಣ ಉಚಿತಾರ್ಥವರ ಗಿಫ್ಟ್ ಎಂತ ಫರ್ಗಿನೆಸ್ ಆಫ್ ಸಿನ್ ಕ್ರೈಸ್ಟ್ ಯೇಸು ಕ್ರಿಸ್ತನ್ ನಂಬಿ ಯೇಸು ಕ್ರಿಸ್ತನ್ ಮುಖಾಂತರ ಪಾಪಗಳೆಲ್ಲ ಒಂದು ಪ್ರಾಯಶ್ಚಿತ ಹೊಂದಿದ್ಮೇಲೆ ಮೂರನೇದು ಕಾನ್ಸಿಕ್ರೇಷನ್ ಮಾಡೋದು. ದೇವ್ ನಮ್ಗೆ ಏನ್ ಮಾಡ್ತಾರೆ ಪವಿತ್ರ ಆತ್ಮನ ದಾನದಲ್ಲಿ ಏನ್ ಮಾಡ್ದು ಪಾಲ್ಗೊಳ್ಳೋದು ಪವಿತ್ರ ಆತ್ಮನದಲ್ಲಿ ನಾವು ಪಾಲ್ಗೊಳ್ಳೋದು. ದೇವ್ ನಮ್ಗೆ ಹೋಲಿಸ್ಬಿಟ್ಟು ಅಂತ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ. ಕೊಟ್ಟಿದ್ಮೇಲೆ ನಾವ್ ಏನ್ ಮಾಡ್ತೀರಿ ಅಲ್ಲಿ ವಾಕ್ಯ ತಿನ್ನೋದಕ್ಕೆ ಶುರು ಮಾಡ್ತೀನಿ ಅಂತೀನಿ. ವಾಕ್ಯ ತಿಂತ ತಿಂತ ಹಿಂಗಿರ್ತಾರೆ ಜೇನುತುಪ್ಪ ತರ ಇರ್ತಾರೆ ಏನಪ್ಪ ಇದು ವಾಕ್ಯದಲ್ಲಿ ಇಂತ ರಹಸ್ಯಗಳಿದೆ ಇಂತ ಸೇರುವಂತ ಒಂದು ಮಹತ್ವಗಳಿದ್ಯಾ ಅಂತ ಅದನ್ನ ಓದ್ತಾ ಓದ್ತಾ ಏನ್ ತಿಳ್ಕೊಂತೀರಿ ಕ್ರಿಸ್ತನ ರಾಜ್ಯದಲ್ಲಿ ವಿಚಾರಗಳನ್ನ ಏನ್ ಮಾಡ್ತಾರೆ ಪವರ್ ಆಫ್ ದ ವರ್ಲ್ಡ್ ಕಮ್ ಮುಂದೆ ಬರುವಂತ ರಾಜ್ಯಗಳ ಸಾಮ್ರಾಜ್ಯದ ಮಹತ್ವಗಳನ್ನು ಎಲ್ಲ ತಿಳ್ಕೊಂಡವ್ರೆ ಕ್ರಿಸ್ತರಾಗ್ಬಿಟ್ರೆ ಇವೆಲ್ಲ ಸುಳ್ಳು ಅಂತ ಹೇಳಿ ಯೇಸು ಕ್ರಿಸ್ತನ್ ರ್ಯಾನ್ಸಮ್ ನೇ ಡಿನೈ ಮಾಡಿ ಯಾರು ಹಿಂದೂ ಅವ್ರ ಎಲ್ಲಪ್ಪ ಹೋಗ್ತಾರೆ ಅಂತಂದ್ರೆ ಅವರ ಮಾನಸ ಅಂತ ಹುಟ್ಟಿಸೋದ ಅಸಾಧ್ಯ. ಅರಿಗೆ ಮಾಡ್ಬೇಕ ಕರ್ತನಲ್ಲಿ ಪ್ರೀತಿಯಿಂದ ಸೋದರ ಸೋದರಗಳೇ ನಮ್ಮ ಬ್ರದರ್ ರಸಲ್ ಜೀವನದಲ್ಲಿ ಒಂದು ಸಾಕ್ಷಿ ಇದೆ ಅದನ್ನ ಶೇರ್ ಮಾಡಕ್ ಮನ್ಸು ಮಾಡ್ತೀನಿ. ಯಾಕಂತಂದ್ರೆ ಬ್ರದರ್ ರಸಲ್ ಏನ್ ಮಾಡೋದಂದ್ರೆ ಅವರು ರೀಪ್ರಿಂಟ್ಸ್ ಏನ್ ಮಾಡಿದ್ರು ಪಬ್ಲಿಷ್ ಮಾಡಿದ್ರು ಅಂದ್ರೆ ದ ಜಯನ್ಸ್ ವಾಸ್ಟ್ ಅವರ ರೀಪ್ರಿಂಟ್ಸ್ ಬೈಬಲ್ ಟ್ರ್ಯಾಕ್ ಸೊಸೈಟಿ ಅಂತಂದ್ಬಿಟ್ಟು ಏನಕ್ಕೆ ಪಬ್ಲಿಷ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಆಕ್ಚುಲಿ ಏನ್ರಿ ಬ್ರದರ್ ರಸಲ್ ಬಂದ್ಬಿಟ್ಟು ಆಕ್ಚುಲಿ ಬಂದ್ಬಿಟ್ಟು ಅದಕ್ಕಿಂತ ಮುಂಚೆ ಮಿಡ್ ನೈಟ್ ಕ್ರೈ ಅಂತ ಅಂದ್ಬಿಟ್ಟು ಒಂದು ಮ್ಯಾಗಝಿನ್ ಏನ್ ಮಾಡ್ತಾ ಇದ್ರು ಅವರು ಅವರು ಪಬ್ಲಿಷ್ ಮಾಡ್ತಾ ಇದ್ರು ಅಂದ್ರೆ ಸೊ ಮಿಡ್ ನೈಟ್ ಕ್ರೈ ಅವ್ರು ಪಬ್ಲಿಷ್ ಮಾಡ್ತಾ ಇರ್ಬೇಕಾದ್ರೆ ಏನಪ್ಪ ಆಯ್ತು ಅಂತಂದ್ರೆ ಅವಾಗ ನೆಲ್ಸನ್ ಬಾರ್ಬರ್ ಏನ್ ಮಾಡ್ತಾ ಇದ್ರು ಅವರು ಮಾಡ್ತಾ ಇದ್ರು ಅವ್ರಿಗೆ ಫಂಡ್ಸ್ ಕೊಟ್ಟು ಬರ್ತಾರೆ ರಸಲ್ ಮಾಡ್ತಾ ಇದ್ರು. ಹೋಗ್ತಾ ಹೋಗ್ತಾ ಏನ್ ಮಾಡಿದ್ರು ನೆಲ್ಸನ್ ಬಾರ್ಬರ್ ಬಂದ್ಬಿಟ್ಟು ಡಾಕ್ಟರ್ನ ಚೇಂಜ್ ಮಾಡ್ಬಿಟ್ರು ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಅಲ್ಲಿ ನಮ್ ಸ್ಯಾಕ್ರಿಫೈಸ್ ಕೂಡ ಇದೆ ಅಂತ ಮಾಡಿ ಮಾತಾಡಕ್ಕೆ ಶುರುಬಿಟ್ಟು ಟ್ಯಾಬ್ಲೆಟ್ ಹಾಕೋದ್ರೆ ಎಲ್ಲ ಮ್ಯಾಪ್ ನೋಡಿ ಆ ಸ್ಯಾಕ್ರಿಫೈಸ್ ಈ ಸ್ಯಾಕ್ರಿಫೈಸ್ ಲಾಡ್ಜ್ ಕೊಟ್ಟು ಸ್ಕೆಪ್ ಕೊಟ್ಟು ಓ ಸಭೆ ಸ್ಯಾಕ್ರಿಫೈಸ್ ಕೊಡಬೇಕು ಸಭೆ ಒಂದು ರಕ್ತ ಕೂಡ ರ್ಯಾನ್ಸಮ್ ಬೇಕು ಅಂದ್ಬಿಟ್ಟು ಸ್ಲೋ ಮ್ಯಾಂಪ್ಲೇಟ್ ತುಂಬಾ ತಿಂಗಳಂಗಟ್ಲೆ ಹೊಟ್ಟಿತ್ತು. ಯಾವಾಗ ಮ್ಯಾಗ್ಝಿನ್ ಅಲ್ಲಿ ಬೋಧನೆ ಮಾಡ್ತಾ ಎಲ್ಲ ಇದನ್ನ ಡಾಕ್ಟರ್ ಮೇಲೆ ಚೇಂಜ್ ಮಾಡಕ್ ಶುರು ಮಾಡ್ತಾರೆ ರಸಲ್ ಎಷ್ಟೇ ವಾದ ಮಾಡಿದ್ರಿ ಏನ್ ಮಾಡ್ತಾರ ಅವರು ಕೇಳಿಲ್ಲ. ಯಾವಾಗ ಅವ್ರು ಕೇಳಿಲ್ಲ ಅವಾಗ ಏನಪ್ಪ ಮಾಡಿದ್ರು ಅಂತ ಬಿಡ್ತಾರೆ ರಸಲ್ ಅವರಿಂದ ವಿತ್ಡ್ರಾ ಮಾಡ್ಬಿಟ್ರು ಅಲ್ಲ ವಿತ್ಡ್ರಾ ಮಾಡ್ಬಿಟ್ಟು ಏನ್ ಮಾಡೋದಂದ್ರೆ ಪಬ್ಲಿಷ್ ಮಾಡಕ್ ಶುರು ಮಾಡ್ತಾರೆ ಮ್ಯಾಗ್ಝಿನ್ ಹೆಸರು ಏನಂತಂದ್ರೆ ಜಯಾನ್ಸ್ ವಾಸ್ತವರ್ ಅಂಡ್ ಬೈಬಲ್ ಟ್ರ್ಯಾಕ್ ಸೊಸೈಟಿ ಅದನ್ನೇ ನಾವಿವತ್ತು ರೀಪ್ರಿಂಟ್ ಅಂತ ಮಾಡೋದಲ್ಲಿ ಅಲ್ಲಿ ಹೇಳೋದು ಅಂದ್ರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ರಸಲ್ ಅದೇ ಏನ್ ಹೇಳ್ತಾರೆ ವಾರ್ನಿಂಗ್ ನಮ್ಗೆ ಅಂತಂದ್ರೆ ಇಂಥವ್ರ ಹತ್ರ ಕೇಳ್ ಮಾಡಕ್ಬಿಡಿ ಸೆಲೆಕ್ಟಿವ್ ಇಟ್ಕೊಂಡಕ್ ಹೋಗ್ಬಿಡಿ ನೀವು ದೂರ ಏನ್ ಮಾಡಿ ನೀವು ವಿತ್ಡ್ರಾ ಮಾಡ್ರಿ ಅಂತ ಅದಕ್ಕೆ ರ್ಯಾನ್ಸಮ್ಗೆ ಯಾರು ಕೈ ಹಾಕ್ತಾರೋ ರ್ಯಾನ್ಸಮ್ ನ ಮ್ಯಾನಿಪುಲೇಟ್ ಮಾಡಕ್ ಯಾರು ಅಂತ ವ್ಯಕ್ತಿಗಳು ತುಂಬಾ ಕೇರ್ಫುಲ್ ಆಗಿರ್ಬೋದು ದೇವ್ರ ಮಕ್ಳು ಯಾರೇ ಇರ್ಬೋದು ಅದು ಅದರ ಏನೇ ಕೋಚ ಪಡೋದೇ ಬೇಕಾಗಿಲ್ಲ ಅದರ ನಾವು ದೇವ್ರಿಗೆ ಯೋಗ್ಯರಾಗಿರ್ಬೇಕು ದೇವ್ರ ನಂಬಿಕಸ್ತ ಆಗಿರ್ಬೇಕು ದೇವ್ರ ನಂಬಿಕಸ್ತ ಆಗಿಲ್ಲ ಅಂದ್ರೆ ದೇವ್ರ ನಮ್ಗೆ ಕ್ರೀಡಾ ಕೊಡಲ್ಲ. ಯಾರು ನಮ್ಮ ಸಹೋದರ ಸಹೋದರಿಗೆ ಕ್ರೀಡೆ ಕೂಡ ಕೊಡೋದು ಯಾರು ತಂದೆಯ ದೇವ್ರು. ಅದಕ್ಕೆ ನೋಡಿ ಎಷ್ಟು ವಚನ ಕ್ಲಿಯರ್ ಹೇಳ್ತಾರೆ ಎರಡನೇ ಪೇತ್ರ 2:21 ರಶ್ಮಿ ಸಿಸ್ಟರ್ ಓದ್ಬೋದಾ ಎರಡನೇ ಪೇತ್ರ 2:21 ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ನೋಡ್ರ ಆ ಮಾರ್ಗವನ್ನು ತಿಳಿಯದಿದ್ರೆ ಏನಾಗ್ತೈತಂತೆ ಮೇಲಾಗಿತ್ತು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಇನ್ನೊಂದು ವಚನ ಓದಿ ಎರಡನೇ ತಿಸ್ಸಲೋನಿಕ ಸಿಸ್ಟರ್ 3:6 ಸೆಕೆಂಡ್ ತಿಸ್ಸಲೋನಿಕ 3:6 ಸಿಸ್ಟರ್ 3:6 ಓಕೆ ಸಹೋದರರೇ ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪಿಸುತ್ತೇವೆ. ಡಾಕ್ಟ್ರಿನ್ ಯಾರು ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಯಾವಾಗ ಡಾಕ್ಟ್ರಿನ್ ಟ್ಯಾಂಪರ್ ಮಾಡ್ತಾರೆ ನೀವು ಅವ್ರ ಬುದ್ಧಿ ಏನಿಲ್ಲ ಸ್ವಾಧೀನ ಇಲ್ಲ ಅಂತ ಮೀನಿಂಗ್ ಸತ್ಯದಲ್ಲಿ ಏನಾಗಿಲ್ಲ ಬೇರೆ ನಿಂತಿಲ್ಲ ಅಂತ ಮೀನಿಂಗ್ ಯಾವಾಗ ಮೈಂಡ್ ಏನಾಗಿದೆ ತುಂಬಾ ಫ್ಲಕ್ಚುಯೇಟ್ ಆಗ್ತದೆ ತಿಮ್ಮತ್ತಿ ಹೇಳ್ತಾರಲ್ಲ ಡಬಲ್ ಮೈಂಡೆಡ್ ಮ್ಯಾನ್ ಇಸ್ ಅನ್ಸ್ಟೇಬಲ್ ಇನ್ ನಾಲೆಜ್ ಬೇಕು ಅಂತಂದ್ರೆ ಡಾಕ್ಟ್ರಿನಲ್ಲೇ ಫರ್ಮ್ ಆಗಿಲ್ದಿರೋರು ಅವರೇ ಬೇರೆ ನಿಂತಿಲ್ಲ ಅಂತಂದ್ರೆ ಇಂಥ ಬೇರೆ ನಿಲ್ತಾರೆ ಅದಕ್ಕೆ ತುಂಬಾ ಕೇರ್ಫುಲ್ ಆಗಿದೆ ಅವ್ನು ಫಸ್ಟ್ ವಿಡ್ರಾ ಮಾಡ್ತಾರೆ. ಅದಕ್ಕೆ ಅವ್ರು ಇನ್ನೊಂದ್ ಕಡೆ ಹೇಳ್ತಾರೆ ರೋಮನ್ಸ್ 16:17 ಸರ್ ರೋಮನ್ಸ್ 16:17 ಬರ್ತಾರೆ ಸಹೋದರರೇ ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ.
ಕಲ್ಚರ್ ಅಂತ ಬೋಧನೆ ವಿರುದ್ಧವಾಗಿ ಏನ ವಿಚಿತ್ರವಾಗಿ ಮಾತಾಡ್ತಂದ್ರೆ ಫಸ್ಟ್ ಕಟ್ ಆಫ್ ಏಸು ಕ್ರಿಸ್ತ ಅಂದ್ರೆ ಕೈ ಪಾಪ ಕಟ್ ಮಾಡಕ್ ಕಾಲ್ನೇ ಕಟ್ ಮಾಡಕ್ ಕೈ ಸರಿ ಕಾಲ್ ತರ ಇದ್ರು ಸರಿ ಎಲ್ಲ ಜೊತೆಗೆ ಇಟ್ಕೊಂಡು ಪರಲೋಕ ರಾಜ್ಯಕ್ಕೆ ಹೋಗಕ್ ಸಾಧ್ಯ ಇಲ್ಲ ಎಲ್ಲಿ ಕೊಟ್ಟೈತಿ ನಾವು ಕೂಡ ಅಂತಾರೆ ಇಲ್ಲದೆ ಹುಳ ಸಾಯ್ದಿರಂತ ಜಾಗಕ್ಕೆ ಅಗ್ನಿ ಆರ್ದಂತ ಸೆಕೆಂಡ್ ಹತ್ತಿ ಹೋಗಕ್ ತುಂಬಾ ಸಾಧ್ಯತೆ ಇದೆ ಅಂದ್ರೆ ದೇವ್ರನ್ನ ಸೇರಿರ್ಬೇಕು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅದಕ್ಕೆ ನೋಡ್ಬೇಕಾದ್ರೆ ನಿಮ್ಗೆ ಕೊಟ್ಟಂತ ಮಹಾಪರಿಶುದ್ಧವಾದ ನಂಬಿಕೆಗೆ ನೀವೇನ್ ಮಾಡಿ ನೀವು ನಿಂತ್ಕೊಳ್ಳಿ ಅಂತ ಕೇಳ ಮೂರನೇ ವಚನದಲ್ಲಿ ಹೇಳ್ತಾರೆ ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರಿ ಡಾಂಕ್ಟರ್ ಆಫ್ ರ್ಯಾನ್ಸಮ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಟೆಸ್ಟ್ ಆಗಿ ಏನ್ ಮಾಡ್ತಾರೆ ದೇವ್ರ ಕುತಂತ್ರಗಳನ್ನ ದೇವ್ರ ಮಕ್ಕಳ ನಡುವೆ ಏನಾಗ್ತಂತೆ ಬಿಡ್ತಾರೆ ಅಂತ ಹೇಳ್ತಾರೆ ವಿರೋಧಿ ಆಕ್ರಮಣಗಳು ದೇಹದ ಹಂಬಲದೊಂದಿಗೆ ಏಕರೂಪತೆ ತಾಳುವಂತೆ ಕಂಡುಬರುವ ವಿರೋಧಿಯ ಒಂದು ಆಕ್ರಮಣವೆಂದರೆ ನೂತನ ಸೃಷ್ಟಿಗಳ ಎಲ್ಲಾ ಲೌಕಿಕ ಹಿತಾಸಕ್ತಿಗಳು ಕೈಗೂಡುವಂತೆ ಅವುಗಳು ದೈವ ರಕ್ಷಣೆಯ ಅಡಿಯಲ್ಲಿ ಇರತಕ್ಕದ್ದು ಎಂಬುವ ವಾದ ಹೇಗೂ ಇದು ಸ್ವಾಭಾವಿಕ ಮಾನವನ ತರ್ಕವಾಗಿದ್ದು ಇದಕ್ಕೆ ನೂತನ ಸೃಷ್ಟಿಯ ತೀರ್ಮಾನಕ್ಕೆ ಮಾರ್ಗದರ್ಶಿ ಆಗಬಹುದಾದ ಯಾವುದೇ ದೇವರ ವಾಕ್ಯದ ಬೆಂಬಲವೂ ತೋರಿ ಬರುವುದಿಲ್ಲ ಪ್ರಾಕೃತ ಮನುಷ್ಯನ ಅಂಗೀಕಾರದ ನಿಕಟ ಸಂಬಂಧ ಮತ್ತು ಜೊತೆ ಬಾಧ್ಯಸ್ಥಿಕೆ ಎಂಬ ಭವಿಷ್ಯದಲ್ಲಿನ ವಾಗ್ದಾನವು ಲೌಕಿಕ ಸಂಗತಿಗಳ ಬಗ್ಗೆ ಇರುವ ಎಲ್ಲಾ ಆಶೀರ್ವಾದಗಳನ್ನು ರಕ್ಷಣೆ ಮತ್ತು ಕೃಪೆ ಇವುಗಳನ್ನು ಸಹ ತನ್ನೊಂದಿಗೆ ಹೊತ್ತು ಸಾಗಬೇಕೆಂದು ಆಗ್ರಹಪಡಿಸುತ್ತಾನೆ ಮುಖ್ಯವಾದ ವಾದವಿರುವುದು ಆರೋಗ್ಯದ ಬಗ್ಗೆ ಪ್ರತಿಷ್ಠೆಗೊಂಡ ನಮ್ಮ ಮರ್ತ್ಯ ಶರೀರವು ಯಾಕೆ ಕಾಯಿಲೆಗೊಳಗಾಗಬೇಕು ಅಥವಾ ನೋವನ್ನು ಏಕೆ ಅನುಭವಿಸಬೇಕು ದೇವರು ಖಂಡಿತವಾಗಿಯೂ ಯಾವುದೇ ಬಾಧೆ ಅಥವಾ ನೋವನ್ನು ಕಳುಹಿಸಿಕೊಡುವುದಿಲ್ಲ ಆದುದರಿಂದ ಅದು ಪಿಶಾಚನ ಕಾರ್ಯವೇ ಇರಬೇಕು ಇವುಗಳಲ್ಲಿ ಇರುವ ವಾದಗಳು ವಿರೋಧಿಯದಾಗಿದ್ದರೆ ಇವುಗಳಿಗೆ ಲಕ್ಷ್ಯ ನೀಡುವುದು ಮತ್ತು ಅವುಗಳಿಂದ ಬಿಡುಗಡೆ ಹೊಂದಿಕೊಳ್ಳುವಂತೆ ಪ್ರಾರ್ಥಿಸುವುದು ದೈವಿಕ ಅನಾಧಾರಣೆಯಾಗುವುದಿಲ್ಲವೇ ವೆರಿ ಗುಡ್ ಅದರ ಅಸೋಕೆ ಥ್ಯಾಂಕ್ ಯು ಸರ್ ಪರ್ಸನಲ್ ಪ್ರೀತಿ ಅಂತ ಸೋದರ ಸರ್ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಬಿಸಿನೆಸ್ ಆಫ್ ದ ಅಡ್ವರ್ಸರಿ ಹಂಗೆ ಸೇದ ನಮ್ಗೆ ಯಾವ ರೀತಿ ಯಾಮಾರಿಸ್ತಾನೆ ಅಂತ ನಮ್ಶ ಏನ್ ಮಾಡ್ತಾರೆ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಬಿಡ್ತಾರೆ ಸಲ್ಲ ಸೇತನ ಯಾವ ತರ ನಮ್ಮನ್ನ ಅಟ್ಯಾಕ್ ಮಾಡ್ತಾನೆ ಅಂತಂದ್ರೆ ನಮ್ಮ ಮನ್ಸಾನು ಇಟ್ಟಿಸ್ಕೊಂಡು ನಮ್ಮ ದೇಹವೇ ನಮಗೆ ಮಾತಾಡ್ಬೇಕು ಆ ತರ ಏನ್ ಮಾಡ್ತಾನೆ ಅಂತ ಇಲ್ಲಿ ಮಾತಾಡ್ತಾರೆ ಅದಕ್ಕೆ ನಮ್ಮ ಬೈಬಲ್ ಓದ್ಬೇಕಾದ್ರೆ ಒಂದು ಕತೆ ಇದೆ ಚೆನ್ನಾಗಿ ಅಂದ್ರೆ ಹಿಜ್ಕಿಯ ರಾಜ ಹೇಳಿದ್ರ ಕಾಣಲ್ಲ ಹಿಜ್ಕಿಯ ಅಂತ ಅಂತಾರ ಇಲ್ಲ ಹಿಜ್ಕಿಯ ಅಂತ ಹೇಳ್ತಾರ ಹಿಜ್ಕಿಯ ರಾಜ ಹಿಜ್ಕಿಯ ರಾಜ ಬಂದ್ಬಿಟ್ಟು ಅವನ ವಿರುದ್ಧವಾಗಿ ಸೆನೆಕೆರೆಬ್ ಏನ್ ಮಾಡ್ತಾನೆ ರಾಜ ಏನ್ ಮಾಡ್ತಾನೆ ಅಟ್ಯಾಕ್ ಮಾಡಕ್ ಬರ್ತಾನೆ ಅಲ್ಲಿ ಆ ಸೆನೆಕೆರೆಬ್ ರಾಜ ಬಂದ್ಬಿಟ್ಟು ಅಟ್ಯಾಕ್ ಮಾಡಕ್ ಬರ್ಬೇಕಾದ್ರೆ ಏನ್ ಮಾಡ್ತಾನೆ ಅಂತಂದ್ರೆ ಅವನು ಫಸ್ಟ್ ಬಂದ್ಬಿಟ್ಟು ಸಂಧಾನಕ್ಕೆ ಏನ್ ಮಾಡ್ತಾನೆ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತಾನೆ ಕಾಣಿಕೆ ಕಳಿಸ್ತಾನೆ ಆ ಕಾಣಿಕೆ ಕೊಟ್ಟಿದ ತಕ್ಷಣ ರಾಜ ಏನಾಗದ್ರೆ ಹೋಗೋದಿಲ್ಲ ಅವನೇನ್ ಮಾಡಿದ್ರು ದೊಡ್ಡ ಸೈನಿಕ ಕಳಿಸ್ಕೊಡ್ತಾನೆ ಯಾರು ವಿರುದ್ಧವಾಗಿ ಅಟ್ಯಾಕ್ ಮಾಡಕ್ಕೆ ಅಂತಂದ್ಬಿಟ್ಟು ನೋಡ್ಬೇಕಾದ್ರೆ ಇವರು ಇಸ್ರೇಲ್ ಜನಗಳ ವಿರುದ್ಧವಾಗಿ ಅಂತಂದ್ಬಿಟ್ಟು ಅವಾಗ ಇವನ್ ಏನ್ ಮಾಡ್ತಾನೆ ಅಂತಂದ್ರೆ ಏನಪ್ಪ ಹಿಂಗ ಆಗೈತಲ್ಲ ಅಂತಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ನಾವು ನಿಮ್ಗೆ ಸೆಂಡರ್ ಆಗೋದಿಲ್ಲ ನಾವು ಏನ್ ಮಾಡ್ತೀರಿ ನಾವು ಯುದ್ಧ ನಿಂತ್ಕೊಂತೀರಿ ಅಂತಂದ್ರೆ ಯುದ್ಧಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೊಂತಾರೆ ಅದೇ ಟೈಮಲ್ಲಿ ಕರೆಕ್ಟ್ ಆಗಿ ಏನಾಗ್ತಾರೆ ಅಂತಂದ್ರೆ ಇವರು ಯುದ್ಧಕ್ಕೆ ಪ್ರಿಪರೇಷನ್ ಮಾಡೋದ್ ನೋಡ್ಬಿಟ್ಟು ಏನ್ ಮಾಡ್ತಾನೆ ಒಂದು ಮಂತ್ರಿಗಳನ್ನ ಕಳಿಸ್ತಾನೆ ಸೇನಾಧಿಪತಿಗಳನ್ನ ಕಳಿಸ್ತಾನೆ ಹೋಗ್ಬಿಟ್ಟು ನೀನೇ ಮಾಡಿ ಇಸ್ರೇಲ್ ಹತ್ರ ಮಾತಾಡಿ ಅಂತಂದ್ಬಿಟ್ಟು ಅವರೆಲ್ಲ ಬಂದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ ಅಂತಂದ್ರೆ ಸೆನೆಕೆರೆಬ್ರು ಅಸಿರಿಯ ದೇಶದವ್ರು ಅಂತಂದ್ರೆ ಎಲ್ಲ ಬಂದ್ಬಿಟ್ಟು ಇಸ್ರೇಲ್ ಭಾಷೆನಲ್ಲ ಯಹೂದಿಯರ ಭಾಷೆನಲ್ಲ ಹೆಬ್ರಿಯರ್ ಭಾಷೆ ಅಲ್ಲ ಏನಂದ್ರೆ ಸಿರಿಯನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ರಂತೆ ಆದ್ರೆ ಆ ಕೋಟೆ ಒಂದು ಗೋಡೆ ಮೇಲೆ ನಿಂತ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಯಾವ ಲ್ಯಾಂಗ್ವೇಜ್ ಮಾತಾಡ್ತಾನೆ ಅಂತಂದ್ರೆ ಯಹೂದಿಯರ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾನೆ ಅವಾಗ ಮುಖ್ಯ ರಾಜ ಬಂದು ಹೇಳ್ತಾನೆ ನೋಡಪ್ಪ ನೀನ್ ನಿನ್ ಭಾಷೆಯಲ್ಲಿ ಮಾತಾಡೋ ನಮ್ ಭಾಷೆಯಲ್ಲಿ ಮಾತಾಡ್ಬೇಡ ಅದೇನ್ ಗೊತ್ತಾ ಮೀನಿಂಗ್ ಸೇತನ್ ನಮ್ಮ ಹತ್ರ ಹೆಂಗ್ ಮಾತಾಡ್ತಾನೆ ಹೇಳಿ ಚೆನ್ನಾಗಿ ಗೊತ್ತು ನಮ್ ಭಾಷೆ ಅವ್ನ್ ಚೆನ್ನಾಗ್ ಗೊತ್ತು ನಮ್ ಬಾಡಿ ಲ್ಯಾಂಗ್ವೇಜ್ ಯಾರು ಗೊತ್ತು ಅವ್ನ್ ಗೊತ್ತ ನೋಡ್ರಿ ನಮ್ಮ ಹತ್ರ ಹೆಂಗ್ ಮಾತಾಡ್ತಾನೆ ನಮ್ಮ ಬಾಡಿನೇ ಇಟ್ಟಿರ್ತಾರೆ ನಮ್ ಬಾಡಿ ಲ್ಯಾಂಗ್ವೇಜ್ ಅಲ್ಲ ಏನ್ ಮಾಡ್ತಾನೆ ನಮ್ಮ ಹತ್ರ ಇವಾಗ ಮಾತಾಡ್ತಾನೆ ನೋಡ್ರಿ ಅಂತೀನಿ ಅಲ್ವರ ಅದಕ್ಕೆ ನಮ್ಮ ಜಾನ್ ಬುನಿಯಲ್ ಒಂದು ಬುಕ್ ಬರ್ದವ್ರೆ ಏನ್ರಿ ಒಂದು ಪಿಲಿಗ್ರಿಮ್ ಪ್ರೋಗ್ರೆಸ್ ಕಟ ಸೂಪರ್ ಆಗಿದೆ ಈ ವಾರ ದೇಹಚಿತ್ತ ಭಾನುವಾರ ಸಬ್ಜೆಕ್ಟ್ ನೋಡೋಣ ಅಂತೀನಿ ಸಖತ್ ಆಗಿದೆ ನೋಡೋಣ ಇನ್ನೊಂದು ಬುಕ್ ಬರ್ದಾರೆ ಆಡಮ್ ಟು ಜಯಾನ್ ಅಂತ ಬುಕ್ ಬರ್ದಾರೆ ಅದರ ಅದನ್ನ ಆಡಮ್ನ ಒಂದು ಮಂಚಿನ್ ಕಂಪೇರ್ ಮಾಡ್ತಾರೆ ಕಂಪೇರ್ ಮಾಡ್ಬಿಟ್ಟು ಇವಾಗ ಅವನಿಗೇನಿದೆ ಮಂಚಿನ್ಗೆ ಕಿವಿಯಲ್ಲಿ ಒಂದು ತೂತಿದೆ ಮೂಗಲ್ಲೇ ಇದೊಂದು ತೂತಿದೆ ಕಣ್ಣಲ್ಲೇ ಕಣ್ಣಲ್ಲೇ ನೋಡ್ತಾ ನೋಡ್ರಿಂತೀನಿ ಆಮೇಲೆ ಬಾಯಲ್ಲಿ ಏನಾಗಿದೆ ಇವಾಗ ಒಂದು ತೂತಿದೆ ಅದರ ಅದು ಮಾತ್ರ ಅಲ್ಲ ನಮ್ಮ ದೇಹದಲ್ಲಿ ಏನಾಗಿದೆ ಈ ಸ್ಕಿನ್ ಅಲ್ಲಿ ಎಲ್ಲ ಚಿಕ್ಕಿದೆ ನೋಡಿದ್ವಿ ಇದ್ರಲ್ಲಿ ಏನಾಗ್ತದೆ ಧೂಳು ಹೋಗ್ತದೆ ಆಮೇಲೆ ಏನಾಗ್ತದೆ ಟೇಸ್ಟ್ ಸೆನ್ಸ್ ಎಲ್ಲ ಹೋಗ್ತದೆ ನೋಡಿದ್ರಿ ಅದೇ ತರ ಆಲೋಚನೆ ಕೂಡ ಹೋಗ್ತಾರಲ್ವಾ ಇದನ್ನ ಒಂದು ಕೋಟೆ ಕಂಪೇರ್ ಮಾಡ್ತಾರೆ ಒಂದು ಶತ್ರು ಒಂದು ಕೋಟೆ ಅಟ್ಯಾಕ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ ಫಸ್ಟ್ ಡೈರೆಕ್ಟ್ ಹೆಬ್ಬಾಗಿಲ್ಗೆ ಹೋಗ್ತಾನೆ ಹೆಬ್ಬಾಗಿಲ್ಗೆ ಹೋದ್ರೆ ಎಲ್ಲ ಮುಚ್ಚಿಬಿಟ್ಟಿದ್ ನೋಡಿ
ಎಲ್ಲ ಬಂದವರು ಬೇಡ ಎಲ್ಲ ಸೈನಿಕರೆಲ್ಲ ಇಂತವ್ರೆ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತ ಸೇತಾನ ಎಲ್ಲಿ ಚಿಕ್ಕದಾಗೆಲ್ಲ ಹೋಲಿದ್ಯಾ ಅಂತ ನೋಡ್ತಾನಂತೆ. ಅದೇ ತರ ಏನಂದ್ರೆ ಸೇತಾನ್ ಡೈರೆಕ್ಟಾಗಿ ಅಟ್ಯಾಕ್ ಮಾಡಕ್ ಬರ್ತಾನೆ ನಮ್ಗೆ. ಎಲ್ಲಿ ನಮ್ ಕಿವಿ ಅದರ ಕಣ್ಣು ಮೂಗು ಬಾಯಿ ಇವೆಲ್ಲ ದೊಡ್ಡ ದೊಡ್ಡ ಡೋರ್ ಮುಚ್ಕೊಂಡ್ಬಿಡ್ತೀರಿ, ಏನು ಮಾತಾಡ್ಬಾರ್ದು ಕೇಳ್ಬಾರ್ದು ಅಂತ ಅಂದ್ಬಿಟ್ಟು. ಅದರ ಆದ್ರೆ ಒಂದ್ ತುತ್ತಿದೆ ನೋಡಿತೀನಿ ಎಲ್ಲಿದೆ ಅದು ಇಲ್ಲೇ ಕಣ್ರಿ. ಇದಕ್ಕೆ ಡೋರೇ ಇಲ್ಲ ಅಲ್ಲ, ಇನ್ವಿಸಿಬಲ್ ಆಗಿ ಏನಾಗುತ್ತೆ ಹಂಗೆ ತಕ್ಕಂತ ಹೋಗಿ ಬರ್ಬೋದು ನೋಡ್ರಿ ಇದೀನಿ. ಅದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ ಇಲ್ಲಿಂದ ಒಂದು ಹಾವು ಕಳಿಸ್ತಾನಂತೆ ಫಸ್ಟ್. ಹಾವು ಬರೋದು ನೋಡ್ತಾನಂತೆ ಅವನು. ಹಾವು ಬರೋದು ನೋಡ್ಬಿಟ್ಟು ಏ ಇಲ್ಲಿ ನೋಡಿ ಇಲ್ಲಿ ಜಾಗ, ಒಂದು ಹಾವು ಬರೋಷ್ಟಿದ್ರೆ ಸಾಕು ಅಂತ ಏನ್ ಮಾಡ್ತಾನೆ ಹೊರಗಡೆ ದುಃಖಕ್ಕೆ ಶುರು ಮಾಡ್ತಾನಂತೆ. ಇದೇ ತರ ಕರ್ತನಲ್ಲಿ ಪ್ರೀತಿ ಅಂತ ನೋಡಿದ್ರೆ ನಮ್ಮಲ್ಲಿ ಸೇತನ ಅಟ್ಯಾಕ್ ಮಾಡೋದು ಯಾಕಂದ್ರೆ ನಮ್ಮ ಥಾಟ್ಸ್ ನಮ್ಮ ದೇಹನೇ ಉಪಯೋಗಿಸ್ಕೊಂಡು ನಮ್ಮ ದೇಹದ ಮುಖಾಂತರ ನಮಗೆ ಮಾತಾಡ್ತಾನೆ ನೋಡಿ. ಬರ್ದ್ರೆ ಸ್ವಲ್ಪ ಸೂಪರ್ ಆಗಿ ಹೇಳ್ತಾರೆ ಇವೆಲ್ಲ, ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ. ಶಾಶ್ವತ ಮನಸ್ಸಲ್ಲಿ ಇರ್ಬೇಕು ಇದು, ಸಾಯವರ್ಗ ಹೋಗ್ಬಾರ್ದು. ಫಸ್ಟ್ ಪಾಯಿಂಟ್ ಹೇಳ್ತಾರೆ ನೋಡಿ ಏನ್ ಹೇಳ್ತಾರೆ ನಮ್ಮ ದೇಹದ ಮುಖ ಹೆಂಗ್ ಮಾತಾಡ್ತಾರೆ ಅಂತಂದ್ರೆ ಏನ್ರಿ, ದಟ್ ಟೆಂಪರಲ್ ಇಂಟ್ರೆಸ್ಟ್ ವುಡ್ ಆಲ್ ಬಿ ಪ್ರಾಸ್ಪರ್ಡ್. ನಾವು ದೇವರಿಗೆ ಯೋಗ್ಯರಾಗಿದ್ರೆ ನಮ್ಮ ತಾತ್ಕಾಲಿಕವಂತ ಭೂಲೋಕದ ಎಲ್ಲಾ ಕಾರ್ಯಗಳನ್ನ ಸೂಪರ್ ಆಗಿ ದೇವ್ರು ಏನ್ ಮಾಡ್ತಾರೆ, ಏನು ತೊಂದರೆ ಎಲ್ಲ ನಡೆಸ್ತಾರೆ. ಇದು ಒಂದ್ ಸೈನು ಅದರ, ದಯವಿಟ್ಟು ಯಾಮಲ್ಸ್ ಹೋಗ್ಬಿಟ್ಟು. ನಮ್ ಜೀವಿತದಲ್ಲಿ ಎಲ್ಲಾ ಸೌಕರ್ಯಗಳು ಎಲ್ಲ ಇದ್ದೇ ನಮ್ಮ ತಾತ್ಕಾಲಿಕವಂತ ಜೀವನ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಇದ್ರೆ ಮಾತ್ರ ದೇವ್ ಕೃಪೆ ಅಂತಲ್ಲ ಅಲ್ವರ, ಇದ್ರೆ ಮಾತ್ರ ಏನಲ್ಲ ಅದು ದೇವ್ರ ಕೃಪೆ ಕೊಡ್ತಾರೆ ಅಂತಲ್ಲ ಅಲ್ವರ. ಏನ್ರಿ ಸೇತನ್ ಏನ್ ತಾಟ್ ತಂದ್ಬಿಡ್ತಾನೆ ನೋಡಪ್ಪ, ಇದ್ರೆ ಮಾತ್ರ ದೇವ್ ಕೃಪೆ, ಇಲ್ಲ ಅಂದ್ರೆ ಏನಾಗ್ಬಿಟ್ಟ ದೇವ್ರ ನಿಮ್ಮಲೆ ಪಾಪ ನೋಡ್ಬಿಟ್ಟವ್ರೆ, ದೇವ್ರ ನಿಮ್ಗೆ ಏನ್ ಮಾಡ್ತಾರೆ ದಂಡಿಸ್ತಾವ್ರೆ ಅಲ್ವರ. ಅದಕ್ಕೆ ನೋಡ್ಬೇಕು ದೇವ್ರ ಏನ್ ಮಾಡ್ತಾರೆ ನಿಮ್ಗೆ ಶಿಕ್ಷೆ ಕೊಡ್ತಾರೆ. ಅದಕ್ಕೆ ನೋಡ್ಬೇಕು ಎಷ್ಟೋ ಜನ ಸತ್ಯವಾದ ವಿದ್ಯಾರ್ಥಿಗಳು ಹೇಗೋ ಮಾಡ್ತಾರೆ, ಪಾಪ ಸತ್ಯಾಲಯ ಕಲ್ತಿ ಕಾನ್ಸಿಕ್ರೇಷನ್ ಮಾಡಕ್ ಬಂದಿರ್ತಾರೆ ಎಷ್ಟೋ ಜನ. ಈ ತರ ನೋಡ್ಬೇಕು ಈ ತರ ಇದಂತ ಏನ್ರೆ ನಮ್ ನನ್ ಬೈಬಲ್ ಸ್ಟೂಡೆಂಟ್ಸ್ ನೋಡ್ಬಿಟ್ಟು ಎಷ್ಟೋ ಜನ ಹೇಗೋತಾರೆ ಡಿಸ್ಕರೇಜ್ ಆಗ್ಬಿಟ್ಟು ಲೋಕಕ್ಕೆ ಹೋಗ್ಬಿಡ್ತಾರೆ. ಅಯ್ಯೋ ಅವ್ರ ಹೆಂಗಿದಾರೆ, ನಾವ್ ಯಾಕೆ ಹಿಂಗ್ ಇರ್ಬಾರ್ದು, ನಾವು ಹೋಗೋಣ ಲೋಕಕ್ಕೆ ಸಂಪಾದನೆ ಮಾಡೋಣ, ಲೋಕದಂತ ಎಲ್ಲ ಆಶೀರ್ವಾದ ಪಡ್ಕೊಳ ಅಂತಂದ್ರ ಕರ್ತನ ಲಿಖಿತರೇ ದಟ್ ಇಸ್ ನಾಟ್ ದ ಡಿವೈನ್ ಫೇವರ್. ಅಂದ್ರ ನಾವು ದೇವ್ರಿಗೆ ಇರ್ಬೇಕು ಅಷ್ಟೇ, ಅದ್ರ ದೇವ್ರ ಮಾಡ್ತಾರೆ ಬಿಡ್ತಾರೆ ಸೆಕೆಂಡ್ರಿ. ಆತನ ಚಿತ್ರದಲ್ಲಿ ಏನ್ ಮಾಡ್ತಾರೆ ಅದು ಅವ್ರು ಮಾಡ್ತಾರೆ, ಇದ್ರೇನೆ ಏನಲ್ಲ ದೇವ್ರ ಕೃಪೆ ಅಲ್ಲ. ಅದರ ಫಸ್ಟ್ ಪಾಯಿಂಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ ನೋಡಿದೀನಿ ಏನ್ರಿ, ನಾವು ದೇವ್ರಿಗೆ ಹಿಂಗ್ ಇದ್ಬಿಟ್ಟ ಅಂತಂದ್ರೆ ದೇವ್ರ ನನ್ ಕೊಡ್ಲೇಬೇಕಲ್ವಾ, ಯಾಕೆ ಕೊಡಲ್ಲ ಅಂತ ಸೆಕೆಂಡ್ ಪಾಯಿಂಟ್ ಅಂತೆ. ನಾವು ದೇವ್ರಿಗೆ ಏನೇ ಕೆಲಸಗಳು ಮಾಡ್ತೀರಿ ಹಂಗಂತ ಬಿಟ್ಟು ದೇವ್ರನ್ನ ಕೊಡ್ಲೇಬೇಕು ಅಂತ ರೂಲ್ಸ್ ಇದೆಯಾ? ಕೊಡ್ಲೇಬೇಕು ಅಂತ ರೂಲ್ಸ್ ಇಲ್ಲ. ಎಲ್ಲಾ ಮಾಡಿ ಬಲ್ಲ ಹೇಳ್ಬೇಕು, ಅಪ್ರಯೋಜನವಾದಂತ ಸೇವಕರು ನಾವು ಮಾಡ್ಬೇಕಾದ ಮಾಡಿದೀರಿ ಅಷ್ಟೇ ಹೊರತು ಇದು ಮಾಡೋದಿಂದ ನಂಗೆ ಇಷ್ಟು ಕೂಲಿ ಕೊಡ್ತೀಯ ದೇವ್ರೆ, ಇಷ್ಟು ಬೋನಸ್ ಕೊಡ್ತೀಯ ಅಂತ ಮಾಡಕ್ ಹೋಗ್ಬಿಡ್ತು ಅಲ್ಲ. ಅದು ಕೂಡ ಏನ್ರೆ ಸೇತ ನಮ್ ದೇವ್ರ ಹತ್ರ ಮಾತಾಡದಂತೆ. ನೆಕ್ಸ್ಟ್ ಅಪ್ಪಿತಪ್ಪಿ ಕಾಯಿಲೆ ಇಲ್ಲೇ ಬಂದ್ರೆ ಅದನ್ನ ಯಾವ ತರ ತಿಂಕೊಳ್ಳೋದು, ಅಯ್ಯೋ ಕಾಯಿಲೆ ಬಂದ್ಬಿಟ್ರಿ ಯಾರು ಹೊಡಿತಾವ್ರೆ, ದೇವ್ರ ನಂಗೆ ಏನ್ ಮಾಡ್ತಾರೆ ಶಿಕ್ಷಣ ಕೊಡ್ತಾವ್ರೆ ಅಂತ ಮುಟ್ಟಿ ಮಾಡುದು. ಸೇತನ ಏನ್ ಮಾಡ್ತಾರೆ ಈ ತರ ಒಂದು ಪಾಯಿಂಟ್ ಹೇಳ್ತಾರೆ ಅಂದ್ರೆ ನಮ್ಗೆ ಯಾವ್ದೇ ರೀತಿ ಕಾಯಿಲೆಗಳೇನಾಗಿರ್ಬಾರ್ದು ಇರ್ಬೋದು, ಯಾವ್ದೇ ರೀತಿ ತೊಂದರೆ ಇರ್ಬಾರ್ದಪ್ಪ, ಎಲ್ಲಾ ರೀತಿ ಆಶೀರ್ವಾದ ಇರ್ಬೇಕು, ಎಲ್ಲಾ ರೀತಿ ಸೌಕರ್ಯ ಇದೆ, ಆರೋಗ್ಯ ಇರ್ಬೇಕು. ಅವಾಗ ಏನಿದು, ಇದು ದೇವ್ರ ಕೃಪೆನಾ? ಎಲ್ಲಾರ್ಗೂ ಇದೇ ಥಾಟ್ ಬರೋದು ನ್ಯಾಚುರಲ್ ಆಗಿ ನಮ್ಮ ಮಾಂಸದಲ್ಲಿ ಇರ್ಬೇಕು. ಇದೇ ಥಾಟ್ ಏನ್ ಮಾಡ್ತಾನೆ ಸೇತನ್ ಇವಾಗ ತಂದು ಕುಂಡಿಸ್ತಾನೆ ನೋಡಿ ಮೈಂಡಿಗೆ ಕುಂಡಿಸ್ಬಿಟ್ಟು ಏನ್ ಮಾಡ್ತಾನೆ ಇವಾಗ ನಮ್ಮ ಒಂದು ಕಾನ್ಸಿಕ್ರೇಷನ್ ಲೈಫ್ ಏನ್ ಮಾಡ್ತಾನೆ ಟಾರ್ಗೆಟ್ ಏನ್ ಮಾಡ್ತಾನೆ ಇವಾಗ ದೂರ ಹೇಳ್ತಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೆ ಏನ್ ಹೇಳ್ತಾರಲ್ಲಿ, ದಿಸ್ ಇಸ್ ನಾಟ್ ದ ಎವಿಡೆನ್ಸ್ ಆಫ್ ನ್ಯೂ ಕ್ರಿಯೇಷನ್, ದಿಸ್ ಇಸ್ ಒನ್ ಆಫ್ ದ ಡಿಸೆಪ್ಷನ್ಸ್ ಆಫ್ ದ ಡೆವಿಲ್. ಸೇತನ ಏನ್ ಮಾಡ್ತಾನೆ ನಮ್ಮನ್ನ ಕಾನ್ಸಿಕ್ರೇಷನ್ ದೂರ ತರಲಿಕ್ಕೆ ಏನ್ ಮಾಡ್ತಾನೆ, ಇದನ್ನ ಪ್ರಯತ್ನ ಮಾಡ್ತಾನೆ. ಯಾಕೆ ಏನಕ್ಕೆ ಯಾಕೆ ಹಿಂಗ್ ಮಾಡ್ತಾನೆ, ಏನಕ್ಕೆ ದೇವ್ರ ಉದ್ದೇಶ ಏನೋ ಅಂತ ಅಂದ್ಬಿಟ್ಟು ಏನ್ ಮಾಡೋಣ ನೆಕ್ಸ್ಟ್ ವೀಕ್ ಅಲ್ಲಿ ಹೋಗೋಣ. ಹೌದಾ? ಅದಕ್ಕೆ ನೆಕ್ಸ್ಟ್ ವೀಕ್ ಅಲ್ಲಿ ದಯವಿಟ್ಟು ನಿಮ್ಗೆ ನಾನು ಕೊಟ್ಟೆ ಅಂತ ನೋಟ್ಸ್ ಗಳನ್ನ ದಯವಿಟ್ಟು ಏನ್ ಮಾಡಿ ನೀವು, ಸಾರಿ ನೋಟ್ ನಾನು ಕೊಡ್ತೀನಿ, ಅದು ಬೈ ಮಿಸ್ಟೇಕ್ ಸಾರಿ ತಪ್ಪಾಗಿ ನೋಟ್ಸ್ ಬಂದ್ಬಿಡ್ತು. ನಾನು ಈ ವಾರ ನಿಮ್ಗೆ ಏನ್ ಮಾಡ್ತೀನಿ ಪ್ರಾಪರ್ ಆಗಿರೋ ನೋಟ್ಸ್ ನಿಮ್ಗೆ ಕಳ್ಸಿಕೊಡ್ತೀನಿ. ದಯವಿಟ್ಟು ಏನ್ ಮಾಡಿ ಎಲ್ಲರೂ ಇದನ್ನ ಕರೆಕ್ಟ್ ಆಗಿ ನೀವು ರಿವೈಸ್ ಮಾಡಿ. ನೆಕ್ಸ್ಟ್ ವೀಕ್ ನಾವ್ ಏನ್ ಮಾಡೋಣ ಇದನ್ನ ಹಂಗೆ ಫರ್ದರ್ ಸ್ಟಡಿ ಕಂಟಿನ್ಯೂ ಮಾಡೋಣ. ಸೊ ಖಂಡಿತವಾಗೂ ನಿಮ್ಗೆ ಎಲ್ಲರಿಗೂ ಪ್ರಯೋಜನ ಆಗಿತ್ತು ಅಂತ ನಾನು ಏನ್ ಮಾಡ್ತೀನಿ ನಂಬ್ತೀನಿ, ಎಲ್ಲರಿಗೂ ಯೂಸ್ಫುಲ್ ಆಗಿತ್ತಲ್ಲ ಸ್ಟಡಿ. ಸೊ ಅನ್ನ ದೇವ್ರು ನಿಮ್ನ ಆಶೀರ್ವದಿಸ್ಲಿ, ಕೃಪೆ ಕೊಟ್ಟು ಏನ್ ಮಾಡ್ಲಿ ನಡೆಸ್ಲಿ. ಕೊನೆಯದಾಗ ನಾವೇನ್ ಮಾಡೋಣ, ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ. ನಮ್ಮ ಮೊದಲಿದಂತ ಜೋಸಫ್ ಬ್ರದರ್, ತಿರುಪಳ್ಳಿ ಜೋಸಫ್ ಬ್ರದರ್, ಒಂದು ಪ್ರೇಯರ್ ಮಾಡ್ತೀನಿ ಆಗ್ತದ? ಅನ್ಮ್ಯೂಟ್ ಮಾಡ್ಬಿಟ್ಟು ಮಾಡಿ ಬ್ರದರ್. ಓಕೆನಾ ಬ್ರದರ್? ಓಕೆ ಗುಡ್. ஜெபிக்கலாம். எங்களை அனுக்கரிகமாக நேசித்து வழிநடத்தி வருகிற எங்கள் அன்பின் பிதாவே, உங்களுடைய உன்னதமான பரிசுத்த நாமத்திற்கு நன்றி செலுத்துகிறோம். பிதாவே, கடந்த நாட்கள் முழுதும் எங்களை கண்ணின் முனை போல காத்து வெளிப்படுத்தி உங்களுடைய சத்தத்தினாலே வழிநடத்தி வந்ததுக்காக நன்றி தகப்பனே. இந்த நாளில் கூட காலம் முழுதும் இம்மட்டம் உங்களுடைய கிருபை இருந்ததுக்காக நன்றி தகப்பனே. தகப்பனே, இந்த மாலை வேளையில எங்களை விதமாக ஒன்று சேர்த்து
நம்முடைய தாசன் மூலமும் எங்களுக்கு நம்முடைய வசனங்களை எடுத்திருக்கும்படி கிருபை செய்தபடியால் உங்களுக்கு நன்றி செலுத்துகிறோம். கேட்டிருக்க ஒவ்வொரு காரியத்தையும் விஷயத்தையும் நாங்கள் எங்களுடைய இதயப்பாளிகள் எழுதிக்கொண்டு வாழ்க்கையில மரண வரைக்கும் நாங்கள் உங்களுடைய சித்தத்தனுடைய வாழ நீர் தாம் உதவி செய்ய தகப்பனே தகப்பனே நாங்கள் எங்கள் உடன்படிக்கை பண்ணி கொண்டிருக்கிற ஒவ்வொரு விஷயத்தையும் நாங்கள் நினைவு கூர்ந்து உமக்கு பிரியமா வாழ நீர் தாம் உதவி செய்யும். பேசின தாசன் இந்த கருத்தில் வைக்கிறோம். வரப்பு போகிற நாட்களிலும் இவ்விதமாக எடுத்துக்கொண்டு ஞானத்தையும் பலத்தை கொடுத்து ஆண்டவரே இந்த ஒரு சமயத்துல இந்த ஒரு சிறு ஜபத்தை கூட மீட்பரும் கிறிஸ்துவன் விளையாட பெற்ற நாமத்தில் கேட்கிறோம் ஜூன்ல நல்ல பிதாவி பிரதர் ரசல் பிரதர் க்வெஸ்சன் புக் ஸ்டடி இருக்கு தயவிட்டு யாரும் மிஸ் பண்ண போக முடியும். க்வெஸ்சன் புக்கலே ரசலும் அவருக்கு ஆக்கிறந்த அநேக பிரச்சனைகளுக்கு தும்பா சென்னாக முடியல உத்தர கொடுத்தாரு. அதாவது ஆத்மீக ஜீவனிக்கு தும்பா சென்னாகிட நம்ம ஏன் பண்ணணும் அப்படின்னா ஃப்ரைடே இருந்து ஷுரு பண்ண ஸோ ஃப்ரைடே சஞ்சய் 7 இருக்கிற ஸோ தயவிட்டு யாரும் மிஸ் பண்ண போக முடியும். எல்லா மீட்டிங்லையும் பார்ட்டிசிபேட் பண்ணி ஆமலே 5th வால்யூம் நிமக்கு வாட்ஸ்அப் பண்ணிதீனி மற்ற கிரியேட்டர் கிராண்ட் டிசைன் அப்படின்னு பப்ளிஷ் ஆகிதான் நீங்க வாட்ஸ்அப் பண்ணிதீனி இதுனா புக்குனா அதி சீக்கிரத்துல மைசூருக்கு நான் கழிச்சு